पादमौलिपर्यन्तं गुरूणामाकृतिं स्मरेत तेन विघ्नाः प्रणश्यन्ति सिद्ध्यन्ति च मनोरथाः। श्री गुरुभ्यो नमः। हरिः ओं हरिः ओं हरिः ओं। महत्वात् भारवत्वाच्च महाभारतमुच्यते निरुक्तमस्य यो वेद सर्वपापैः प्रमुच्यते कृष्णद्वैपायनं व्यासं विद्धि नारायणं स्वयं को ह्यन्यः पुण्डरीकाक्षात् महाभारतकृद्भवेत् वेदे रामायणे चैव पुराणे भारते तथा आदावन्ते च मध्ये च विष्णुः सर्वत्र ईयते ब्रह्मापि तन्न जानाति ईषत् सर्वोऽपि जानते। ಶ್ರೀಮನ್ ಮಹಾಭಾರತದ ಕರ್ಣನ ವ್ಯಕ್ತಿತ್ವವನ್ನು ನಾವು ತಿಳಿಯುವ ಪ್ರಯತ್ನವನ್ನು ಮಾಡ್ತಾ, ಕರ್ಣ ಇವನು ಯಾವ ರೀತಿಯಾಗಿ ನಾನಾ ವಿಧವಾಗಿರ್ತಕ್ಕಂತಹ ಅವನ ಮಾತುಗಳು, ಅವನ ಕಾರ್ಯಗಳು ದ್ರೌಪದಿಯನ್ನು ಕುರಿತು ಕರ್ಣ ಆಡಿರುವಂತಹ ಕಟುವಾದ ಮರ್ಮಭೇದಕವಾದ ಮಾತುಗಳು ಇತ್ಯಾದಿ ಎಲ್ಲವನ್ನು ಕೂಡ ನಾವು ನಿನ್ನೆ ದಿವಸ ಕೇಳಿ ತಿಳಿದಿದ್ದೇವೆ. ವಿರಾಟ ಪರ್ವದಲ್ಲಿ ಉತ್ತರ ಗೋಗ್ರಹಣ ಕಾಲದಲ್ಲಿ ಯುದ್ಧವು ನಡೆಯಬೇಕು ಅನ್ನುವ ಒಂದು ಸಂದರ್ಭ. ಅದಕ್ಕೂ ಪೂರ್ವದಲ್ಲಿ ವನಪರ್ವದಲ್ಲಿಯೇ ಒಂದು ಮಾತನ್ನು ನಾವು ನಿನ್ನೆ ತಿಳಿಯುವಾಗ ಇನ್ನೊಂದು ಅಂಶವನ್ನು ಅಲ್ಲಿ ಗಮನಿಸಬೇಕಾದದ್ದು, ದುರ್ಯೋಧನನಿಗೆ ಅಪಮಾನವಾಯಿತು. ಘೋಷಯಾತ್ರೆ ಅಂತ ಮಾಡಿ ಎಲ್ಲ ಕೌರವರು ಪಾಂಡವರಿದ್ದಂತಹ ದ್ವೈತವನಕ್ಕೆ ಪ್ರಾಪ್ತರಾದರು. ಆ ದ್ವೈತವನಕ್ಕೆ ಪ್ರಾಪ್ತರಾದ ಸಂದರ್ಭದಲ್ಲಿ ಅಲ್ಲಿ ಪಾಂಡವರು ತಾವು ಒಂದು ಕಡೆಗೆ ಯಜ್ಞವನ್ನು ಮಾಡ್ತಾ ಧರ್ಮರಾಜ ಇದ್ದಾನೆ, ಅಲ್ಲಿದ್ದಂತಹ ಒಂದು ಸರೋವರಕ್ಕೆ ದುರ್ಯೋಧನ ಪರಿವಾರ ಸಹಿತನಾಗಿ ಪ್ರಾಪ್ತನಾಗಿದ್ದಾನೆ, ಗಂಧರ್ವರೆಲ್ಲ ಬಂದಿದ್ದಾರೆ, ಗಂಧರ್ವರಿಗೂ ದುರ್ಯೋಧನ ಹಾಗೂ ಅವನ ಸೈನಿಕರಿಗೆ ಯುದ್ಧವಾಗಿ ಯುದ್ಧದಲ್ಲಿ ದುರ್ಯೋಧನ ಪರಾಜಿತನಾದ. ಅಲ್ಲಿ ಆ ಸಂದರ್ಭದಲ್ಲಿ ಕರ್ಣ ಇರಲಿಲ್ಲ. ಕರ್ಣ ಯುದ್ಧ ಮಾಡಿ ಓಡಿ ಹೋಗಿಬಿಟ್ಟ, ಪರಾಜಯವನ್ನು ಹೊಂದಿ ಅವನು ಪಲಾಯನವನ್ನು ಮಾಡಿದ್ದಾನೆ. ಆಮೇಲೆ ಗಂಧರ್ವರು ದುರ್ಯೋಧನಾದಿಗಳನ್ನು ಕರೆದುಕೊಂಡು ಹೊರಟರು. ಎಲ್ಲಿಗೆ? ತಮ್ಮ ಲೋಕಕ್ಕೆ ಆಕಾಶ ಮಾರ್ಗದಿಂದ ಕರೆದುಕೊಂಡು ಹೋಗ್ತಾ ಇರುವ ಸಂದರ್ಭದಲ್ಲಿ ಆಗೇನಾಯಿತು ಅಂತಂದರೆ, ಧರ್ಮರಾಜನಿಗೆ ವಿಷಯ ಗೊತ್ತಾಯಿತು. ಗೊತ್ತಾಗಿ ಧರ್ಮರಾಜ ತಾನೇನು ಮಾಡಿದ, ತಮ್ಮಂದಿರಿಗೆ ಭೀಮಾರ್ಜುನರಿಗೆ ಹೇಳಿ ಕಳುಹಿಸಿದ, ಹೋಗಿ ನೀವು ಬಿಡಿಸಿಕೊಂಡು ಬನ್ನಿ ಅಂತ. ಅವರಿಬ್ಬರು ಹೋದರೂ ಹೋಗಿ ಬಿಡಿಸಿಕೊಂಡು ಬಂದಿದ್ದಾರೆ. ಆಗ ದುರ್ಯೋಧನನಿಗೆ ಭಾರಿ ಅಪಮಾನವಾಯಿತು. ನಾನು ಯಾರನ್ನು ಹುಟ್ಟಿದಾಗಿನಿಂದ ದ್ವೇಷ ಮಾಡ್ತಾ ಇದ್ದೀನಿ, ಅಂಥ ಪಾಂಡವರೇ, ಅದರಲ್ಲೂ ಭೀಮ ಅರ್ಜುನ ನನ್ನನ್ನು ಈ ಗಂಧರ್ವರ ಬಂಧನದಿಂದ ಮೋಚನೆ ಮಾಡಿದ ಅಂತ ತುಂಬ ದುಃಖಿತನಾಗಿ, ಎಷ್ಟು ಮನಸ್ಸಿಗೆ ವ್ಯಥೆಯಾಯಿತು ಅಂದರೆ, ತಿರುಗಿ ಹೋಗುವಾಗ ಒಂದು ಕಡೆಗೆ ದುರ್ಯೋಧನ ಪ್ರಾಯೋಪವೇಶಕ್ಕೆ ಕುಳಿತ. ನಾನು ಇನ್ನು ಇಲ್ಲಿಂದ ಎದ್ದೇಳುವುದಿಲ್ಲ, ಮರಣ ಪರ್ಯಂತ ಇಲ್ಲೇ ಕೂತಿರ್ತೀನಿ ನಾನು ಅಂತ ಹಠ ಮಾಡಿ ದುರ್ಯೋಧನ ಒಂದು ಕಡೆಗೆ ಸ್ಥಿರವಾಗಿ ಕುಳಿತುಕೊಂಡ. ಎಲ್ಲರೂ ಬಂದು ಹೇಳಿದರು, ಯಾರು ಬಂದು ಹೇಳಿದರೂ ಕೂಡ ಅವನು ಹೇಳಲಿಕ್ಕೆ ತಯಾರಿಲ್ಲ. ಇಂತಹ ಸಂದರ್ಭದಲ್ಲಿ ಏನಾಯಿತು ಅಂತಂದರೆ, ಆ ದುರ್ಯೋಧನ ಎಲ್ಲಿ ಕುಳಿತಿದ್ದಲ್ಲ ಅದೇ ಸ್ಥಳದಲ್ಲಿದ್ದ. ರಾತ್ರಿಯಾಯಿತು, ಎಲ್ಲರೂ ಹೋಗಿ ಮಲಗಿದ್ದಾರೆ, ದುರ್ಯೋಧನ ಅಲ್ಲೇ ಕೂತಿದ್ದಾನೆ. ಆಗ ಪಾತಾಳದಲ್ಲಿ ಕಲಿ ಮುಂತಾದ ದೈತ್ಯರೆಲ್ಲ ಸೇರಿ ಒಂದು ಹೋಮ ಮಾಡಿದರು. ಹೋಮ ಮಾಡಿ ಒಂದು ಭೂತ ಕೃತ್ಯವನ್ನು ನಿರ್ಮಾಣ ಮಾಡಿ, ನೀನು ಹೋಗಿ ದುರ್ಯೋಧನನ ಕರ್ಕೊಂಡು ಬಾ ಇಲ್ಲಿ ಅಂತ ಹೇಳಿದರು. ಆ ಭೂತ ಭೂಲೋಕಕ್ಕೆ ಬಂದು ದುರ್ಯೋಧನನ ಕರ್ಕೊಂಡು ಪಾತಾಳಕ್ಕೆ ಹೋಯಿತು. ಪಾತಾಳಕ್ಕೆ ಕರ್ಕೊಂಡು ಹೋದ ಮೇಲೆ ಅವನನ್ನು ಕೂಡಿಸಿ ಎಲ್ಲರೂ ಹೇಳ್ತಾರೆ, ಅಲ್ಲೋ ದುರ್ಯೋಧನ, ನೀನೇ
ಹೀಗೆ ಪ್ರಾಯೋಪವೇಶಕ್ಕೆ ಕುಳಿತರೆ ನಾನು ಪ್ರಾಣತ್ಯಾಗ ಮಾಡ್ತೀನಿ ಅಂತ ಕುಳಿತುಕೊಂಡ್ರೆ ನಮ್ಮ ಗತಿ ಏನು? ನಮ್ಮೆಲ್ಲ ನಾಯಕನು ದೈತ್ಯರಿಗೆ ನೀನೇ ನಾಯಕ, ನೀನೇ ಲೀಡರ್, ನೀನೇ ಮುಖಂಡ. ಅಸ್ಮಾಕಂ ಪಕ್ಷಭೂತಸ್ತ್ವಂ. ದೇವತೆಗಳಿಗೆ ಹೇಗೆ ಪಾಂಡವರೋ ನಮ್ಮೆಲ್ಲ ದೈತ್ಯರಿಗೆ ನೀನೇ ನಾಯಕ. ನೀನು ಹೀಗೆಲ್ಲ ಯುದ್ಧಾಡುವುದಿಲ್ಲ, ನಾನು ಪ್ರಯೋಪವೇಶ ಮಾಡ್ತೀನಿ, ಉಪವಾಸ ಕೊಡ್ತೀನಿ, ಮನೆಗೆ ಹೋಗುವುದಿಲ್ಲ, ಇವೆಲ್ಲ ಮಾಡ್ತಕ್ಕಂಥದ್ದಲ್ಲ. ನಾವೆಲ್ಲ ಇದ್ದೀವಲ್ಲ ಸಪೋರ್ಟ್ ನಿನಗೆ, ಚಿಂತೆ ಮಾಡಬೇಡ. ವಯಂ ತಥಾ ಕರಿಷ್ಯಾಮಃ ಯಥಾ ಜೇಷ್ಯಸಿ ಪಾಂಡವಾನ್. ನೀನು ಪಾಂಡವರನ್ನು ಗೆಲ್ಲುವಂತೆ ನಾವೆಲ್ಲ ನಿನಗೆ ಸಪೋರ್ಟ್ ಮಾಡ್ತೀವಿ, ಸಹಾಯ ಮಾಡ್ತೀವಿ. ನಿನಗೆ ಗೆಲುವು ಸಿಗುವಂತೆ ಮಾಡುವ ಜವಾಬ್ದಾರಿ ನಮ್ಮದೂ ಇದೆ ಅಂತ ಹೇಳಿ ಒಂದು ಮಾತನ್ನು ದೈತ್ಯರೆಲ್ಲ ಹೇಳ್ತಾ ಇದ್ದಾರೆ ದುರ್ಯೋಧನನಿಗೆ. ಬಹಳ ಮಹತ್ವದ ಮಾತು. ಆಚಾರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ಕೃಷ್ಣೇನ ನಿಹತಶ್ಚೈವ ನರಕಃ ಕರ್ಣ ಆಸ್ಥಿತಃ. ಕೃಷ್ಣ ನರಕಾಸುರನ ಸಂಹಾರವನ್ನು ಮಾಡಿದ್ದ. ಪ್ರಾಗ್ಯೋತಿಷಪುರಕ್ಕೆ ಹೋಗಿ ಕೃಷ್ಣ ನರಕಾಸುರನ ಸಂಹಾರ ಮಾಡಿದ್ದ. ಆ ಕೃಷ್ಣನಿಂದ ಹತನಾದ ನರಕಾಸುರ ಈಗ ಕರ್ಣನಲ್ಲಿ ಪ್ರವೇಶ ಮಾಡಿದ್ದಾನೆ. ನರಕಾಸುರ ಸತ್ತ ಮೇಲೆ ಒಂದು ಅಂಶದಿಂದ ಕರ್ಣನಲ್ಲಿ ಪ್ರವೇಶ ಮಾಡಿದ್ದಾನೆ. ನೀ ಯಾಕೆ ಚಿಂತೆ ಮಾಡ್ತಿ? ಅವನೆಂಥ ಮಹಾಪರಾಕ್ರಮಿ ಗೊತ್ತೇ? ಅವನು ಸಚ ಕೃಷ್ಣಾರ್ಜುನ ಅಭಾವಂ ಕರಿಷ್ಯತಿ ನ ಸಂಶಯ. ಕೃಷ್ಣ ಮತ್ತು ಅರ್ಜುನ ಇವರಿಬ್ಬರನ್ನೂ ಕೂಡ ಯುದ್ಧದಲ್ಲಿ ನರಕಾಸುರ ಯಾರು ಕರ್ಣನಲ್ಲಿ ಆವೇಶ ಹೊಂದಿದ್ದಾನೋ ಅವನು ಕೃಷ್ಣಾರ್ಜುನರ ಸಂಹಾರವನ್ನು ಮಾಡ್ತಾನೆ ಅಂತ ದೈತ್ಯರೇ ಹೇಳ್ತಾರೆ. ಜೊತೆಗೆ ನಿನ್ನ ಪಕ್ಷದಲ್ಲಿ ಇದ್ದ ಭೀಷ್ಮ ದ್ರೋಣ ಮುಂತಾದವರಲ್ಲಿ ನಾವೆಲ್ಲ ದೈತ್ಯರು ಪ್ರವೇಶ ಮಾಡಿ ನಿನಗೆ ಜಯ ಸಿಗುವಂತೆ ಮಾಡ್ತೀವಿ ಅಂತ ದುರ್ಯೋಧನಿಗೆ ಎಲ್ಲ ದೈತ್ಯರು ಹೇಳ್ತಾ ಇದ್ದಾರೆ. ಇಲ್ಲಿ ಗಮನಿಸಬೇಕಾದ ಅಂಶವೇನು ಅಂತಂದರೆ, ದೈತ್ಯರ ಬುದ್ಧಿ ವಿಪರೀತ, ಅವರಿಗೆ ಮಿಥ್ಯಾಜ್ಞಾನ, ಭ್ರಾಂತಿ ಅನ್ನಲಿಕ್ಕೆ ನೀವು ಇಷ್ಟೊತ್ತು ಕೇಳಿದ ಮಾತಿನಲ್ಲಿ ನಿಮಗೆ ಗಮನಕ್ಕೆ ಬಂದಿರಬೇಕು. ಕೃಷ್ಣನಿಂದ ಹತನಾದ ನರಕಾಸುರ ಕರ್ಣನಲ್ಲಿ ಪ್ರವೇಶ ಮಾಡಿ ಕೃಷ್ಣಾರ್ಜುನರನ್ನು ಕೊಲ್ತಾನೆ. ಕೃಷ್ಣಾರ್ಜುನರನ್ನು ಕೊಲ್ಲುವ ಸಾಮರ್ಥ್ಯ ನರಕಾಸುರನಿಗೆ ಇದ್ದಿದ್ದರೆ ಅಲ್ಲೇ ಕೊಲ್ಲಬೇಕಾಗಿತ್ತು ಯುದ್ಧದಲ್ಲಿ. ಕೃಷ್ಣ ಪ್ರಾಗ್ಜ್ಯೋತಿಷಪುರಕ್ಕೆ ಬಂದಾಗ ಇದನ್ನು ಕೇಳಿ ಹೂ ಅಂತ ಅಂದ ಒಪ್ಪಿಕೊಂಡ ದುರ್ಯೋಧನ. ವಿಪರೀತ ಜ್ಞಾನ. ಹೀಗೆ ಆ ದೈತ್ಯರ ಮಾತನ್ನು ಕೇಳಿದ ಮೇಲೆ ಆಮೇಲೆ ಅವನನ್ನು ಮತ್ತೆ ರಾತ್ರಿ ಸೂರ್ಯೋದಯವಾಗುವುದ ಒಳಗೆ ಅವನನ್ನು ಮತ್ತೆ ಕರ್ಕೊಂಡು ಬಂದು ದೈತ್ಯರೆಲ್ಲರೂ ಕೂಡ ಎಲ್ಲಿ ದುರ್ಯೋಧನ ಕುಳಿತಿದ್ದ ಅಲ್ಲೇ ಕೂಡಿಸಿ ಹೋಗಿಬಿಟ್ಟು, ಅಲ್ಲಿ ತನಕ ನಾನು ಮನೆಗೆ ಬರೋದಿಲ್ಲ, ಇಲ್ಲಿಂದ ಹೇಳೋದಿಲ್ಲ, ನಾನು ಪ್ರಾಯೋಪವೇಶ ಕುಳಿತೀನಿ ಅಂತ ಹೇಳಿದ ದುರ್ಯೋಧನ ಈ ದೈತ್ಯರ ಮಾತನ್ನು ಕೇಳಿ ಸಮಾಧಾನವಾಯಿತು. ಆಮೇಲೆ ಮನೆಗೆ ಹೋದರು. ಪಗಡೆಯಾಟ ಇತ್ಯಾದಿಯೆಲ್ಲವನ್ನು ಕೂಡ ನಾವು ಆ ಮುಂದಿನ ಕಥೆಯನ್ನು ನಾವು ಕೇಳ್ತೀವಿ. ಇಷ್ಟೆಲ್ಲ ಆದ ಮೇಲೆ ಮುಂದೆ ವಿರಾಟನ ನಗರದಲ್ಲಿ ಉತ್ತರ ದಿಕ್ಕಿಗೆ ಹೋಗಿ ಗೋವುಗಳನ್ನು ಅಪಹಾರವನ್ನು ಮಾಡಿಕೊಂಡು ಕೌರವರೆಲ್ಲ ಬರ್ತಾ ಇದ್ದಾರೆ. ಬರುವ ಸಂದರ್ಭದಲ್ಲಿ ಆಗೇನಾಯಿತು ಅಂತಂದರೆ, ಬರುವ ಕಾಲಕ್ಕೆ ಅರ್ಜುನ ಬಂದ, ಉತ್ತರ ಕುಮಾರನನ್ನು ಸಾರಥಿಯಾಗಿ ಮಾಡಿಕೊಂಡು ಯುದ್ಧಕ್ಕೆ ಪ್ರಾಪ್ತನಾಗ್ತಾ ಇದ್ದಾನೆ. ಆ ಯುದ್ಧಕ್ಕೆ ಪ್ರಾಪ್ತನಾದ ಸಂದರ್ಭದಲ್ಲಿ ಏನಾಯಿತು? ಅರ್ಜುನ ಉತ್ತರ ಕುಮಾರ ಓಡಿ ಹೋಗುವ ಕರ್ಕೊಂಡು ಬಂದ, ಕೂಡಿಸಿದ. ಆಗ ಯುದ್ಧ ಆರಂಭವಾಗಬೇಕು. ಕುರುಪಾಂಡವರಲ್ಲಿ ಜಗಳ, ಘರ್ಷಣೆ, ಮಾತಿನ ಕಲಹ ಆರಂಭವಾಯಿತು. ಯಾಕೆ ಅಂತಂದರೆ, ಅರ್ಜುನನನ್ನು ನೋಡಿದ ಕೂಡಲೇ ದ್ರೋಣಾಚಾರ್ಯರಿಗೆ ಉತ್ಸಾಹ ಬಂತು. ಅವನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ, ಭಾರೀ ಸಂತೋಷವಾಯಿತು. ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ಯಾಕೆ? ತುಂಬ ಫೇವರೇಟ್ ಭೀಷ್ಮಾಚಾರ್ಯರಿಗೆ ಅರ್ಜುನ ಅಂದರೆ ಹೊರಗಿನ ಪ್ರಾಣದಷ್ಟು ಪ್ರಿಯನಾದವನು. ಅಂತಹ ಅರ್ಜುನ ಬಹಳ ದಿನವಾದ ಮೇಲೆ ಯುದ್ಧಕ್ಕೆ ಬಂದಿದ್ದಾನೆ ಅಂತ ಗೊತ್ತಾಗಿ ತುಂಬ ಸಂತೋಷದಿಂದ ಅವನನ್ನು ನೋಡಿದ ಕೂಡಲೇ ಸ್ತೋತ್ರ ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾ ಇದ್ದಾರೆ. ಆಗ ಸ್ತೋತ್ರ ಮಾಡಿದಾಗ ಅರ್ಜುನನ ಪ್ರಶಂಸೆಯನ್ನು ಕೇಳಿ ಸಹನೆ ಇಲ್ಲದ
ಕರ್ಣ ತನ್ನ ಆತ್ಮ ಪ್ರಶಂಸೆಯನ್ನು ಮಾಡಿಕೊಂಡ, ನಾನು ಹಾಗೆ ನಾನು ಹೀಗೆ ಅಂತ ಆತ್ಮ ಪ್ರಶಂಸೆಯನ್ನು ಯಾವಾಗ ಮಾಡಿಕೊಂಡ, ನೀವು ಯಾರು ಯುದ್ಧ ಮಾಡುವುದು ಬೇಡ, ನೀವೆಲ್ಲ ಮನೆಗೆ ಹೋಗಿಬಿಡಿ, ನಾನು ಒಬ್ಬನೇ ಯುದ್ಧವನ್ನು ಆಡ್ತೀನಿ ಅಂತ ಕರ್ಣ ಹೀಗೆ ಇಷ್ಟು ಅಹಂಕಾರದಿಂದ ಮಾತಾಡ್ತಾ ಇರುವ ಕಾಲಕ್ಕೆ ಕೃಪಾಚಾರ್ಯ ಬೈತಾರೆ, ಅರ್ಜುನ ಇದು ಕರ್ಣ ಇಷ್ಟು ನೀನು ಆತ್ಮ ಪ್ರಶಂಸೆ ಮಾಡಿಕೊಳ್ತೀಯಲ್ಲ, ನೀನು ಹೇಳು ಯಾವ ಯುದ್ಧದಲ್ಲಿ ನೀನು ಅರ್ಜುನನ್ನು ಗೆದ್ದಿದ್ದಿ ಹೇಳು. ಅರ್ಜುನನ ಪ್ರಶಂಸೆ ಮಾಡಿದನಿಗೆ ಇಷ್ಟು ಹೊಟ್ಟೆ ಉರಿಯಾಗತ್ತಲ್ಲ, ಯಾಕೆ ಅರ್ಜುನಷ್ಟು ಪರಾಕ್ರಮಿ ಇದ್ದೀಯಾ, ಎಷ್ಟು ಬಾರಿ ನೀನು ಅರ್ಜುನಿಂದ ಸೋತಿದ್ದಿ ಹೇಳು. ಒಬ್ಬ ಅರ್ಜುನ ಸಪ್ತ ಮಹಾರಥಿಕರ ವಿರುದ್ಧ ಯುದ್ಧ ಮಾಡಲಿಕ್ಕೆ ಬಂದಿದ್ದಾನೆ, ಒಬ್ಬ ಅರ್ಜುನ ಖಂಡವ ವನವನ್ನು ಅಗ್ನಿಗೆ ತರ್ಪಣ ಕೊಟ್ಟ, ಒಬ್ಬ ಅರ್ಜುನ ವನವಾಸದಲ್ಲಿ ಇರುವಾಗ ಕಿರಾತ ರೂಪದಿಂದ ಬಂದ ರುದ್ರದೇವರ ಜೊತೆಗೆ ಯುದ್ಧ ಮಾಡಿ ಅವರನ್ನು ಸಂತೋಷಪಡಿಸಿದ, ಚಿತ್ರಸೇನ ಗಂಧರ್ವರನ್ನು ಗೆದ್ದ, ನಿವಾತ ಕವಚರ ಮೇಲೆ ಜಯ ಸಂಪಾದನೆ ಮಾಡಿದ. ನಿವಾತ ಕವಚರು ಅನೇಕ ಬಾರಿ ಶಬ್ದವನ್ನು ಕೇಳಿರ್ತೀರಿ ನೀವು, ಅವರಿಗೆ ನಿವಾತ ಕವಚ ಅಂತ ಯಾಕೆ ಕರೀತಾ ಇದ್ರು ಅಂತಂದರೆ ವಾತ ಅಂದರೆ ಗಾಳಿ, ಯಾರ ಕವಚದಲ್ಲಿ ಗಾಳಿಗೂ ಎಂಟ್ರಿ ಇಲ್ಲ, ಪ್ರವೇಶ ಇಲ್ಲ, ಅಂತಹ ಗಾಳಿ ಪ್ರವೇಶ ಇಲ್ಲದ ಕವಚ ಉಳ್ಳರು ಉಳ್ಳವರು ನಿವಾತ ಕವಚರು. ಅಂತಹ 3 ಕೋಟಿ ಸಂಖ್ಯಾಕರಾದ ನಿವಾತ ಕವಚರನ್ನು ಕೊಂದಿದ್ದಾನೆ, ಕಾಲಕೇಯ ಪೌರೋಮಿ ಎಂಬ ರಾಕ್ಷಸರನ್ನು ಕೊಂದಿದ್ದಾನೆ. ಇಷ್ಟು ಜನರನ್ನು ಸಂಹಾರ ಮಾಡಿದವನು ಅರ್ಜುನ, ಕರ್ಣ ನೀನು ಒಬ್ಬನೇ ಏನು ಮಾಡಿದ್ದಿ ಹೇಳು ಅಂತ ಕೃಪಾಚಾರ್ಯ ಬೈತಿದ್ದಾರೆ. ಅಶ್ವತ್ಥಾಮಾಚಾರ್ಯ ಬೈತಾರೆ ಕರ್ಣನಿಗೆ, ಅಲ್ಲೋ ಕರ್ಣ ಇನ್ನು ನಾವು ಆಕಳನ್ನೇ ಗೆದ್ದಿಲ್ಲ, ಆಕಳಿನ್ನೂ ನಮ್ಮ ಊರಿನ ಹಸ್ತಿನಾಪುರದ ಸೀಮಾ ಹೋಗಿ ನಮ್ಮ ಊರಿನ ಇನ್ನೂ ಗೆರೆಯನ್ನೇ ಮುಟ್ಟಿಲ್ಲ. ನೀನು ಆಗಲೇ ಇಷ್ಟು ಆತ್ಮ ಪ್ರಶಂಸೆ ಮಾಡ್ತೀಯಲ್ಲೋ ಕರ್ಣ, ಇದು ಉಚಿತವಲ್ಲ. ದಹತಿ ಅಗ್ನಿಹಿ ಅವಾಕ್ಯಸ್ತು, ತುಂಬ ಒಳ್ಳೆಯ ಮಾತುಗಳನ್ನು ಹಿತನುಡಿಗಳನ್ನು ಕರ್ಣನಿಗೆ ಹೇಳ್ತಾರೆ ಅಶ್ವತ್ಥಾಮಾಚಾರ್ಯರು. ಏನಂತ, ಅಗ್ನಿ ಉರಿತದೆ, ಅಗ್ನಿ ಉರಿಯುವಾಗ ಶಬ್ದ ಮಾಡುವುದಿಲ್ಲ. ನೀವು ಅನ್ಬೋದು ನಮ್ಮನೆ ಗ್ಯಾಸ್ ಶಬ್ದ ಮಾಡುತ್ತೆ, ಅದು ಬೇಡ. ಕಟ್ಟಿಗೆ ಒಲೆ ಹಚ್ಚಿ, ಇದ್ದಿಲಿ ಒಲೆ ಹಚ್ಚಿ, ಇನ್ನೇನಾದರೂ ಹಚ್ಚಿ, ಅಗ್ನಿ ಉರಿಯುವಾಗ ಶಬ್ದ ಮಾಡುವುದಿಲ್ಲ, ಮಾತಾಡುವುದಿಲ್ಲ. ದಹತಿ ಅಗ್ನಿ ಅವಾಕ್ಯ, ಸೂರ್ಯ ಕೆಲಸ ಮಾಡ್ತಾನೆ ಮಾತಾಡುವುದಿಲ್ಲ. ಭೂದೇವಿ ಅನಂತ ಜೀವರನ್ನು ತಾನು ಧಾರಣೆ ಮಾಡಿದ್ದಾಳೆ, ಎಂದಾದರೂ ನಾನು ಇಷ್ಟು ಹೊತ್ಕೊಂಡಿದ್ದೀನಿ ಅಂತ ಅವಳು ಮಾತಾಡ್ತಾಳೆ? ಅವಳು ಇಲ್ಲ. ತೂಷ್ಣೀಂ ಧಾರಯತೆ ಲೋಕಾನ್ ವಸುಧಾ ಸಚರಾಚರ. ಯಾಕೆಲ್ಲ ದೃಷ್ಟಾಂತ ಕೊಡ್ತಾರೆ ಅಶ್ವತ್ಥಾಮಾಚಾರ್ಯರು ಅಂದರೆ, ಮಾತನಾಡುವ ಮನುಷ್ಯ ಕೆಲಸ ಮಾಡುವುದಿಲ್ಲ, ಕೆಲಸ ಮಾಡುವ ಮನುಷ್ಯ ಮಾತಾಡುವುದಿಲ್ಲ. ನೀನು ಬರೇ ಮಾತಾಡ್ತಿ ಹೇಳು, ಯಾವ ಯುದ್ಧದಲ್ಲಿ ಅರ್ಜುನನ ಗೆದ್ದಿ ಹೇಳು. ಅವತ್ತು ದ್ರೌಪದಿಯ ಸ್ವಯಂವರವಾದಾಗ ನಿದ್ರೆಯಲ್ಲಿ ಸೋತು ಬಂದಿಯಲ್ಲ ಕರ್ಣ, ಏಕವಸ್ತ್ರಳಾದ ಸಭೆಯನ್ನು, ಇದು ದ್ರೌಪದಿಯನ್ನು ಸಭೆಗೆ ಕರೆ ತರಲಿಕ್ಕೆ ನೀನು ಪ್ರಚೋದನೆ ಮಾಡಿದೀಯಲ್ಲ, ಅಪಮಾನ ಮಾಡಿದೀಯಲ್ಲ. ನೋಡು ಒಂದು ಮಾತು ತಿಳ್ಕೊ ದುರ್ಯೋಧನರು, ಕರ್ಣ ಅರ್ಜುನ ಹುಟ್ಟಿದ್ದೇ ಕೌರವರ ನಾಶಕ್ಕಾಗಿ, ದುರ್ಯೋಧನದ ಸಂಹಾರಕ್ಕಾಗಿಯೇ ಅರ್ಜುನ ಹುಟ್ಟಿದ್ದಾನೆ. ತ್ವಂ ಪುನಃ ಪಂಡಿತೋ ಭೂತ್ವಾ ವಾಚಂ ವಕ್ತು ಮಿಹೇಚ್ಛಸಿ. ನೀನು ಯುದ್ಧ ಮಾಡುವವನಲ್ಲ, ನೀನು ಬರೇ ಮಾತಾಡುವವನು. ಪಂಡಿತರು ಮಾತಾಡ್ತಾರಲ್ಲ, ಬರೇ ಬಹಳ ಮಾತಾಡುವುದು, ಅವತ್ತು ಕೆಲಸ ಇರುವುದಿಲ್ಲ. ಹಾಗೆ ನೀನು ಬರೇ ಮಾತಾಡ್ತಿ, ನಿನ್ನ ಕಡೆಯಿಂದ ಕೆಲಸ ಆಗುವುದಿಲ್ಲ ಅಂತ ಹೇಳಿ ಅಶ್ವತ್ಥಾಮಾಚಾರ್ಯರು ಬೈತಾ ಇದ್ದಾರೆ. ಇಷ್ಟೆಲ್ಲ ಆದ ಮೇಲೆ ಯುದ್ಧ ಆರಂಭವಾಯಿತು. ಅರ್ಜುನ ಬಂದ, 7 ಜನ ರಥಿಕರು, ಮಹಾರಥಿಕರು, ಅರ್ಜುನ ಒಬ್ಬನೇ, ಯುದ್ಧವಾಗ್ತಾ ಇದೆ. ಆ ಯುದ್ಧದಲ್ಲಿ ಎಲ್ಲರನ್ನೂ ಅರ್ಜುನ ಮೊದಲಿಗೆ ಪ್ರತ್ಯೇಕ ಯುದ್ಧದಲ್ಲಿ ಸೋಲಿಸಿದ. ಭೀಷ್ಮ ದ್ರೋಣಾದಿಗಳನ್ನು, 7 ಜನರ ಮಹಾರಥಿಕರನ್ನು ಸೋಲಿಸಿದ. ಆಮೇಲೆ ಎಲ್ಲರೂ ಕೂಡಿ ಬಂದು ಏಕತ್ರ ಸೇರಿ ಏಕಕಾಲಕ್ಕೆ ಎಲ್ಲರೂ ಕೂಡ ಯುದ್ಧಕ್ಕೆ ಬಂದಾಗಲು ಆಗಲೂ ಕೂಡ ಅರ್ಜುನ ಎಲ್ಲರನ್ನು ಸೋಲಿಸ್ತಾನೆ. ಕರ್ಣ ಸೋತ, ಕರ್ಣ ಸೋತವನು ಅರ್ಜುನ ಬಿಟ್ಟ ಬಾಣಗಳಿಂದ ಸ ಪಾರ್ಥ ಮುಕ್ತೈಹಿ ಇಶುಭಿ ಪ್ರಣುನ್ನಃ
ಗಜೋ ಗಜೇನೇವ ಜಿತಸ್ತರಸ್ವಿ. ಒಂದು ಆನೆ ಮತ್ತೊಂದು ಆನೆಯಿಂದ ಯುದ್ಧ ಮಾಡುವಂತೆ ಕರ್ಣಾರ್ಜುನರ ಯುದ್ಧವಾಯಿತು. ಯುದ್ಧವಾದಾಗ ವಿಹಾಯ ಸಂಗ್ರಾಮ ಶಿರಃ ಪ್ರಯಾತಃ ವೈಕರ್ತನಃ ಪಾಂಡವ ಬಾಣ ತಪ್ತಃ. ಅರ್ಜುನನ ಬಾಣದಿಂದ ತಪ್ತನಾದ ಪೀಡಿತನಾದ ಕರ್ಣ ಸೋತು ಹೋದ. ಯಾಕೆ ಈ ಮಾತನ್ನು ನನ್ನ ಮೇಲಿನ ಮೇಲೆ ಹೇಳ್ತೀನಿ ಅಂತಂದರೆ, ಕರ್ಣ ಮಹಾಪರಾಕ್ರಮಿ, ಮೂರು ಲೋಕವನ್ನು ಗೆದ್ದವನು ಅಂತ ನಾವು ಅನೇಕ ಬಾರಿ ಕೇಳ್ತೀವಿ ಹೇಳ್ತೀವಿ. ಕರ್ಣನ ಬಗ್ಗೆ ಬಹಳ ಹೊಗಳಿ ಪ್ರಶಂಸೆ ಮಾಡಿ ಅವನಂತೆ ಮಹಾಧನುರ್ಧಾರಿ ಇನ್ನೊಬ್ಬ ವ್ಯಕ್ತಿಯೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ನಾವು ಹೇಳ್ತಾರಲ್ಲ, ಹೊಗಳಿ ಹೊಗಳಿಯನ್ನು ಹೊನ್ನಶೂಲಕ್ಕೆ ಏರಿಸಿದರು ಅಂತ, ಹಾಗೆ ಅಷ್ಟರ ಮಟ್ಟಿಗೆ ನಾವು ಕರ್ಣನನ್ನು ಹೊಗಳ್ತೀವಿ. ಕಾರಣ ಇಲ್ಲ, ಯಾಕೆ ಎಷ್ಟು ಬಾರಿ ಸೋತಿದ್ದಾನೆ ಅರ್ಜುನನಿಂದ. ಮುಂದೆ ಯುದ್ಧದಲ್ಲಿ ಕೇಳೋರಿದ್ದೇವೆ, ಎಷ್ಟು ಹೀನಾಯವಾಗಿ ಭೀಮಸೇನಿಂದ ಸೋಲ್ತಾನೆ ಅಂತ ಕೇಳ್ತೀವಿ ನಾವು ಮುಂದೆ. ಹೀಗೆ ಎಷ್ಟು ಬಾರಿ ಯುದ್ಧ ಮಾಡಿದ್ದಾನೆ ಕರ್ಣ ಅರ್ಜುನನಿಂದ, ಪ್ರತಿ ಬಾರಿಯೂ ಸೋತಿದ್ದಾನೆ. ಆದರೆ ಇಷ್ಟು ಸೋತರೂ ಕರ್ಣನ ಆ ಸ್ವಾಭಿಮಾನವೋ ದುರಭಿಮಾನವೋ ಅದು ಮಾತ್ರ ಕಿಂಚಿತ್ತೂ ಕಡಿಮೆಯಾಗಿಲ್ಲ. ಆಗ ಅರ್ಜುನ ಹೇಳ್ತಾನೆ ಕರ್ಣನಿಗೆ, ಕರ್ಣ ಅವತ್ತು ಸಭೆಯಲ್ಲಿ ಬಹಳ ಮಾತಾಡಿದ್ಯಲ್ಲಪ್ಪ ನೀನು, ಸಭಾಮಧ್ಯೆ ಬಹುವಾಚ ವಿಕಥಿತಂ, ಏನಂತ ನನ್ನ ಸಮಾನ ಯಾರೂ ಇಲ್ಲ, ಧನುರ್ಧಾರಿಗಳು ಯುದ್ಧ ಮಾಡ್ತಕ್ಕಂಥವ್ರು ಅಂತ ಹೇಳಿದ್ದೀಯಲ್ಲ, ತೋರಿಸಿ. ಮಾತಾಡಿದ್ರೆ ಕೆಲಸ ಆಗುವುದಿಲ್ಲ. ದ್ರೌಪದಿಯನ್ನು ಸಭೆಗೆ ಕರೆತಂದು ಅವಳಿಗೆ ವಸ್ತ್ರಾಪಹಾರ ಮಾಡುವಾಗ ನೀನು ಅದಕ್ಕೆ ಪ್ರಚೋದನೆ ಮಾಡಿದಿ, ಪ್ರೇರಣೆ ಮಾಡಿದಿ, ನೋಡ್ತಾ ಕೂತ್ಕೊಂಡು ಆ ನೀನು ಮಾಡಿದ ಪಾಪದ ಫಲವನ್ನು ಇವತ್ತು ಅನುಭವಿಸು ಅಂತ ಹೇಳಿ ಅರ್ಜುನ ಬಾಣವನ್ನು ಬಿಡ್ತಾ ಇದ್ದಾನೆ. ವಿವ್ಯಾಧ ಕರ್ಣಂ ಕೌಂತೇಯ ತೀಕ್ಷ್ಣೇನ ಉರಸಿ ವೀರ್ಯವಾನ್, ಎದೆಗೆ ಕರ್ಣನ ಎದೆಗೆ ಅರ್ಜುನ ಬಾಣವನ್ನು ಬಿಡ್ತಾ ಇದ್ದಾನೆ. ಬಿಟ್ಟಾಗ ಅವನು ಒರಿಜಿನಲ್ ಕವಚ ಹೋಗಿತ್ತು, ಬೈ ಬರ್ತ್ ಬಂದ ಕವಚದಾನ ಕೊಟ್ಟಾಗಿತ್ತು, ಇನ್ನೊಂದು ಕವಚ ಹಾಕ್ಕೊಂಡಿದ್ದ. ಆ ಕವಚವನ್ನು ಸೀಳಿ ಒಳಗೆ ಹೋಗಿ ಕರ್ಣ ಮೂರ್ಛಿತನಾಗಿ ಕೆಳಗೆ ಬಿದ್ದ. ಏನು ಗೊತ್ತಾಗಲಿಲ್ಲ. ಸಗಾಢ ವೇದನ ಹಿತ್ವಾ ರಣಂ ಹಿತ್ವಾ ರಣಂ ಪ್ರಾಯ ಕುದಂಮುಖ, ಯುದ್ಧವನ್ನು ಬಿಟ್ಟು ಅಲ್ಲಿಂದ ಪಲಾಯನವನ್ನು ಮಾಡ್ತಾ ಇದ್ದಾನೆ ಕರ್ಣ. ನೋಡಿ ಎಷ್ಟು ಬಾರಿ ಕರ್ಣ ಸೋತ ಅರ್ಜುನನಿಂದ, ಒಂದು ಬಾರಿಯಾದರೂ ಗೆದ್ದದ್ದು ಇಲ್ಲ. ಹೀಗೆ ಕರ್ಣ ಸೋತು ಹೋದ ಅನ್ನುವುದನ್ನು ನಾವು ವಿರಾಟ ಪರ್ವದ ಉತ್ತರ ಗೋಗ್ರಹಣದ ಸಂದರ್ಭದಲ್ಲಿ ಕಾಣ್ತೀವಿ. ಇಷ್ಟಾದ ಮೇಲೆ ಮುಂದೆ ಯುದ್ಧ ನಿಶ್ಚಿತವಾಯಿತು. ಆ ಯುದ್ಧ ನಿಶ್ಚಿತವಾದ ಸಂದರ್ಭದಲ್ಲಿ ಏನಾಯಿತು? ಮೊದಲು ಕೃಷ್ಣ ಸಂಧಾನಕ್ಕೆ ಬಂದ. ಕೃಷ್ಣ ಸಂಧಾನಕ್ಕೆ ಬರುವ ಪೂರ್ವದಲ್ಲಿ ದ್ರುಪದ ರಾಜ ತನ್ನ ಪುರೋಹಿತನನ್ನು ಕಳುಹಿಸಿದ್ದ. ಪಾಂಡವರು ಅಜ್ಞಾತವಾಸ ಮುಗಿಸಿ ಉಪಪ್ಲಾವ್ಯ ನಗರದಲ್ಲಿ, ವಿರಾಟರಾಜನ ನಗರದ ಸಮೀಪ ಉಪಪ್ಲಾವ್ಯ ಅಂತ ನಗರ, ಆ ಉಪಪ್ಲಾವ್ಯ ನಗರದಲ್ಲಿ ಕೃಷ್ಣನಿಂದ ಸಹಿತರಾಗಿ ವಾಸವನ್ನು ಮಾಡ್ತಾ ಇದ್ದಾರೆ. ವಾಸ ಮಾಡ್ತಾ ಇರುವ ಕಾಲಕ್ಕೆ ಏನಾಯಿತು? ಆಗ ಧೃತರಾಷ್ಟ್ರ ತಾನೊಬ್ಬ ದೂತನನ್ನು ಕಳುಹಿಸಿದ್ದ ಧರ್ಮರಾಜನ ಹತ್ರ. ಏನು ತಿಳಿ ಕಳಿಸಿದ? ನೋಡಿ ಪಾಂಡವರೇ, ನೀವು ಹೇಗಾದರೂ 12 ವರ್ಷ ವನದಲ್ಲಿ ವಾಸ ಮಾಡಿ ನಿಮಗೆ ರೂಢಿ ಇದೆ, ಆದ್ದರಿಂದ ನೀವು ಅಲ್ಲೇ ಪರ್ಮನೆಂಟ್ ಇದ್ದು ಬಿಡಿ. ಈ ರಾಜ್ಯ ಗೀಜ್ಯ ಜಗಳ ಇವೆಲ್ಲ ಯಾಕೆ? ಹೇಗಾದರೂ ಅಭ್ಯಾಸ ಇದೆ, ಮತ್ತಾಕೆ ಈ ಕಾಡಿ ಬಂದು ಮತ್ತೆ ಅಲ್ಲಿ ನೀವು ಅಡ್ಜಸ್ಟ್ ಆಗಬೇಕು, ಅಲ್ಲೇ ಇದ್ದು ಬಿಡಿ ಅಂತ ಇಷ್ಟು ಸರಳವಾಗಿ ಹೇಳಿ ಕಳಿಸಿದ ತನ್ನ ದೂತನಿಂದ. ಅದಕ್ಕೆ ದ್ರುಪದ ರಾಜನ ಪುರೋಹಿತನನ್ನು ಹೇಳಿ ಕಳಿಸ್ತಾನೆ, ಅವನ ಮೂಲಕ ಸಂದೇಶವನ್ನು ಕಳಿಸ್ತಾನೆ ಧರ್ಮರಾಜ. ಚಿಕ್ಕಪ್ಪ, ನಮಗೆ ಪಗಡೆ ಆಟದ ಕರಾರಿನಲ್ಲಿ ನಾವು ಮಾಡಿಕೊಂಡ ಕರಾರಿನಂತೆ ಅಜ್ಞಾತವಾಸ ವನವಾಸ ಮುಗಿಸಿದ್ದೇವೆ. ನಮ್ಮ ರಾಜ್ಯ ನಮಗೆ ನೀವು ತಿರುಗಿ ಕೊಡಿ. ನಮಗೆ ಬೇಕಾದದ್ದು ರಾಜ್ಯ, ಅದನ್ನು ಕೊಡಬೇಕು. ರಾಜ್ಯ ಕೊಡ್ತೀರಿ ಅಂತಾದರೆ ಸಂಜಯನನ್ನಾದರೂ ಕಳಿಸ್ರಿ, ಇಲ್ಲ ಇನ್ಯಾರನ್ನಾದರೂ ಹೇಳಿ ಕಳಿಸಿ. ನೀವು ಯಾರೂ ಬರಲಿಲ್ಲ ಅಂದರೆ ಯುದ್ಧ ನಿಶ್ಚಿತ ಅಂತ ತಿಳ್ಕೊತೀವಿ ಅಂತ ಸಂದೇಶವನ್ನು ಕೊಟ್ಟು ಕಳಿಸಿದ. ಸರಿ, ಇಷ್ಟಾದ ಮೇಲೆ ಮುಂದೇನಾಯಿತು? ಆ ಕಡೆಗೆ ಕೃಷ್ಣ ಬಂದ. ಕೃಷ್ಣ ಬಂದು ವಿಚಾರವನ್ನು ಮಾಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ
ಇನ್ನೂ ಕೃಷ್ಣ ಬಂದಿಲ್ಲ, ಕೌರವರಲ್ಲಿ ವಿಚಾರ ನಡೀತಾ ಇದೆ. ವಿಚಾರ ನಡೀತಾ ಇರುವ ಕಾಲಕ್ಕೆ ಮತ್ತೆ ಕರ್ಣ ತನ್ನ ಪ್ರಶಂಸೆಯನ್ನು ಅಹಂಕಾರದಿಂದ ತನ್ನ ಪ್ರಶಂಸೆಯನ್ನು ಮಾಡಿಕೊಂಡ ಕಾಲಕ್ಕೆ ಅವನಿಗೆ ಭೀಷ್ಮಾಚಾರ್ಯ ಬೈತಾರೆ. ಹಿಂದೆ ಕೃಪಾಚಾರ್ಯರು ಅಶ್ವತ್ಥಮಾಚಾರ್ಯ ಬೈದಿದ್ರು, ಭೀಷ್ಮಾಚಾರ್ಯ ಬೈತಾ ಇದ್ದಾರೆ, ಅರ್ಜುನ ಕರ್ಣ ನೀನು ಒಬ್ಬನೇ ಏನು ಮಾಡಿದ್ಯೋ ಯುದ್ಧ ಅಲ್ಲ, ಮೊನ್ನೆ ಮೊನ್ನೆ ಯುದ್ಧಕ್ಕೆ ಹೋಗಿದ್ದರು ಒಂದು ವಾರದ ಕಳೆಗೆ. ನಾವು ಏಳು ಜನ ಯುದ್ಧಕ್ಕೆ ಹೋದಾಗ ನಮ್ಮೆಲ್ಲರನ್ನೂ ಒಬ್ಬ ಅರ್ಜುನ ಸೋಲಿಸಿದ್ದನಲ್ಲ. ಎಲ್ಲಿದ್ದೀನಿ ಆಗ? ನೀ ಇರಲಿಲ್ಲವಾಗ ಅಂತ ಹೇಳಿ ಭೀಷ್ಮರು ಕರ್ಣನಿಗೆ ಬೈತಾರೆ. ಇವನು ರಥಿಕನಲ್ಲ, ಅಧಿರಥನಲ್ಲ. ಯಾಕೆ? ಇವನಿಗೆ ಕವಚನೇ ಇಲ್ಲ. ಕವಚ ಕುಂಡಲ ರಹಿತನಾಗಿರ್ತಕ್ಕಂತಹ ಇವನು ಜೊತೆಗೆ ಪರಶುರಾಮದೇವರ ಶಾಪ, ಬ್ರಾಹ್ಮಣನ ಶಾಪ, ಇಷ್ಟೆಲ್ಲ ಮೈನಸ್ ಪಾಯಿಂಟ್ ಇದ್ದದ್ದರಿಂದ ಇವನು ನನ್ನ ದೃಷ್ಟಿಯಲ್ಲಿ ಅರ್ಧರಥ ಅಂತ ಹೇಳಿಬಿಟ್ಟು, ಮಹಾರಥಿಕನಲ್ಲ, ರಥಿಕನೂ ಅಲ್ಲ, ಅರ್ಧರಥ ಅಂತ ಹೇಳಿಬಿಟ್ಟು. ಸಾಮಾನ್ಯ ಇವನು ಸೈನಿಕ ಇದ್ದಾರೆ. ಕರ್ಣನಂಥ ವೀರನಿಗೆ ಭೀಷ್ಮಾಚಾರ್ಯ ಹೀಗೆ ಹೇಳಿದಾಗ ಬರೀ ಭೀಷ್ಮಾಚಾರ್ಯ ಹೇಳಿದ್ದಲ್ಲ, ಅದನ್ನು ಅನುಮೋದನೆ ಮಾಡ್ತಾರೆ ದ್ರೋಣಾಚಾರ್ಯ. ಹೌದು ಅಂತ ಅದಕ್ಕೆ ಸಮ್ಮತಿ ಸೂಚನೆ ಮಾಡ್ತಾರೆ. ದುರ್ಯೋಧನ ಮಹಾಬಾಹೋ ಸಾಧು ಸಮ್ಯಗ ವೀಕ್ಷತಾಂ, ನೋಡು ಚೆನ್ನಾಗಿ ವಿಚಾರ ಮಾಡು. ಏನು? ಆಸಾಧ್ಯ ಮಾಂ ಅಮೋಘೇಶಂ ಗಮಿಷ್ಯತಿ ದಿಶೋದಶ ಪಾಂಡವಾಹ. ಈ ಕರ್ಣ ಇವನು ಭಾರಿ ಸ್ವಾಭಿಮಾನಿ, ಆಮೇಲೆ ಇವನಿಗೆ ಸ್ವಲ್ಪನೂ ದಯೆ ಇಲ್ಲ, ಬೇಕಾದಷ್ಟು ಶಾಪಗಳಿವೆ. ಆದ್ದರಿಂದ ಭೀಷ್ಮಾಚಾರ್ಯ ಹೇಳಿದಂತೆ ಇವನು ನನಗೆ ಅರ್ಧರಥ ಅನ್ನುವುದು ಸಮ್ಮತ ಅಂತ ದ್ರೋಣಾಚಾರ್ಯರು ಭೀಷ್ಮಾಚಾರ್ಯ ಮಾತನ್ನು ಅನುಮೋದನೆ ಮಾಡಿದರು. ಇಷ್ಟಾದ ಮೇಲೆ ಸಿಟ್ಟು ಬಂತು ನೋಡಿ ಕರ್ಣನಿಗೆ. ಇಷ್ಟು ಜನರ ಮಧ್ಯದಲ್ಲಿ ಸಭೆಯಲ್ಲಿ ಕರ್ಣನಿಗೆ ಯಾವಾಗ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯ ಅಪಮಾನವನ್ನು ಮಾಡಿದರೋ, ಭೀಷ್ಮಾಚಾರ್ಯರಿಗೆ ಬೈತಾನ್ರಿ ಕರ್ಣ. ದೊಡ್ಡವರು ಚಿಕ್ಕವರಿಗೆ ಬೈಯುವುದು ಸಹಜ, ಬೈತಾರೆ. ಅದನ್ನು ಸರಿಯಾದ ಅರ್ಥದಲ್ಲಿ ಸ್ವೀಕಾರ ಮಾಡಬೇಕು. ಮನೆಯಲ್ಲಿ ಹಿರಿಯನಾದ ತಂದೆ ಮಗನಿಗೆ ಬೈತಾನೆ ಅಂತಂದರೆ ಮಗ ತಿರುಗಿ ಬೈಯುವುದಲ್ಲ. ಇವತ್ತಿನ ಹೇಳಬೇಡಿ ನನಗೆ ನಿಜವಾದ ನಿಯಮ ಏನು ತಿಳ್ಕೋಬೇಕು. ಅಪ್ಪ ಅಮ್ಮ ಯಾಕೆ ಬೈತಾರೆ? ಮಕ್ಕಳ ಹಿತಕ್ಕಾಗಿ ಬೈತಕ್ಕಂಥದ್ದು ಸರಿಯಾಗಿ ಹೇಳ್ತಾರೆ ಅವರು. ಮಗ ತಿರುಗಿ ಅಪ್ಪನಿಗೆ ಬೈಯುವಂಥದ್ದಲ್ಲ ಕರ್ಣ. ಇವನಿಗೇನು ಎದ್ದಪ್ಪಿ ಭೀಷ್ಮಾಚಾರ ಸಾಕ್ಷಾತ್ ಸಂಬಂಧ ಇಲ್ಲ, ಒಂದರ್ಥದಲ್ಲಿ ಒಂದರ್ಥದಲ್ಲಿ ಸಂಬಂಧ ಇದೆ ಹೌದು. ಅಂತಹ ಕರ್ಣ ಭೀಷ್ಮರಿಗೆ ದ್ರೋಣರಿಗೆ ಬೈತಾ ಇದ್ದಾನೆ, ದುರ್ಯೋಧನ ಈ ಮುದುಕನನ್ನು ಬಿಟ್ಟುಬಿಡು, ನೀನು ತೋಣಿ ಏನು ಮಾಡ್ತೀನಿ, ನಾನು ಒಬ್ಬನೇ ಸಾಕು, ಎಲ್ಲ ಪಾಂಡವರನ್ನು ನಾನು ಗೆಲ್ತೀನಿ. ಕೊಚ ಭೀಷ್ಮ ಗತವಯ, ಈ ಮುದುಕ ಇವನೇ ನಿದ್ದೆ ಮಾಡ್ತಾನೆ, ಇವನಿಗಿನ್ನು ಮರಣ ಹತ್ತಿರ ಬಂದಿದೆ, ಸ್ವಲ್ಪ ಬುದ್ಧಿ ಭ್ರಮಣವೂ ಆಗಿದೆ, ಇಂಥ ಮುದುಕನ್ನು ತೋಡಿ ಏನು ಮಾಡ್ತೀನಿ ಅಂತಂದು ಒಂದು ಅಪಹಾಸ ಮಾಡುವಂಥ ಮಾತು ಹೇಳ್ತಾನೆ ಕರ್ಣ ಭೀಷ್ಮರಿಗೆ. ಅಪಮಾನ ಮಾಡಿ ಕೇಳ್ತಾ ಇದ್ದಾನೆ. ಶ್ರೋತವ್ಯಂ ಖಲು ವೃದ್ಧಾನಾಂ ಇತಿ ಶಾಸ್ತ್ರ ನಿದರ್ಶನಂ. ದೊಡ್ಡವರ ಮಾತು ಕೇಳಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಗುರುಗಳ, ಹಿರಿಯರ, ತಂದೆ ತಾಯಿಗಳ, ದೊಡ್ಡಪ್ಪ, ಚಿಕ್ಕಪ್ಪ, ಸೋದರ ಮಾವ, ಮಾವ, ಇವರ ಮಾತನ್ನು, ದೊಡ್ಡವರ ಮಾತನ್ನು ಕೇಳಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಹೌದು, ನಿಜ, ನಾನು ಒಪ್ತೀನಿ. ಆದರೆ ಮುಂದಿನ ಮಾತು ಕೇಳಿ, ಚೆನ್ನಾಗಿ ಹೇಳ್ತಾನೆ ಕರ್ಣ. ನತ್ವೇವ ಅತಿವೃದ್ಧಾನ ಪುನರ್ಬಾಲಾಹಿತೇ ಮತ. 75, 80, 85, 90 ವರ್ಷ ಆಯಿತು ಅಂದರೆ ಅವ್ರ ಮಾತು ಕೇಳಬಾರ್ದಂತ. ಯಾಕೆ? ಅವರು ಮತ್ತೆ ಚಿಕ್ಕ ಮಕ್ಕಳಿದ್ದಾರೆ. ಇದು ಭೀಷ್ಮರನ್ನು ಕುರಿತು ತಿರಸ್ಕಾರವಾಗಿ ತಿರಸ್ಕಾರ ಮಾಡ್ತಾ ಕರ್ಣ ಹೇಳುವ ಮಾತು. ಈ 800 ವರ್ಷದ ಮುದುಕ ಇವನ್ ಮಾತೇನು ಕೇಳ್ತೀಯೋ? 60 ಅರಳು ಮರಳು ಅಂತ ಹೇಳ್ತಾರೆ, ಇನ್ನು 80 ಏನು? ಎಲ್ಲಿ ಅದಕ್ಕೆ ಬೆಲೆ? ಪೆನ್ಷನ್ ಜಾಸ್ತಿ ಆಗತ್ತೆ, ಅಲ್ಲಿ ಬೆಲೆ ಉಂಟು ಅಷ್ಟೇ. 80, 85, 90 ಆದಷ್ಟು ಪೆನ್ಷನ್ ಜಾಸ್ತಿ ಆಗುತ್ತೆ ಹೊರತು
ಇನ್ನು ಎಲ್ಲೂ ಬೆಲೆ ಇಲ್ಲ, ಬಹಳ ವಯಸ್ಸಾದರೆ ಬಹಳ ದಿನ ಬದುಕಬಾರದು ಅಂತ ಹೇಳ್ತಾರೆ. ನಚಿಕೇತ ಹೇಳ್ತಾನೆ ಯಮಧರ್ಮನಿಗೆ, ಅತಿ ದೀರ್ಘೇ ಜೀವಿತೆ ಕೋರಮೇತ, ಬಹಳ ದಿನ ಬದುಕಿದರೆ ಸಂತೋಷ ಇಲ್ಲಂತೆ. ತನ್ನ ಕಣ್ಣು ಮುಂದೆ ತನ್ನ ಮಗ ಸೊಸಿ ಮೊಮ್ಮಗ ಎಲ್ಲ ಸಾಯ್ತಾ ಇದ್ದರೆ ಏನು ಸುಖ ಅಂತ ಕೇಳ್ತಾನೆ. 98 ವರ್ಷ ಮುದುಕ ಇದ್ದ, ಎಲ್ಲರ ಸಾವನ್ನು ತಾನೇ ಕಂಡ, ಸುಖ ಉಂಟಾದು. ಆದ್ದರಿಂದ ಈ ಮುದುಕ ಇವನ ಮಾತು ಕೇಳಬೇಡ, ಅತಿ ವೃದ್ಧರಾದವರ ಮಾತನ್ನು ಕೇಳಬೇಡ. ಯಾಕೆ? ಪುನರ್ಬಾಲಾಹಿ ತೇಮತಃ, ಮತ್ತೆ ಅವರು ಚಿಕ್ಕ ಮಕ್ಕಳಿದ್ದಾರೆ. ಅನೇಕರಿಗೆ ಅನುಭವ ಇರುತ್ತೆ, ಆ ವಯಸ್ಸು ತುಂಬ ವಯಸ್ಸಾದವರಿಗೆ ತಲೆಯಾಗಿನೇನು ಬಂತು, ಆ ಕೆಲಸ ಆಗಲಿಕ್ಕೆ ಬೇಕು. ಹೇಗೆ ಮಕ್ಕಳು ಹಠ ಹಿಡಿತಾರಲ್ಲ, ಹಾಗೆ ಹಠ ಹಿಡಿತಾರೆ. ಇದು ಬೇಕು ಅಂದರೆ ಬೇಕಷ್ಟೇ, ಅದು ಯೋಗ್ಯ ಅಯೋಗ್ಯ ಅನ್ನೋ ಏನಿಲ್ಲ, ಬೇಕು ಬೇಕು. ನಾನು ಇವತ್ತು ಊರಿಗೆ ಹೋಗಬೇಕು, ಹೋಗಬೇಕಷ್ಟೆ, ಯಾಕೆ ಇಲ್ಲ ಹೋಗ್ಬೇಕು ನನಗೆ, ಇದು ತಿನ್ಲಿಕ್ಕೆ ಬೇಕು ಬೇಕು ನನಗೆ. ಹೀಗೆ ಅವರು ಮತ್ತೆ ಬಾಲಕರಂತೆ ಯಾರಾದರೂ ಸಣ್ಣ ಚಿಕ್ಕ ಮಕ್ಕಳ ಮಾತನ್ನು ಕೇಳ್ತಾರೋ, ಹಾಗೆ ಇವರ ಮಾತನ್ನು ಕೇಳಬಾರದು ಅಂತ ಹೇಳಿ ಕರ್ಣ ಹೇಳ್ತಾನೆ. ನಾಹಂ ಜೀವತಿ ಗಂಗೆಯೇ ಯೋತ್ಸೇ ರಾಜನ್ ಕಥಂಚನ. ದುರ್ಯೋಧನ, ಈ ಮುದುಕ ಭೀಷ್ಮ ಗಂಗೆಯ ಇವನು ಇರುವಷ್ಟು ಕಾಲ, ಯುದ್ಧ ಮಾಡುವಷ್ಟು ಕಾಲ ನಾನು ಯುದ್ಧ ಮಾಡುವುದಿಲ್ಲ. ಇದು ದುರ್ಯೋಧನನ ಕುರಿತು ಕರ್ಣ ಹೇಳುವ ಮಾತು. ಇಲ್ಲಿ ನಾವು ಸ್ವಲ್ಪ ವಿಚಾರ ವಿಶ್ಲೇಷಣೆ ಮಾಡಬೇಕು. ಭೀಷ್ಮಾಚಾರ್ಯರು 10 ದಿನ ಯುದ್ಧ ಮಾಡಲಿಲ್ಲ, 10 ದಿನ ಯುದ್ಧ ಮಾಡಿದರು, 10 ದಿನ ಕರ್ಣ ಯುದ್ಧ ಮಾಡಲಿಲ್ಲ. ಶಿಬಿರದಲ್ಲಿ ಕೂತ್ಕೊಂಡು ಪ್ರೇಕ್ಷಕನಂತೆ ನೋಡ್ತಾ ಇದ್ದ ಯುದ್ಧವನ್ನು. ಯುದ್ಧವಾದದ್ದೇ 18 ದಿವಸ, 10 ದಿನ ಕರ್ಣ ಯುದ್ಧ ಮಾಡಲಿಲ್ಲ. ಅಂದರೆ ಮೋರ್ ದ್ಯಾನ್ 50%, ಆಲ್ಮೋಸ್ಟ್ 60% ದಿನದಷ್ಟು ಕಾಲ ಯುದ್ಧ ಆಡಲೇ ಇಲ್ಲ ಕರ್ಣ. ಯಾಕೆ? ತನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬಂತು, ತನಗೆ ಭೀಷ್ಮರ ಅಪಮಾನ ಮಾಡಿದರು ಅಂತ. ಅವನು ಯುದ್ಧ ಆಡ್ತಾ ಇರುವುದು ಭೀಷ್ಮರಿಗಾಗಿಯೋ ದುರ್ಯೋಧನನಿಗಾಗಿಯೋ? ರಾಜ ಯಾರು, ಯುವರಾಜ ಯಾರು, ರಾಜ್ಯ ಪಡೆಯಬೇಕಾದವರು ಯಾರು? ದುರ್ಯೋಧನ. ಆ ದುರ್ಯೋಧನ ಸಲುವಾಗಿ ಯುದ್ಧಕ್ಕೆ ಬಂದಿರತಕ್ಕಂಥ ಕರ್ಣ ಯಾರ ಮೇಲೆ ವಿಶ್ವಾಸ ಇಟ್ಟು? ನಾನು ಮೊನ್ನೆ ಹೇಳಿದೆ, 2 ದಿವಸ 2 ದಿವಸ ಹಿಂದೆ, ಕರ್ಣನನ್ನು ಯಾಕವನು ಸ್ವೀಕಾರ ಮಾಡಿದ? ಅರ್ಜುನ ಜೊತೆಗೆ ಸರಿಸಾಟಿಯಾಗಿ ಯುದ್ಧ ಮಾಡುವ ವ್ಯಕ್ತಿ ನಮ್ಮ ಪಕ್ಷದಲ್ಲಿ ಕರ್ಣ ಒಬ್ಬನೇ ಅಂತ ಅಷ್ಟು ಭಾರಿ ವಿಶ್ವಾಸ ಇಟ್ಟು ಕರ್ಣ ನನಗೆ ತೆಗೆದುಕೊಂಡು ಅವನಿಗೆ ಅಂಗರಾಜ್ಯ ಕೊಟ್ಟು ಎಲ್ಲವನ್ನೂ ಕೊಟ್ಟ, ಸರ್ವಸ್ವವನ್ನು ದುರ್ಯೋಧನ ಕೊಟ್ಟ. ಕರ್ಣ ಏನು ಕೊಟ್ಟ? ದುರ್ಯೋಧನನಿಗೆ ಚೆನ್ನಾಗಿ ಕೈಕೊಟ್ಟ, ಇಷ್ಟೇ ತಾನೆ. 10 ದಿನ ಯುದ್ಧ ಮಾಡಿದ್ರೆ ಇನ್ನುಳಿತೇನ್ರಿ? ಇನ್ನು ಸಹಿ ನಾಯುಧ್ಯತ ತದಾ ದಶಾಹಾನಿ ಮಹಾಯಶಾಹ ಸಾಮರ್ಥ್ಯ ಬಂಧು. ತಾನೊಬ್ಬನೇ ಅಲ್ಲ, ತನ್ನ ಪರಿವಾರ ಸಹಿತನಾಗಿ ಯುದ್ಧವನ್ನು ಆಡಲಿಲ್ಲ. ಮತ್ತೆ ಹೇಳ್ತಾನೆ ದುರ್ಯೋಧನನಿಗೆ ಕರ್ಣ, ಈ ಭೀಷ್ಮ ಯುದ್ಧದಿಂದ ನಿವೃತ್ತನಾದ ಮೇಲೆ ಶಸ್ತ್ರನ್ಯಾಸವನ್ನು ಮಾಡಿ ಮೇಲೆ ನಾನು ಒಬ್ಬನೇ ಎಲ್ಲ ಪಾಂಡವರನ್ನು ಕೊಲ್ತೀನಿ, ಪ್ರತಿಜ್ಞೆ ಮಾಡ್ತೀನಿ ತಗೋ ಅಂತ ಹೇಳಿ ಪ್ರತಿಜ್ಞೆಯನ್ನು ಮಾಡ್ತಾನೆ. ಕೃತಸೇನಾಪತಿ ಸ್ವೇಷ ತ್ವಯಾ ಭೀಷ್ಮೋ ನರಾಧಿಪ ಸೇನಾಪತಿಂ ಗುಣೋ ಗಂತ ನತು ಯೋಧಾನ್ ಕಥಂಚನ. ಒಂದು ಜಸ್ಟಿಫಿಕೇಷನ್ ಕೊಡ್ತಾನೆ, ನಾನು ಯಾಕೆ ಭೀಷ್ಮಾಚಾರ್ಯ ಇರುವ ಯುದ್ಧ ಮಾಡುವುದಿಲ್ಲ ಅಂತಂದರೆ. ಈ ಮಾತು ಯದ್ಯಪಿ ಕರ್ಣನಿಗೆ ಕರ್ಣ ಹೇಳಿದ್ದು ಸರಿಯಲ್ಲ ಅಂತ ಹೇಳಿ, ಆದರೆ ಇದು ಗೊತ್ತಿರಬೇಕು ಮನುಷ್ಯನಿಗೆ, ಪ್ರಸಂಗ ಬಂದಾಗ ಉಪಯೋಗ ಮಾಡಿಕೊಳ್ಳಬೇಕು. ಏನು? ದುರ್ಯೋಧನ ಭೀಷ್ಮಾಚಾರ್ಯ ಇದ್ದಾಗ ನಾನು ಯುದ್ಧ ಮಾಡುವುದಿಲ್ಲ, ಯಾಕೆ ಗೊತ್ತೇನು? ನಾನು ಯುದ್ಧ ಮಾಡಿ ಪಾಂಡವರನ್ನು ಕೊಂದರೆ ಕೀರ್ತಿ ಯಾರಿಗೆ? ಭೀಷ್ಮಾಚಾರ್ಯ. ಎಂದು ಯುದ್ಧದಲ್ಲಿ ಸೈನಿಕ ತಾನು ಕಷ್ಟಪಟ್ಟು ಯುದ್ಧ ಮಾಡಿ ಶತ್ರು ಸೈನಿಕರನ್ನು ಕೊಂದು ಜಯ ಸಂಪಾದನೆ ಮಾಡಿದರೆ ಜನ ಹೇಳುವುದೇನು? ರಾಜ ಗೆದ್ದ ಅಂತ. ಅವನು ಆರಾಮ ಮನೆಯಾಗ ಕೂತಿರ್ತಾನೆ, ಅವನು ಯುದ್ಧನೇ ಆಡಿರೋದಿಲ್ಲ, ರಾಜ ಗೆದ್ದ. ಹಂಗೆ ನಾನು ಯುದ್ಧ ಮಾಡಿ ಪಾಂಡವರ ಸಂಹಾರವನ್ನು ಮಾಡಿದರೆ ಸೇನಾಪತಿಂ ಗುಣೋ ಗಂತ ನತು ಯೋಧಾನ್ ಕಥಂಚನ. ನಾನೊಬ್ಬ ಯೋಧ, ನನಗೆ ಆ ಕೀರ್ತಿ ಆ ಗುಣ
ಜಯ ನನಗೆ ಸಿಗುವುದಿಲ್ಲ, ಅದಕ್ಕೆ ಯುದ್ಧ ಮಾಡುವುದಿಲ್ಲ ನಾನು. ಹಾಗಾದ್ರೆ ಎಲ್ಲರನ್ನೂ ಸೇನಾಪತಿ ಮಾಡ್ತಾರೆ ಅವರು, ಸೈನಿಕರನ್ನು ಎಲ್ಲರೂ ಹೀಗೆ ಹೇಳಿಬಿಟ್ರೆ ಯುದ್ಧ ಮಾಡೋರು ಯಾರು? ಆದ್ದರಿಂದ ಯುದ್ಧ ಅನ್ನೋದಿದು ಕಲೆಕ್ಟಿವ್ ಟೀಮ್ ವರ್ಕ್, ಇದು ಒಬ್ಬರ ಆಡ್ತಕ್ಕಂಥದ್ದು ಯುದ್ಧವಲ್ಲ ಇದು. ಸರಿ, ಇಷ್ಟಾದ ಮೇಲೆ ಮುಂದೇನಾಯಿತು? ಇಷ್ಟು ಕಥೆ ಇದೆಯಲ್ಲ, 10 ದಿನ ಯುದ್ಧವಾಗತ್ತೆ. ಭೀಷ್ಮಾಚಾರ್ಯರು ಯುದ್ಧ ಮಾಡಿ ಶರತಲ್ಪದ ಮೇಲೆ ಮಲಗುತ್ತಾರೆ. ಕಥೆ ಬೇಕಾದಷ್ಟು ಉಂಟು. ಎಲ್ಲರೂ ಬಂದು ಮಾತಾಡಿಸಿ ಎಲ್ಲರೂ ಹೋದ ಮೇಲೆ ಭೀಷ್ಮಾಚಾರ್ಯರು ಒಬ್ಬರೇ ಅಲ್ಲಿ ಮಲಗಿರುವಾಗ ಕರ್ಣ ಬರ್ತಾನೆ. ಕರ್ಣ ಬಂದು ನಮಸ್ಕಾರ ಮಾಡ್ತಾನೆ, ರಾಧೇಯೋಹಂ ಕುರುಶ್ರೇಷ್ಠ, ಭೀಷ್ಮರೇ ನಾನು ರಾಧೇಯ ಬಂದಿದ್ದೀನಿ, ನಮಸ್ಕಾರವನ್ನು ಮಾಡ್ತೀನಿ. ದ್ವೇಷೋಹಂ ತವ ಸರ್ವತ್ರ, ನಿಮ್ಮಿಂದ ದ್ವೇಷಕ್ಕೆ ಒಳಗಾಗ್ತಕ್ಕಂಥವನು ನಾನು, ರಾಧೇಯ ಬಂದಿದ್ದೇನೆ, ನಮಸ್ಕಾರವನ್ನು ಮಾಡ್ತಾನೆ. ಆಗ ಭೀಷ್ಮರಂತಾರೆ, ಇದು ಯಾವಾಗಿದು? 10 ದಿನ ಯುದ್ಧವಾದ ಮೇಲೆ ಭೀಷ್ಮರು ಶರತಲ್ಪದಲ್ಲಿ ಮಲಗಿದಾಗ ಕರ್ಣ ಭೇಟಿಯಾದಾಗ ಭೀಷ್ಮರು ಹೇಳುವ ಮಾತು ಏನಂತ? ನೀನು ಕೌಂತೇಯ್ಯನಪ್ಪ, ನೀನು ರಾಧೇಯನಲ್ಲ, ನೀನು ಕುಂತಿಯ ಮಗ, ನೀನು ರಾಧೆಯ ಮಗನಲ್ಲ, ನಿಮ್ಮಪ್ಪ ಅಧಿರಥ ಅಲ್ಲ, ನೀನು ಸೂರ್ಯನ ಮಗ, ನಿನ್ನ ಸಾಮರ್ಥ್ಯ ನಿನ್ನ ಪರಾಕ್ರಮ ಎಲ್ಲವೂ ನನಗೆ ಗೊತ್ತಿದೆ, ನೀನು ಮಾಡಿದ ದಾನ, ನಿನಗಿರತಕ್ಕಂಥ ಬ್ರಾಹ್ಮಣರಲ್ಲಿ ವಿಶ್ವಾಸ ಇದೆಲ್ಲವೂ ನನಗೆ ಗೊತ್ತಿದೆ, ನೀನು ಕುಂತಿಯ ಮಗ ಅಂತ ನನಗೆ ನಾರದರಿಂದ ಗೊತ್ತಾಗಿದೆ. ಭೀಷ್ಮರಿಗೆ ಕರ್ಣ ಇವನು ಕುಂತಿಯ ಮಗ ಅಂತ ಗೊತ್ತಿತ್ತೋ ಇಲ್ಲೋ? ಗೊತ್ತಿತ್ತು. ಅವರೂ ಕೂಡ ಆ ಸೀಕ್ರೆಟನ್ನು ಬಯಲು ಮಾಡಿರಲಿಲ್ಲ, ಕರ್ಣನೇ ಹೇಳಿರಲಿಲ್ಲ. ಮೊಟ್ಟ ಮೊದಲು ಹೇಳುವುದೇ ಕೃಷ್ಣ, ಇಲ್ಲೇ ಬರ್ತದೆ ಮುಂದೆ ಇದೇ ಉದ್ಯೋಗ ಪರ್ವದಲ್ಲಿ. ಆಗ ಭೀಷ್ಮರು ಹೇಳಿ ಪ್ರಶಂಸೆ ಮಾಡ್ತಾರೆ, ನಿನ್ನ ಸಮಾನ ಯಾರೂ ಇಲ್ಲಪ್ಪ, ನಿನ್ನ ಸಮಾನ ಪರಾಕ್ರಮಿ ಯಾರೂ ಇಲ್ಲ. ಅಸ್ತ್ರಗಳನ್ನು ಸಂಗ್ರಹ ಮಾಡಿದ್ದರಲ್ಲಾಗಲಿ, ಬಾಣವನ್ನು ಬಿಡುವುದರಲ್ಲಾಗಲಿ, ಆಮೇಲೆ ವೇಗದಲ್ಲಾಗಲಿ ನೀನು ಅರ್ಜುನನಿಗೆ ಸಮಾನನಾಗಿದ್ದಿ. ನಿನಗೆ ಭಾರಿ ಬ್ರಾಹ್ಮಣರಲ್ಲಿ ವಿಶ್ವಾಸ, ಸತ್ಯನಿಷ್ಠ, ಭಾರಿ ತೇಜಸ್ವಿ, ಮಹಾಬಲಿಷ್ಠ, ಮನುಷ್ಯರಿಗಿಂತಲೂ ಶ್ರೇಷ್ಠನಾಗಿದ್ದಿ ಅಂತೆಲ್ಲ ಹೇಳಿ ನನಗೆ ನಿನ್ನ ಮೇಲಿದ್ದ ಸಿಟ್ಟೆಲ್ಲ ಹೊರಟು ಹೋಗಿದೆ. ನನಗೇನು ನಿನ್ನ ಬಗ್ಗೆ ಕೋಪ ಇಲ್ಲ ಕರ್ಣ, ಏನು ಮಾಡಿ? ಪಾಂಡವರೆಲ್ಲ ನಿನ್ನ ಸಹೋದರರು, ಅವರ ಜೊತೆಗೆ ನೀನು ಕೂಡಿಕೊಂಡು ಪಾಂಡವರ ಪಕ್ಷಕ್ಕೆ ಹೋಗಿ ಯುದ್ಧ ಮಾಡು. ನನಗೆ ಪ್ರಿಯ ಆಗಬೇಕು, ನನಗೆ ಪ್ರೀತಿ ಉಂಟು ಮಾಡಿದ ಅಪೇಕ್ಷೆ ನಿನಗಿದ್ದರೆ ಪಾಂಡವರ ಪಕ್ಷಕ್ಕೆ ಹೋಗು. ಉಳಿದ ರಾಜರಾದರೂ ಇನ್ನು ಮುಂದೆ ಸಾಯುವುದು ಬೇಡ, ಅವರು ಸುಖವಾಗಿರಲಿ ಅಂತ ಇಷ್ಟೆಲ್ಲ ಹೇಳಿದಾಗ ಆ ಮಾತನ್ನು ಕೇಳಿ ಕರ್ಣ ಸುಮ್ಮನಿದ್ದು ನಮಸ್ಕಾರ ಮಾಡಿ ತಿರುಗಿ ಬಂದ ಎಂಬುದಾಗಿ ನಾವು ಕಾಣ್ತೇವೆ. ಸರಿ, ಇಷ್ಟಾದ ಮೇಲೆ ಮುಂದೇನಾಯಿತು? ಯುದ್ಧ ನಿಶ್ಚಿತವಾಗಿತ್ತು, ಆಗ್ತಾ ಇದೆ. ಆಗ ಕೃಷ್ಣ ಸಂಧಾನಕ್ಕೆ ಬಂದ, ಸಭೆಯಲ್ಲಿ ಮಾತಾಡಿದ, ವಿಶ್ವರೂಪವನ್ನು ತೋರಿಸಿದ, ಯಾರೂ ಏನು ಕೇಳಲಿಲ್ಲ, ಯುದ್ಧ ನಿಶ್ಚಿತ ಅಂತಾಯಿತು, ದುರ್ಯೋಧನ ಕೇಳಲಿಕ್ಕೆ ತಯಾರಿಲ್ಲ. ಅಲ್ಲೂ ಒಂದು ಮಾತಿದೆ, ಏನೊಂದು ಮಾತು ಅಂತಂದರೆ, ಕೃಷ್ಣ ಸಂಧಾನಕ್ಕೆ ಬಂದ ಕಾಲಕ್ಕೆ ಅರ್ಧ ರಾಜ್ಯ ಕೊಡದೇ ಇದ್ದರೂ ಚಿಂತೆ ಇಲ್ಲ, ನಮಗೆ 5 ಗ್ರಾಮಗಳನ್ನು ಕೊಡಿ, ಇಂದ್ರಪ್ರಸ್ಥ, ವೃಕಪ್ರಸ್ಥ, ಜಯಂತ, ವಾರಣಾವತ 4, ಇನ್ನೊಂದು ಯಾವುದಾದ್ರೂ 1-5, ನಿಮ್ಮ ಚಾಯ್ಸ್. 5 ಜನ ಪಾಂಡವರಿಗೆ 5 ಗ್ರಾಮ ಕೊಟ್ಟರು ಸಾಕು, ನಾವೇನು ಯುದ್ಧಕ್ಕೆ ಮಾಡುವುದಿಲ್ಲ, ಯುದ್ಧ ಬೇಡ ನಮಗೆ. ಮಾರ್ಕೆಟ್ಗೆ ಹೋದಾಗ ತರಕಾರಿ ಖರೀದಿ ಮಾಡ್ತೀವಲ್ಲ, ಎಷ್ಟು KG? 50 ರೂಪಾಯಿ. ಏ 30 ರೂಪಾಯಿ ಕೊಡು ಅಂತ ನಾವಂದು, ಇಲ್ಲರಿ ಆಗೋದಿಲ್ಲ, 40 ರೂಪಾಯಿ ಕೊಡ್ತೀನಿ ಅಂತ ಅಂದರೆ ನಾವು 10 ರೂಪಾಯಿ ಮೇಲೆ ಹೋದ್ವಿ, 10 ರೂಪಾಯಿ ಕೆಳಗೆ ಬಂದ, ವ್ಯಾಪಾರ ಮಾಡ್ತೀವಿ ಇಲ್ಲಿ. ಹಾಂ, ಹಾಗಿದ್ದಾಗೆ ಅರ್ಧ ರಾಜ್ಯ ಕೊಡಬೇಕು ನ್ಯಾಯದಿಂದ, ಕೊಡೋದಿಲ್ಲ, ಬಿಟ್ಟುಬಿಡಿ, 5 ಗ್ರಾಮ ಕೊಡಿ, ಕೆಳಗೆ ಬರಬೇಕಾಯ್ತು. ದುರ್ಯೋಧನ ತಯಾರಿಲ್ಲ, ಕೊಡ್ಲಿಕ್ಕೆ ತಯಾರಿಲ್ಲ. ಯಾಕೆ ಹೀಗೆ ದುರ್ಯೋಧನ ಮಾತನಾಡಿದ ಅಂತಂದರೆ, ಅವನಿಗೆ ಹಿಂದಿದ್ದು ಪ್ರಚೋದನೆ ಮಾಡಿದವನು ಕರ್ಣ. ಏನು ಹೇಳ್ತಾನೆ ದುರ್ಯೋಧನ? ಸೂಚ್ಯಗ್ರಂ ನೈವ ದಾಸ್ಯಾಮಿ ವಿನಾ ಯುದ್ಧೇನ ಕೇಶವ. ಸೂಚಿ, ಸೂಜಿ, ಸೂಜಿಯ ತುದಿ ಎಷ್ಟು
ಶಾರ್ಪ್ ಇರುತ್ತಲ್ಲ, ಚುಚ್ಚಿರುತ್ತೆ ಬೇಕಾಡ್ಸಲ್ಲ, ಅಷ್ಟು ಆ ಸೂಜಿಯ ಕೊನೆಯಷ್ಟು ಭೂಮಿಯನ್ನು ನಾನು ಯುದ್ಧವಿಲ್ಲದೆ ಕೊಡುವುದಿಲ್ಲ ಅಂತ ಕೃಷ್ಣನಿಗೆ ದುರ್ಯೋಧನ ಹೇಳ್ತಾ ಇದ್ದಾನೆ. ಈ ಮಾತು ಹೇಳಲಿಕ್ಕೆ ಹಿಂದಿದ್ದು ಅವನಿಗೆ ಪ್ರಚೋದನೆ ಮಾಡಿದವನು ಕರ್ಣ ಎಂಬುದಾಗಿ ನಾವು ಕಾಣ್ತೇವೆ. ಇಷ್ಟಾಯಿತು, ಇಷ್ಟಾದ ಮೇಲೆ ಸರಿ ಯುದ್ಧ ನಿಶ್ಚಿತ ಆಯಿತು, ಕೃಷ್ಣ ಇನ್ನು ಹೊರಟ, ವಾಪಸ್ ಹೋಗ್ತೀನಿ ಅಂತ ಹೊರಟ. ಕೃಷ್ಣನ ಸೆಂಡ್ ಆಫ್ ಮಾಡಲಿಕ್ಕೆ ಎಲ್ಲರೂ ಬಂದರು. ಹಸ್ತಿನಾಯರದು ಸಭೆಯನ್ನು ದಾಟಿ ಹೊರಗೆ ಬಂದಿದ್ದಾರೆ, ಎಲ್ಲರೂ ಹೊರಗೆ ಬಂದ, ಎಲ್ಲರೂ ಸಾಲಾಗಿ ನಿಂತಿದ್ದಾರೆ. ಭೀಷ್ಮ, ದ್ರೋಣ, ಕರ್ಣ, ಕೃಪ, ದುರ್ಯೋಧನ, ದುಶ್ಯಾಸನ, ಶಕುನಿ ಎಲ್ಲರೂ ನಿಂತಾರೆ. ಇಷ್ಟು ಜನ ನಿಂತಾಗ ಕೃಷ್ಣ ಏನು ಮಾಡಿದ? ಕರ್ಣ ಬಾಯಿಲಿ ಅಂತ ಕರೆದ, ಬಾಯಿಲಿ ಅಂತ ಕರೆದು ಕರ್ಕೊಂಡು ರಥದಲ್ಲಿ ಕೂಡಿಸ್ಕೊಂಡು ಕರ್ಕೊಂಡು ಹೋಗಿಬಿಟ್ಟ. ಕೃಷ್ಣ ಏನು ಹೇಳಿದ ವಿಷಯ ಹೇಳ್ತೀನಿ, ಇದು ಹೇಗಿರುತ್ತೆ ಅಂತಂದರೆ, ಮಿತ್ರ ಭೇದ, ಇಬ್ಬರು ಅತ್ಯಂತ ಆಪ್ತ ಮಿತ್ರರು ಹೇಳ್ತಾರೆ, ಏನು ಒಂದು ಜೀವ ಎರಡು ದೇಹ ಅಂತ ಹೇಳ್ತಿರ್ತಾರೆ, ಅಷ್ಟು ಆಪ್ತ ಮಿತ್ರರು. ಇಬ್ಬರು ಒಂದು ಕಡೆಗೆ ಮಾತಾಡ್ತಾ ಇದ್ದಾರೆ, ಮೂರುವರೆ ನಮ್ಮಂತಾರ ಯಾರು ಹೋದರು, ಅವನೊಬ್ಬನು ಬಾ ಅಂತಿಲ್ಲಿ ಕರೆದರು, ಕರ್ಕೊಂಡು ದೂರ ಹೋಗಿ ಇವತ್ತು ಗುರುವಾರ ಅಂತೇಳಿ ಕಳಿಸಿದ ಅಷ್ಟೇ. ಏನು ಹೇಳಿದ ಅವನು? ಬಂದ, ಏನು ಹೇಳಿದ ಅಂತಂದು ಕೇಳಿದ. ಏನಿಲ್ಲ. ಏನು ಹೇಳಿದ? ಏನಿಲ್ಲಪ್ಪ, ಭಾಳ ಒತ್ತಾಯ ಮಾಡಿ ಇವತ್ತು ಗುರುವಾರ ಅಂತ ಹೇಳಿದ. ಏನು ಸುಳ್ಳು ಹೇಳ್ತೀನಿ, ಇವತ್ತು ಗುರುವಾರ ಅಂತ ಹೇಳಲಿಕ್ಕೆ ಇಲ್ಲಿ ಹೇಳಬೇಕಿತ್ತಲ್ಲ ಅವನು, ಅಲ್ಲಿ ಕರ್ಕೊಂಡೋಗಿ ಹೇಳ್ತಾನೆ ನನಗೆ ಕೇಳಿಸ್ದಂತ ನನ್ನ ಬಗ್ಗೆನೇ ಹೇಳಿದ್ದಾನೆ ಅವನು. ಹೌದು, ಇನ್ನೊಬ್ಬರ ಬಗ್ಗೆ ನಾವು ಕಂಪ್ಲೇಂಟ್ ಯಾರಿಗಾದ್ರು ಹೇಳಬೇಕು ಅಂತ ಇದ್ರಿಗೆ ಹೇಳ್ತೀವೇನು, ಪಕ್ಕದ ಕರ್ಕೊಂಡು ಹೇಳ್ತೀವಿ ನಾವು. ಹಂಗಾದರೆ ಇನ್ನೇನು ನನ್ನ ಬಗ್ಗೆ ಕಂಪ್ಲೇಂಟ್ ಮಾಡಿದ್ದಾನೆ ನಾನು ಹೇಳ್ತಾ ಇಲ್ಲ. ಇಲ್ಲ ಮಹಾರಾಯ ಗುರುವಾರ ಅಂತ ಹೇಳಿದ, ಇಲ್ಲ ಸುಳ್ಳು ಹೇಳ್ತಿದ್ದಿ. ಜಗಳ ಶುರುವಾಯಿತು. ಅಷ್ಟು ಆಪ್ತ ಮಿತ್ರರು ಪರಸ್ಪರ ಜಗಳವಾಡಿ ಇಬ್ಬರು ಬೇರೆಯಾಗಿ ಬಿಟ್ಟರು. ಇದಕ್ಕೆ ಕಾರಣ ಏನು? ಇವತ್ತು ಗುರುವಾರ ಅನ್ನುವ ಮಾತಿಷ್ಟೇ, ಇನ್ನೇನು ಇಲ್ಲ. ಇದು ಕೃಷ್ಣ ಮಾಡುವ ಕೆಲಸ, ಪರಸ್ಪರವಾಗಿ ಕೌರವರಲ್ಲಿ ಒಡಕು ಹುಟ್ಟುವ ಕೆಲಸ ಅಲ್ಲ. ಕೃಷ್ಣ ಮಾಡಿದ್ದು ತಪ್ಪು ಅಂತ ಅನ್ಬೇಡಿ, ಸರಿಯೋ ತಪ್ಪು ಪ್ರಶ್ನೆ ಬೇಡ. ಯಾಕೆ? ಪಾಂಡವರ ಹಿತವನ್ನು ಬಯಸುವ, ಧರ್ಮದ ವಿರುದ್ಧ ಅಧರ್ಮ ಪಕ್ಷದಲ್ಲಿ ಇದ್ದು ಯುದ್ಧ ಮಾಡ್ತಕ್ಕಂಥ ಕರ್ಣಾದಿಗಳಿಗೆ, ದುರ್ಯೋಧನಾದಿಗಳಿಗೆ, ಅವರಿಗೆ ಸೋಲಾಗಬೇಕಲ್ಲ. ಅದಕ್ಕಾಗಿ ಇವೆಲ್ಲ ಉಪಾಯಗಳನ್ನು ಕೃಷ್ಣ ಮಾಡ್ತಾ ಇದ್ದಾನೆ. ಕೃಷ್ಣನಷ್ಟು ದೊಡ್ಡ ಪೊಲಿಟೀಷಿಯನ್ ಇನ್ಯಾರು ಇಲ್ಲ. ಕರ್ಕೊಂಡು ಹೋದ ರಥದಲ್ಲಿ ಕೂರಿಸಿಕೊಂಡು. ಮಯಾ ಸಾರ್ಧ ಮಿತೋ ತಾತ ಅದ್ಯತ್ವಂ ತಾತ ಪಾಂಡವ ಅಭಿಜಾನಂತು ಕೌಂತೇಯ. ನೋಡು, ನೀನು ಕುಂತಿಯ ಮಗನಾಗಿದ್ದಿ, ನೀನು ರಾಧೆಯ ಮಗನಲ್ಲ, ಅದಕ್ಕಾಗಿ ನೀನು ಪಾಂಡವರ ಪಕ್ಷಕ್ಕೆ ಬಂದುಬಿಡು. ನನ್ನ ಜೊತೆಗೆ ರಥಲ್ಲಿ ಕೂತು ಬಂದುಬಿಡು, ನೀನು ಹೋಗ್ಬಿಡಂದ್ರೆ ಪಾಂಡವರ. ನೀನು ಕುಂತಿಯ ಮಗ ಅಂತ ಗೊತ್ತಾದರೆ ಐದೂ ಜನ ನಿನ್ನ ಕಾಲು ನಮಸ್ಕಾರ ಮಾಡ್ತಾರೋ? ನಿನ್ನ ಕಾಲು ನಮಸ್ಕಾರ ಮಾಡ್ತಾರೆ. ನಿನ್ನ ಶತ್ರು ಭೀಮಸೇನ ನಮಸ್ಕಾರ ಮಾಡ್ತಾನೆ ನಿನಗೆ. ಇನ್ನೇನು ಬೇಕು ನಿನಗೆ? ದ್ರೌಪದೇಯಾಸ್ತಥಾ ಪಂಚ ಸೌಭದ್ರಾಶ್ಚ ಅಪರಾಜಿತಾ. ಇಷ್ಟೇ ಅಲ್ಲ, ನೀನೇ ರಾಜ ಅಂತಾಗ್ತಿ, ಹಸ್ತಿನಾಪುರದ ರಾಜ ನೀನು. ನಾನೇ ನಿಂತು ಅಭಿಷೇಕ ಮಾಡ್ತೀನಪ್ಪ ಕರ್ಣ. ಇನ್ನೇನು ಬೇಕು ಹೇಳು, ಪಾಂಡವರ ಪಕ್ಷಕ್ಕೆ ಬಾ ಅಂತ ಕೃಷ್ಣ ಕರೀತಾ ಇದ್ದಾನೆ ಕರ್ಣನಿಗೆ. ಪಾಂಡವರ ಒಂದು ಗುಂಪಿಗೆ ಬರಬೇಕು. ಯಾಕೆ ಕೃಷ್ಣ ಈ ಮಾತು ಹೇಳಿದ ಅಂತಂದರೆ, ನೋಡಿ, ಯುದ್ಧ ಮಾಡ್ತಾ ಇರುವಾಗ ಎದುರಿಗಿರ್ತಕ್ಕಂಥ ಪಂಚಪಾಂಡವರು ಕಾಣಿಸಿದಾಗ ಇವರು ಯಾರೋ ನನಗೆ ಸಂಬಂಧವಿಲ್ಲ ಅಂತಾಗಿದ್ದರೆ ಆ ಬಿಡುವ ಬಾಣದ ವೇಗ ಫೋರ್ಸ್ ಅದಕ್ಕೂ, ಇವರು ನನ್ನ ತಮ್ಮಂದಿರು ಅಂತ ತಲೆಯಾಗಿ ಬಂದು ಕೂಡಲೇ ಆ ಬಿಡುವ ಬಾಣದ ವೇಗಕ್ಕೂ ವ್ಯತ್ಯಾಸ ಇದೆ. ಕದಾಚಿತ್ ಟೀಚರ್ ಕ್ಲಾಸ್ನಲ್ಲಿ ಪಾಠ ಮಾಡ್ತಿದ್ದಾರೆ, ಅದೇ ಕ್ಲಾಸಾಗ ಮಗ ಇದ್ದಾರೆ ಸ್ಟೂಡೆಂಟಾಗಿ, ಎಲ್ರಿಗೂ ಪ್ರಶ್ನೆ ಕೇಳ್ತಿರ್ತಾರೆ. ಮಗನೂ ಒಬ್ಬ ಸ್ಟೂಡೆಂಟೇ ತಾನೆ, ಅದು ಪ್ರಶ್ನೆ ಕೇಳುವಾಗ ವ್ಯತ್ಯಾಸ ಇರುತ್ತಲ್ಲ. ಮಗನೇ ಸ್ಟೂಡೆಂಟ್ ಇರ್ಬೋದು ಇಲ್ಲ ಅಂತಲ್ಲ, ಆದರೆ ಎಷ್ಟಾದರೂ ಮಗ ಅವನು, ಆ ಪ್ರಶ್ನೆ ಕೇಳುವಾಗಲೇ ವ್ಯತ್ಯಾಸ ಆಗಿಬಿಡುತ್ತಾಗಲೇ, ಅಥವಾ ಪೇಪರ್ ಕರೆಕ್ಷನ್ ಮಾಡುವಾಗ, ಮಾರ್ಕ್ ಹಾಕುವಾಗ. ಎಲ್ಲರೂ ಹಾಗೆ ಮಾಡ್ತಾರೆ ಅಂತ ಹೇಳ್ತಾ ಇಲ್ಲ, ಅಂತೂ ಸಂಭವ ಇದೆಯಲ್ಲ, ಹೀಗೆ ಮಾಡ್ತಾರೆ ಅನೇಕರು.
ಹಾಗೆ ಕರ್ಣನ ಮನದಲ್ಲಿ ನೀನು ಕುಂತಿಯ ಮಗ, ನಿನ್ನ ತಮ್ಮಂದಿರು ಪಾಂಡವರು ಧರ್ಮರಾಜ ಭೀಮಾದಿಗಳು ಅಂತ ತಲೆಯಾಗಿ ಬಂದು ಕೂಡಲೇ ಆ ಯುದ್ಧ ಮಾಡುವಾಗ ಬಿಡುವ ಬಾಣದ ಆ ವೇಗ ಆ ರಭಸ ಕಡಿಮೆಯಾಗಿದೆ. ಇದು ಕೃಷ್ಣ ಮಾಡಿದ ಕೆಲಸ. ಕೃಷ್ಣನಿಗೆ ಗೊತ್ತಿದ್ದಿಲ್ಲೇನು ಕರ್ಣ ಪಾಂಡವರ ಪಕ್ಷಕ್ಕೆ ಬರೋದಿಲ್ಲ ಅಂತ. ಸರ್ವಜ್ಞನಾದ ಭಗವಂತನಿಗೆ ಗೊತ್ತಿಲ್ಲವೇ? ಗೊತ್ತಿತ್ತು. ಗೊತ್ತಿದ್ದರೂ ಪರಮಾತ್ಮ ಯಾಕೆ ಮಾಡಿದ? ಇದು ಉದ್ದೇಶ. ಪಾಂಡವರ ಪಕ್ಷಕ್ಕೆ ಬರಬೇಕು ಅಂತ ಕೃಷ್ಣ ಕರೆದಾಗ ಕರ್ಣ ತುಂಬ ಚೆನ್ನಾಗಿ ಹೇಳ್ತಾನೆ. ಎಷ್ಟು ಪ್ರೀತಿಯಿಂದ ಕೃಷ್ಣ ಕರೆದ ಅಷ್ಟೇ ಚೆನ್ನಾಗಿ ಉತ್ತರ ಕೊಡ್ತಾನೆ ಕರ್ಣ. ಅಸಂಶಯಂ ಸೌಹೃದಾನ್ಮೇ ಪ್ರಣಯಾಚ್ಯ ಆಪ್ತ ಕೇಶವ. ಕೃಷ್ಣ, ನನ್ನ ಮೇಲಿನ ಪ್ರೀತಿ ಸ್ನೇಹ ಅಭಿಮಾನದಿಂದ ನೀನು ಪಾಂಡವರ ಪಕ್ಷಕ್ಕೆ ಬಾ ಅಂತ ಕರೆದಿದ್ದೀಯಲ್ಲ, ನನ್ನ ಶ್ರೇಯಸ್ಸನ್ನು ಬಯಸ್ತಕ್ಕಂಥವನು ನೀನು, ನನ್ನ ಹಿತವನ್ನು ಬಯಸ್ತಕ್ಕಂಥವನು ನೀನು, ಅದೆಲ್ಲವೂ ನನಗೆ ಗೊತ್ತಿದೆ. ಅಷ್ಟೇ ಅಲ್ಲ, ನಾನು ಕುಂತಿಯ ಮಗ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆದರೆ ನಾನು ಬರಲಾರೆ. ಯಾಕೆ? ಕರ್ಣ ಕೊಡುವ ಕಾರಣವನ್ನು ಕೇಳಬೇಕು. ಅಲ್ಲ, ನನ್ನನ್ನು ತಾಯಿ ಕುಂತಿ ಪೆಟ್ಟಿಗೆಯಲ್ಲಿ ಮಲಗಿಸಿ ನದಿಯಲ್ಲಿ ಬಿಟ್ಲಲ್ಲ, ನಾನು ನದಿಯಲ್ಲಿ ತೇಲಿ 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 ಬಂದು ನಮ್ಮ ತಾಯಿಯ ಕೈಯಲ್ಲಿ ಸಿಕ್ಕೆ. ಅಪ್ಪನ ಮೂಲಕ, ಅಧಿರಥನ ಮೂಲಕ ರಾಧೆಯ ಕೈಯಲ್ಲಿ ನಾನು ಸಿಕ್ಕೆ. ನನ್ನನ್ನು ತಾಯಿ ಕರ್ಕೊಂಡಾಗ ನನಗಾಗಿ ಅವಳ ಎದೆಯಲ್ಲಿ ಹಾಲು ಬಂತು. ಅವಳ ಎದೆಯ ಹಾಲನ್ನು ಕುಡಿದು ಬೆಳೆದವನು ನಾನು. ಮತ್ಸ್ನೇಹಾಚ್ಚೆಯುವ ರಾಧಾಯಾಮ್ ಸದ್ಯ ಕ್ಷೀರ ಮವಾತರತು. ಅವಳ ಎದೆಯ ಹಾಲನ್ನು ಕುಡಿದಿದ್ದೇನೆ ಕೃಷ್ಣ. ಅವಳ ತಾಯಿಯನ್ನು ಬಿಟ್ಟು ಬರಲ್ಲ ನಾನು. ಇಷ್ಟೇ ಅಲ್ಲ, ಸಾ ಮೇ ಮೂತ್ರ ಪುರೀಶಂಚ ಪ್ರತಿಜಗ್ರಾಹ ಮಾಧವ. ನಾನು ಎಲ್ಲರೂ ಮಾಡ್ತಕ್ಕಂಥದ್ದು ಸಹಜವಾಗಿ, ಸಣ್ಣ ಮಗು ಇದ್ದಾಗ ನಾನು ಎಷ್ಟು ಬಾರಿ ಮಲಮೂತ್ರ ವಿಸರ್ಜನೆ ಮಾಡಿದ್ದೆ, ಅದೆಲ್ಲವನ್ನು ನಮ್ಮ ತಾಯಿ ಬೆಳೆದಿದ್ದಾಳೆ. ರಾಧೆಯವಳು ಬೇಸರವಿಲ್ಲದೆ ಅವಳು ಅಷ್ಟು ನನ್ನ ಮೇಲೆ ಪ್ರೀತಿಯಿಂದ ಮಾಡಿರುವಾಗ ನಾನು ಈಗ ನನ್ನ ಸ್ವಾರ್ಥಕ್ಕಾಗಿ ಆ ತಾಯಿಗೆ ದ್ರೋಹ ಬಗೆದು ನಾನು ಬರಲೇ ಕೃಷ್ಣ. ತಸ್ಯಾಹ ಪಿಂಡ ವ್ಯಪನಯಂ ಕುರಿಯಾದ ಅಸ್ವದ್ವಿದ ಕಥಂ ಧರ್ಮವಿತ. ನನಗೆ ಧರ್ಮ ಗೊತ್ತಿದೆ, ಶಾಸ್ತ್ರ ಶ್ರವಣ ಮಾಡಿದವನು ಇಂತಹ ನಾನು ಆ ತಾಯಿಯನ್ನು ಬಿಟ್ಟು ನನ್ನ ಸ್ವಾರ್ಥ ರಾಜ್ಯ ಸಿಗತ್ತೆ, ಪಾಂಡವರು ನಮಸ್ಕಾರ ಮಾಡ್ತಾರೆ ಅಂತ ಹೇಳಿ ನಾನು ಆ ತಾಯಿಯನ್ನು ಬಿಟ್ಟು ನಾನು ಬರಲ್ಲ ಕೃಷ್ಣ. ರಾಜ್ಯಕ್ಕಾಗಿ ಅಲ್ಲ. ನ ಪೃಥಿವ್ಯಾ ಸಕಲಯ ನ ಸುವರ್ಣಸ್ಯ ರಾಶಿಭಿ. ಸಮಗ್ರ ನಾನು ಭೂಮಂಡಲಕ್ಕೆ ಅಧಿಪತಿಯಾಗ್ತೀನಿ ಅಂತ ಇಡೀ ಭೂಮಂಡಲ ತಂದು ನನ್ನ ಕಾಲಿಗೆ ಹಾಕಿದರೆ, ರಾಶಿ ರಾಶಿ ಟನ್ ಗಟ್ಟಲೆ ನನ್ನ ಮುಂದೆ ತಂದು ಬಂಗಾರ ಹಾಕಿದರೂ ಕೂಡ ಹರ್ಷದಿಂದಲೋ ಭಯದಿಂದಲೋ ಲೋಭದಿಂದಲೋ ಕೃಷ್ಣ ನಾನು ತಾಯಿಯನ್ನು ಬಿಟ್ಟು ಬರಲಾರೆ, ಸರ್ವಥಾ ನಾನು ಬರಲಾರೆ. ಇದು ಒಂದು ಕರ್ಣ ಹೇಳುವ ಒಂದು ಮಾತಿನ ಒಂದು ಅಂಶ. ಇನ್ನೊಂದು ಹೇಳ್ತಾನೆ, ಧೃತರಾಷ್ಟ್ರನ ಕುಲದಲ್ಲಿ ಅವನ ಜೊತೆಗೆ ಇದ್ದು 13 ವರ್ಷ ನಾನು ರಾಜ್ಯವನ್ನು ಭೋಗ ಮಾಡೀನಿ. 13 ವರ್ಷ ರಾಜ್ಯವನ್ನು ಭೋಗ ಮಾಡೀನಿ ನಾನು. ಅಷ್ಟೇ ಅಲ್ಲ, ಇಷ್ಟಂಚ ಬಹುಬಿಹಿ ಯಜ್ಞೈಹಿ. ನನ್ನನ್ನು ಎಲ್ಲರೂ ಸೂತ ಅಂತ ರೆಕಗ್ನೈಸ್ ಮಾಡಿ ನಾನು ಸೂತರಿಂದ ಬೇಕಾದಷ್ಟು ಯಜ್ಞ ಯಾಗವನ್ನೆಲ್ಲ ನಾನು ಮಾಡಿದ್ದೇನೆ. ಆವಾಹಾಶ್ಚ ವಿವಾಹಾಶ್ಚ ಸಹಸೂತೈಹಿ ಮಯಾ ಕೃತ. ನಾನು ಮದುವೆಯಾದದ್ದೇ ಸೂತ ಜಾತಿಯ ಕನ್ಯೆಯನ್ನು. ಇಷ್ಟೆಲ್ಲ ಇದ್ದು ಈಗ ದುರ್ಯೋಧನೇನ ವಾರ್ಷ್ಣೇಯ ನಿಗ್ರಹ ವಿಗ್ರಹಶ್ಚಾಪಿ ಪಾಂಡವೈಹಿ. ನನ್ನನ್ನು ಹೊಂದಿ ನಾನು ಕೌರವರ ಪಕ್ಷದಲ್ಲಿ ಇದ್ದೇನೆ ಅನ್ನುವ ಕಾರಣಕ್ಕೆ ನನ್ನ ಮೇಲಿನ ವಿಶ್ವಾಸದಿಂದ ದುರ್ಯೋಧನ ಕರ್ಣ ಪಾಂಡವರ ವಿರುದ್ಧ ಯುದ್ಧಕ್ಕೆ ಸಿದ್ಧನಾಗಿದ್ದಾನೆ. ನಾನು ಅವರ ಪಕ್ಷದಲ್ಲಿ ಇದ್ದೇನೆ ಅನ್ನುವ ಒಂದು ಭರವಸೆ, ಅದಕ್ಕಾಗಿ ಯುದ್ಧಕ್ಕೆ ಅವನು ಸಿದ್ಧನಾಗಿದ್ದಾನೆ. ನೋಡಿ, ಒಂದು ಸ್ವಲ್ಪ ನೆನಪು ಮಾಡಿಕೊಳ್ಳಿ. ಇದೇ ಕರ್ಣ ಈ ಕೇಳಿದ್ವಲ್ಲ, ದುರ್ಯೋಧನೆ ಕೈ ಕೊಟ್ಟ, 10 ದಿನ ಯುದ್ಧ ಮಾಡಲಿಲ್ಲ ಅಂತ, ಅದೇ ಕರ್ಣ ಹೇಳುತ್ತಿದ್ದಾನೆ. ನನ್ನ ಮೇಲೆ ವಿಶ್ವಾಸದಿಂದ ದುರ್ಯೋಧನ ಯುದ್ಧಕ್ಕೆ ಸಿದ್ಧನಾಗಿದ್ದಾನೆ ಅಂತಾಡ್ತಾನೆ ಒಂದು ಸಲ, ಇನ್ನೊಂದು ಸಲ ಅದೇ ಕರ್ಣ ಅದೇ ದುರ್ಯೋಧನೆಗೆ 10 ದಿನ ಯುದ್ಧ ಮಾಡದೆ ಅವನಿಗೆ ಮಿತ್ರ ದ್ರೋಹ ಮಾಡಿಬಿಟ್ಟ. ಅದರಿಂದ ಭಯದಿಂದಲೋ ಬಂಧನದಿಂದಲೋ ಲೋಭದಿಂದಲೋ ಅನೃತಂ ನೋತ್ಸಹೇ ಕರ್ತುಂ
ಧರ್ತರಾಷ್ಟ್ರಸ್ಯ ಧೀಮತಃ. ನಾನು ದ್ರೋಹವನ್ನು ಬಗೆಯಲಾರೆ ದುರ್ಯೋಧನನಿಗೆ, ಅದರಿಂದ ದಯಮಾಡಿ ನಾನು ಬರೋದಿಲ್ಲ. ಯದಿ ಹ್ಯದ್ಯ ನ ಗಚ್ಚೇಯಂ ದ್ವೈರಥಂ ಸವ್ಯಸಾಚಿನ. ಇಷ್ಟೇ ಅಲ್ಲ, ಈಗ ಇನ್ನು ಯುದ್ಧದ ಒಂದು ಪ್ರಸಂಗ ಪ್ರಾಪ್ತವಾಗಿದೆ. ನಾನು ಅರ್ಜುನನಿಂದ ಯುದ್ಧ ಮಾಡದಿದ್ದರೆ ಜನ ಏನಂತಾರೆ, ಜನ ಏನಂತಾರೆ? ಲೋಕಾಪವಾದಕ್ಕೆ ಅಂಜಿ ನಡೆಯುವುದು ವಿವೇಕ, ಕೇಳು ಎಚ್ಚರಿಕೆ. ನೀನು ಹಾಲನ್ನೇ ಕುಡಿತಿರಬಹುದು, ಬಿಳಿಯಾದ ಹಾಲನ್ನೇ ಕುಡಿತಾ ಇರ್ತೀನಿ, ಆದರೆ ಶರಿ ಮಾಡುವ ಮಾರುವ ಅಂಗಡಿ ಮುಂದೆ ಕೂತು ಕುಡಿದ್ರೆ ಜನ ಏನಂತಾರೆ? ಶರಿ ಕುಡ್ದ ಅಂತಾರೆ. ಏನ್ರಿ ಹಾಲು ಅಂತ ನೀವು ಒಬ್ಬರು ಹೇಳ್ತಾ ಹೋಗ್ತೀಯಾ, ಸಾಧ್ಯವ ಹೇಳಿ ಪ್ರಾಕ್ಟಿಕಲ್ ಮತ್ತು ಎಲ್ಲರಿಗೂ ಕೂಡ. ಅದರಿಂದ ಜನರು ತಪ್ಪು ತಿಳಿಯದಂತೆ ನಿನ್ನ ವ್ಯವಹಾರ ಇರಬೇಕು. ಅದಕ್ಕಾಗಿ ಜನ ಒಪ್ಪುವುದಿಲ್ಲ, ನನಗೆ ಅಪಕೀರ್ತಿ ಬರ್ತದೆ, ಆದ್ದರಿಂದ ನಾನು ಬರುವುದಿಲ್ಲ ಅಂತ ಹೇಳಿ ಕರ್ಣ ಕೃಷ್ಣನಿಗೆ ತನ್ನ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದ್ದಾನೆ. ಇಷ್ಟಾದ ಮೇಲೆ ಮುಂದೇನಾಯಿತು? ಒಂದೆರಡು ದಿನ ಕೃಷ್ಣ ಬಂದು ಹೋದ, ಯುದ್ಧ ನಿಶ್ಚಿತವಾಗ್ತಾ ಇದೆ. ಒಂದು ದಿನ ಬೆಳಿಗ್ಗೆ ಸೂರ್ಯ ತಾನು ಯಾರು ಕರ್ಣ ಹೋಗಿ ಸೂರ್ಯೋಪಾಸನೆ ಮಾಡ್ತಾ ಇದ್ದಾನೆ. ಪೂರ್ವಾಭಿಮುಖನಾಗಿ ಸೂರ್ಯನ ಕಡೆಗೆ ನಿಂತು ಸೂರ್ಯೋಪಾಸನೆ ಮಾಡ್ತಾ ಇರುವಾಗ ಯಾರಿಗೂ ಗೊತ್ತಾಗದಂತೆ ಅಲ್ಲಿಗೆ ಕುಂತಿ ಬಂದು, ಇಲ್ಲಿ ಕರ್ಣನ ಒಂದು ಜೊತೆಗೆ ಕೃಷ್ಣನ ಸಂವಾದವನ್ನು ನಾವು ಕೇಳಿದೆವಲ್ಲ, ಇದರಿಂದ ಕರ್ಣನಿಗಿರ್ತಕ್ಕಂಥ ಒಂದು ನಿಷ್ಠೆ, ಎಲ್ಲಿ ಯಾರು ಸೂಟ್ ಕೇಸ್ ಜಾಸ್ತಿ ಕೊಡ್ತಾರೆ ಪಾರ್ಟಿಗೆ ಹೋಗ್ತೀವಿ ನಾವು ಅನ್ನುವಂಥ ಒಂದು ಕೆಟ್ಟ ಪ್ರವೃತ್ತಿ ಕರ್ಣನಲ್ಲಿ ಇರಲಿಲ್ಲ. ಬೇರೆ ಗುಣ ದುರ್ಗುಣಗಳು ಬೇರೆ ಅವನಲ್ಲಿ ದೋಷಗಳಿವೆ ಇಲ್ಲ ಅಂತ ಹೇಳೋದಿಲ್ಲ. ಈ ವಿಷಯದಲ್ಲಿ ಕರ್ಣನಿಗೆ ನಾವು ಮಾರ್ಕ್ಸ್ ಹಾಕಲೇಬೇಕು. ಕರ್ಣ ಅವನು ಸ್ವಾರ್ಥಕ್ಕಾಗಿ, ಹಣಕ್ಕಾಗಿ, ರಾಜ್ಯಕ್ಕಾಗಿ, ಅಧಿಕಾರಕ್ಕಾಗಿ ಪಾಂಡವರ ಪಕ್ಷಕ್ಕೆ ಹೋಗಲಿಲ್ಲ. ಇದರ ಜೊತೆಗೆ ಇನ್ನೊಂದು ಮಾತು ಉದ್ಯೋಗ ಪರ್ವದಲ್ಲೇ ಬರ್ತಕ್ಕಂಥದ್ದು, ಅದನ್ನು ಆಚಾರ್ಯ ನಿರ್ಣಯ ಕೊಡ್ತಾರೆ, ಬಹಳ ಮಹತ್ವದ ನಿರ್ಣಯ ತಿಳಿಯಲೇಬೇಕು ನಾವಿದು. ಒಟ್ಟಾರೆ ಇಡೀ ಕರ್ಣನ ವ್ಯಕ್ತಿತ್ವದ ಬಗ್ಗೆ ಆಚಾರ್ಯರು ಎರಡು ಶಬ್ದದಲ್ಲಿ ನಿರ್ಣಯ ಕೊಡ್ತಾರೆ, ಎರಡೇ ಶಬ್ದ. ಕೃಷ್ಣ ಹಸ್ತಿನಾಪುರಕ್ಕೆ ಬಂದು ಸಭೆಯಲ್ಲಿ ಸಂಧಾನಕ್ಕಾಗಿ ಅನೇಕ ಮಾತುಗಳನ್ನು ಹೇಳ್ತಾ ಇರುವ ಕಾಲಕ್ಕೆ ಕೃಷ್ಣನು ಮಾತಾಡ್ತಾ ಇರುವಾಗ ದುರ್ಯೋಧನ ಅವನ ಎಲ್ಲ ತಮ್ಮಂದಿರು ಸಭೆಯನ್ನು ಬಾಯ್ಕಾಟ್ ಮಾಡಿ ಎದ್ದು ಹೋಗ್ತಾರೆ, ಸಭಾತ್ಯಾಗ ಮಾಡ್ತಾರೆ. ಅವತ್ತು ಇತ್ತು ಸಭಾತ್ಯಾಗ, ಇವತ್ತಿನ ಹೊಸದಲ್ಲ, ಅದನ್ನು ಹುಟ್ಟು ಹಾಕಿದನೇ ಪ್ರಾಯ ದುರ್ಯೋಧನ ಅಂತ ಅನಿಸುತ್ತೆ. ಎಲ್ಲ ತಮ್ಮಂದಿರು ನೂರು ಜನ ಅಲ್ಲಿ ದೇವರು ಮಾತಾಡ್ತಾ ಇದ್ದಾನೆ, ಕೃಷ್ಣ ಜಗದೊಡೆಯನಾದ ಭಗವಂತ ಬಂದು ಸಭೆಯಲ್ಲಿ ಮಾತಾಡ್ತಾ ಇದ್ದರೆ ಸಭೆಯನ್ನು ಬಿಟ್ಟು ಎದ್ದು ಹೋಗಿಬಿಟ್ಟ. ಹೊರಗೋಗಿ ಏನು ಮಾಡಿದರು ಅಂತಂದರೆ, ದುರ್ಯೋಧನ ಹೇಳ್ತಾನೆ ಎಲ್ಲ ತಮ್ಮಂದರು ಕೂಡಿಕೊಂಡು, ಈ ಕೃಷ್ಣ ಈಗ ನಮ್ಮೂರಿಗೆ ಬಂದಾನೆ, ನಮ್ಮ ಸಭೆಯಲ್ಲಿದ್ದಾನೆ, ಇವನನ್ನು ನಾವು ಕಟ್ಟಿ ಹಾಕಿಬಿಟ್ರೆ ಪಾಂಡವರು ಹೇಗಿರ್ತಾರೆ, ಹಾವಿಲ್ಲದ ಇದು ಹಲ್ಲಿಲ್ಲದ ಹಾವಿನಂತೆ ಆಗ್ತಾರವರು, ಯುದ್ಧ ಮಾಡೋದು ಬಿಡ್ತೀರೋ ಇಲ್ಲ, ನೀವು ಯುದ್ಧಕ್ಕೆ ಬರ್ತೀರಿ ಅಂದರೆ ಕೃಷ್ಣನ ಬಿಡೋದಿಲ್ಲ ನಾವು, ಯುದ್ಧ ಮಾಡೋದಿಲ್ಲ ಕೃಷ್ಣನ ಬಿಡ್ತೀವಿ ನಾವು ಅಂತ ಕೃಷ್ಣನ ನಾವು ಕಟ್ಟಿ ಹಾಕಿ ಬ್ಲ್ಯಾಕ್ಮೇಲ್ ಮಾಡೋಣ ಅಂತ ದುರ್ಯೋಧನ ಎಲ್ಲ ತಮ್ಮಂದಿನಿಂದ ಸಮಾಲೋಚನೆ ಮಾಡ್ತಾ ಇರ್ತಾನೆ. ಆ ಸಭೆಯಲ್ಲಿ ಕರ್ಣನೂ ಇದ್ದ, ನಿಮಂತ್ರಯ ಕರ್ಣನು ಸೇರಿ ಸಮಾಲೋಚನೆ ಮಾಡಿದ ಅಂತ ಹೇಳಿ ಮುಂದೆ ಶಬ್ದ ಆಡ್ತಾರೆ, ಭಾವತೋ ನೈವ ದುಷ್ಟ. ಕರ್ಣ ಇವನು ಸ್ವಭಾವತಃ ದುಷ್ಟನಲ್ಲ. ಇದು ಮಹತ್ವದ ಒಂದು ಆಚಾರ ನಿರ್ಣಯ. ನಾವೇನು ಕೇಳಿದ್ವಿ, ಇಷ್ಟೆಲ್ಲ ಮಾತಾಡಿದ್ದು, ಇಷ್ಟೆಲ್ಲ ಅವನು ಮಾಡಿರ್ತಕ್ಕಂಥ ಕೆಟ್ಟ ಕಾರ್ಯಗಳು ಇವೆಲ್ಲವೂ ಕೂಡ ಯಾಕೆ? ಮೊದಲ ದಿನ ಕೇಳಿದ್ವಲ್ಲ, ಅವನಲ್ಲಿದ್ದಂತಹ ಸಹಸ್ರವರ್ಮ ರಾಕ್ಷಸನ ಆವೇಶ ಜೊತೆಗೆ ಅನೇಕ ಅವನಲ್ಲಿರ್ತಕ್ಕಂತಹ ಕೆಟ್ಟ ಕಾರ್ಯಗಳ ಒಂದು ಹಿನ್ನೆಲೆ, ಈ ಎಲ್ಲ ಕಾರಣಗಳಿಂದ ರಾಕ್ಷಸಾವೇಶದಿಂದಾಗಿ ಕರ್ಣ ಈ ವಿಧವಾದ ಕಾರ್ಯಗಳನ್ನು ಮಾಡಿದ, ಸ್ವಭಾವದಿಂದ ಅವನು ಯೋಗ್ಯ ಹೊರತು ಅವನು ದುಷ್ಟನಲ್ಲ. ಇಂತಹ ಕರ್ಣ ಸೂರ್ಯೋಪಾಸನೆ ಮಾಡ್ತಾ ಇರುವಾಗ
ಹಿಂದೆ ಕುಂತಿ ಬಂದು ನಿಂತಿದ್ದಾಳೆ. ಅವನ ಸೂರ್ಯೋಪಾಸನೆ ಮುಗಿತು. ಮುಗಿದ ಮೇಲೆ ತಿರುಗಿದ, ಮನೆ ಹೋಗಬೇಕು ಅಂತ ತಿರುಗಿ ನೋಡ್ತಾನೆ, ಕುಂತಿ ನಿಂತಿದ್ದ, ನಮಸ್ಕಾರ ಮಾಡಿದ. ಹೇಳ್ತಾಳೆ ಕುಂತಿ, ಕೌಂತೆಯ್ಯಸ್ತಂನ ರಾಧೇಯ ನತವ ಅಧಿರತ ಪಿತ ನಾಸಿ ಸೂತಕುಲೇ ಜಾತಃ ಕರ್ಣ ತದ್ವಿಧಿ ಮೇ ವಚಃ. ಕರ್ಣ, ನೀನು ಕೌಂತೆಯ್ಯನಪ್ಪ, ಕುಂತಿಯ ಮಗ, ನನ್ನ ಮಗ ನೀನು, ರಾಧೆಯ ಮಗನಲ್ಲ, ನೀನು ಸೂತರ ಕುಲದಲ್ಲಿ ಹುಟ್ಟಿದವನಲ್ಲ. ಇದು ನಾನು ಹೇಳುವ ಮಾತು, ಸರಿಯಾಗಿ ತಿಳ್ಕೊ. ನೀವಿಬ್ಬರೂ ಸೇರಿಬಿಟ್ಟರೆ, ಒಂದು ಕಡೆಗೆ ನೀವಿಬ್ಬರೂ ಕೂಡ ಸೇರಿಬಿಟ್ರೆ ಆಗ ಹೇಗಾಗತ್ತೆ ಅಂತಂದರೆ, ರಾಮ ಜನಾರ್ದನವು ಕೃಷ್ಣ ಬಲರಾಮರು ಒಂದು ಕಡೆಗೆ ಸೇರಿದಂತೆ ನೀವಿಬ್ಬರು ಕರ್ಣಾರ್ಜುನರು ಸೇರಿಬಿಟ್ರೆ ನಿಮಗೆ ಯಾವುದು ಲೋಕದಲ್ಲಿ ಅಸಾಧ್ಯವೇ ಅಲ್ಲ. ನಿಮಗೆ ಯಾವುದೂ ಅಸಾಧ್ಯವಲ್ಲ. ಆದ್ದರಿಂದ ನೀನು ಪಾಂಡವರ ಪಕ್ಷಕ್ಕೆ ಬಾ ಅಂತ ಕುಂತಿ ಕರ್ಣನಿಗೆ ಹೇಳುವಾಗ ಅವರಿಗೆ ಕೇಳುವಂತೆ ಆಕಾಶವಾಣಿಯಾಗತ್ತೆ. ಆಕಾಶವಾಣಿ ಏನಂತ ಅಲ್ಲ, ಕುಂತಿ ಬಂದು ಹೇಳ್ತಿದ್ದಾಳೆ ಏಕಾಂತದಲ್ಲಿ, ಕರ್ಣನಿಗೆ ವಿಶ್ವಾಸ ಬರುವುದೇಗೆ, ಸುಳ್ಳು ಹೇಳ್ತಾ ಇದ್ರೆ ಸುಳ್ಳು ಹೇಳೋಕ್ಕೆ ಯಾಕೆ ಹೇಳ್ಬಾರ್ದು ಅವರು? ಅವಳ ಮಾತು ಸತ್ಯ ಅನ್ಲಿಕ್ಕೆ ಏನು ಪುರಾವೆ, ಏನು ದಾಖಲೆ? ಮಹಾಭಾರತ ಆದಿಪರ್ವದಲ್ಲಿ ಶಕುಂತಲೆ ದುಷ್ಯಂತರ ಕಥೆಯಲ್ಲಿ ಕೇಳ್ತೀವಲ್ಲ, ಅಲ್ಲಿ ಎಲ್ಲೋ ಕಾಡಿನಲ್ಲಿದ್ದಾಗ ಕಣ್ವರ ಆಶ್ರಮದಲ್ಲಿ ಮದುವೆಯಾಗಿರ್ತಾನೆ ಶಕುಂತಲೆಯನ್ನು ದುಷ್ಯಂತ. ಕರ್ಕೊಂಡು ಹೋಗಿರುವುದಿಲ್ಲ, ನಾಳೆ ಸೈನ್ಯ ಕಳಿಸ್ತೀನಿ ಅಂತ ಹೇಳಿರ್ತಾನೆ, ಕಳಿಸೋದಿಲ್ಲ. ಆಮೇಲೆ ಅವಳು ಮಗನನ್ನು ಪಡೆದ ಮೇಲೆ ತಾನೇ ಬಂದು ಅಲ್ಲಿ ನಿಂತಾಗ ನೀನು ಯಾರು ಅಂತ ಕೇಳಿದ, ನೀನು ಹೆಣ್ಣು ನೆನಪಿಲ್ಲ ಅಂತೆಲ್ಲ ಹೇಳಿದ. ಆಗ ಆಕಾಶವಾಣಿಯಾಯಿತು. ಯಾಕೆ? ಎಲ್ರಿಗೂ ವಿಶ್ವಾಸ ಬರಿಸಬೇಕು, ನಿಜವಾಗಿಯೂ ಶಕುಂತಲೆ ದುಷ್ಯಂತನ ಹೆಂಡತಿ. ಹಾಗೆ ಕುಂತಿ ಹೇಳ್ತಿದ್ದಾಳೆ, ನೀನು ನನ್ನ ಮಗ ಅಂತ ಹೇಗೆ ನಂಬುವುದು? ನಿನ್ನ ಮಾತಿನ ಮೇಲೆ ವಿಶ್ವಾಸ ನಾನು ಇಡುವುದು ಹೇಗೆ? ಯದ್ಯಪಿ ಕರ್ಣನಿಗೆ ಗೊತ್ತಿತ್ತು, ಕೃಷ್ಣ ಹೇಳಿದ್ದ, ಆದರೂ ಕೃಷ್ಣನಿಗೆ ಇದು ಕರ್ಣನಿಗೆ ಕುಂತಿಯ ಮಾತನ್ನು ವಿಶೇಷವಾಗಿ ಒಂದು ವಿಶ್ವಾಸ ತರಿಸುವುದಕ್ಕಾಗಿ ಆಕಾಶವಾಣಿ ಆಗ್ತಾ ಇದೆ. ಸತ್ಯಂ ಆಹ ಪೃಥಾ ವಾಕ್ಯಂ ಕರ್ಣ ಮಾತೃವಚಃಕುರು. ಕರ್ಣ, ಕುಂತಿ ಹೇಳಿದ ಮಾತು ಸತ್ಯ, ಆ ಕುಂತಿಯ ಮಾತನ್ನು, ತಾಯಿಯ ಮಾತನ್ನು ಪರಿಪಾಲನೆ ಮಾಡು, ನಿನಗೆ ಶ್ರೇಯಸ್ಸಾಗತ್ತೆ, ಅದರಿಂದ ನೀನು ಅದರಂತೆ ನಡಿ ಅಂತ ಹೇಳಿದಾಗ, ಏವ ಮುಕ್ತಸ್ಯ ಮಾತ್ರ ಚ ಸ್ವಯಂ ಪಿತ್ರಾ ಚ ಭಾನುನಾ. ತಾಯಿ ಹೇಳ್ತಾಳೆ ಕುಂತಿ, ಸೂರ್ಯ ಹೇಳ್ತಾನೆ, ಆಕಾಶವಾಣಿ ಹೇಳತ್ತೆ, ಆದರೆ ಕರ್ಣನ ಮನಸ್ಸು ವಿಚಲಿತವಾಗುವುದಿಲ್ಲ. ಅಂಥ ಒಂದು ಅವನ ನಿಷ್ಠೆ, ಸರ್ವತ್ರ ನಾನು ಹೋಗುವುದಿಲ್ಲ ಅಂತಂದು ಕುಂತಿಯನ್ನು ಕುರಿತು ಕೆಲವು ಮಾತಾಡ್ತಾನೆ ಕರ್ಣ. ತಾಯಿಗೆ ಬೈಬಾರದು, ಯಾರು ಚೇಷ್ಟೆ ಮಾಡ್ತಿದ್ರು, ವೇದೆ ಹೇಳತ್ತೆ, ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ಅಂತ ಸ್ವಲ್ಪ ಬದಲು ಮಾಡಬೇಕು ಅಂತ, ಮಾತೃದೇವೋ ಭವ ಪಿತೃದೇವೋ ಭವ. ಕರ್ಣ ತಾಯಿಗೆ ಬೈತಾನೆ, ಯಾಕೆ ಬೈತಾನೆ? ಅವಳು ಮಾಡಿದ ಕಾರ್ಯವನ್ನು ನೆನಪು ಮಾಡಿಕೊಟ್ಟು ಹೇಳ್ತಾನೆ, ತಾಯಿ ನೀನು ನನಗೆ ನನ್ನ ಮಗ ಅಂತ ಹೇಳ್ತಿದ್ದೀಯಲ್ಲ, ತಾಯಿಯಾದ ಜಗತ್ತಿನ ಯಾವ ತಾಯಿಯೂ ಮಗನಿಗೆ ಮಾಡದಷ್ಟು ದೊಡ್ಡ ಅಪಚಾರ ನನಗೆ ನೀನು ಮಾಡಿ. ಅಕರೋನ್ಮಯಿ ಯತ್ ಪಾಪಂ ಭವತೀ ಸುಮಹಾತ್ಯಯಂ ಅಪಕೀರ್ಣೋಸ್ಮಿ ಯನ್ ಮಾತಃ ತದ್ಯಶಃಕೀರ್ತಿ ನಾಶನಂ. ಹುಟ್ಟಿದ ಕೂಡಲೇ ಅತ್ಯಂತ ನಿರ್ದಯಳಾಗಿ ನನ್ನನ್ನು ಪೆಟ್ಟಿಗೆಯಲ್ಲಿಟ್ಟು ನದಿಯಲ್ಲಿ ಬಿಟ್ಟಲ್ಲ ತಾಯಿ, ಏನೋ ದೈವ ಬಲ ಇತ್ತು, ನಾನು ಎಲ್ಲಿ ಮುಳುಗದೆ ಬದುಕಿ ಬಂದೆ, ಮುಳುಗಿ ಹೋಗಿದ್ರೆ? ಸ್ವಲ್ಪ ಇದನ್ನು ವಿಮರ್ಶೆ ಮಾಡಬೇಕು. ಕುಂತಿಗೇನು ಬೇಕಾಗಿತ್ತು? ತಾನು ಕನ್ಯೆ ಇರುವಾಗ ಮಗನನ್ನು ಪಡೆದೀನಿ, ಜಗತ್ತಿಗೆ ಗೊತ್ತಾದರೆ ಬದುಕಲು ಸಾಧ್ಯವಿಲ್ಲ, ಭಾರಿ ಅಪಮಾನ, ರಾಜನ ಕುಂತಿ ಭೋಜನ ರಾಜನ ಕುಲಕ್ಕೆ ಕಲಂಕ ಬರುತ್ತೆ, ಎಲ್ಲ ಮಾತುಗಳು ನಿಜ. ಆದ್ದರಿಂದ
ಅವಳು ಮಗನನ್ನು ಪಡೆದದ್ದು ಯಾರಿಗೆ ಗೊತ್ತಾಗಬಾರದು. ಭಾಳ ಸಂತೋಷ. ನೀರಿನಾಗೆ ಯಾಕೆ ಬಿಡಬೇಕ್ರಿ? ಯಾರಿಗೋ ಒಬ್ಬರ ಕೈಯಲ್ಲಿ ಕೊಟ್ಟು ಎಲ್ಲಾದರೂ ಒಂದು ಕಳಿಸ್ಬೋದಿತ್ತು. ಯಾರ ಕೈಯಲ್ಲಿ ನೀರಲ್ಲಿ ಬಿಡುವುದೇನು? ಯಾಕೆ ನೀರಲ್ಲಿ ಮಗುವನ್ನು ಬಿಟ್ಟರೆ ನೀರಿನಲ್ಲಿ ಮಗು ಮುಳುಗುವುದಿಲ್ಲ ಅಂತ ಏನು ಭರವಸೆ? ಸತ್ತೋಗಿದ್ರೆ ಯಾರು ಜವಾಬ್ದಾರಿ? ನಿನಗೆ ನಾನು ಬೇಡಾಗಿದ್ದಲ್ಲ, ಬಿಟ್ಬಿಡು. ಯಾರಿಗಾದರೂ ದಾಸಿಯರಿಗೆ ಕೊಡಬೇಕಾಗಿತ್ತು, ಇನ್ನೆಲ್ಲೋ ಬೇರೆ ಊರಿಗೆ ಕಳಿಸ್ಬೇಕಾಗಿತ್ತು, ಎಲ್ಲೋ ಕಾಡಲ್ಲಿ ಬಿಡಬೇಕಾಗಿತ್ತು, ನೀರಲ್ಲಿ ಯಾಕೆ ಬಿಡ್ತಿ? ಅಂದ್ರೆ ಏನರ್ಥ? ಒಂದರ್ಥದಲ್ಲಿ ನೀನು ನನ್ನ ಸಂಹಾರ ನೀರಿನಲ್ಲಿ ಬಿದ್ದು ಸಾಯಿಲಿ ಅನ್ನುವಂತೆ ಪೆಟ್ಟಿಗೆಯಲ್ಲಿ ನನ್ನನ್ನು ಇಟ್ಟು ನೀರಲ್ಲಿ ಬಿಟ್ಟಿಯಲ್ಲ ತಾಯಿ. ಇದು ಯಾವ ತಾಯಿಯೂ ಕೂಡ ಮಗನಿಗೆ ಮಾಡದಂಥ ನೀನು ದುಷ್ಟ ಕಾರ್ಯವನ್ನು ಮಾಡಿದ್ದಿ. ಆಮೇಲೆ ನಾನು ಹುಟ್ಟಿದ್ದು ಎಲ್ಲಿ? ಕ್ಷತ್ರಿಯ ಕುಲದಲ್ಲಿ. ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದ ನಾನು ಕ್ಷತ್ರಿಯ ಉಚಿತ ಸಂಸ್ಕಾರವನ್ನು ಪಡೆಯಲಿಲ್ಲ. ಯಾರ ಕಾರಣ? ನೀನೇ ಕಾರಣ. ಹೌದಾ? ಅಲ್ಲೇ ಹೇಳಿ. ಕರ್ಣ ಇವನು ಕ್ಷತ್ರಿಯ ಅಂತ ಯಾರಿಗೂ ಗೊತ್ತಾಗದಂತೆ ಮಾಡಿದ್ದು ಯಾರು? ಕುಂತಿ. ಅಂದಮೇಲೆ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿ ಕ್ಷತ್ರಿಯ ಉಚಿತ ಸಂಸ್ಕಾರವನ್ನು ನಾನು ಪಡೆಯಲಿಲ್ಲ ಅಂತಾದರೆ ತ್ವತ್ಕೃತೆ ಕಿನ್ನು ಪಾಪೀಯ ಶತ್ರು ಕುರಿಯಾತ್ ಮಮ ಅಹಿತಂ. ಇನ್ನು ಯಾವ ಶತ್ರು ಇದಕ್ಕಿಂತಲೂ ದೊಡ್ಡ ಅಹಿತವನ್ನು ಕೆಡುಕನ್ನು ನನಗೆ ಮಾಡಲಿಕ್ಕೆ ಸಾಧ್ಯವಿದೆ ತಾಯಿ? ಅಂತಹ ನನಗೆ ಹಾನಿಯನ್ನು, ಘೋರವಾದ ಹಾನಿ ನನಗೆ ನೀನು ಮಾಡಿದ್ದಿ. ಯಾವಾಗ ನನ್ನ ಮೇಲೆ ದಯಾ ತೋರಬೇಕಾಗಿತ್ತು ಹುಟ್ಟಿದಾಗ, ಆಗ ತೋರದೆ ಹೀನ ಸಂಸ್ಕಾರ ಮಾಸಾಧ್ಯ ಅದ್ಯಮಾಂ ಸಮಚೂಚುದ. ಈಗ ಬರ್ತೀಯ ನೀನು ನಿನ್ನ ಸ್ವಾರ್ಥಕ್ಕಾಗಿ. ಸರಿಯಾಗಿ ಸಂಸ್ಕಾರ ಇಲ್ಲ, ಸರಿಯಾಗಿ ನನಗೆ ವಿದ್ಯೆ ಸಿಗಲಿಲ್ಲ, ಸರಿಯಾಗಿ ಬೆಳೆಯಲಿಲ್ಲ, ಸಮಾಜದಲ್ಲಿ ಗೌರವ ಸಿಗಲಿಲ್ಲ, ಇಷ್ಟೆಲ್ಲ ಆಗಿ ಈಗ ನನ್ನ ಹತ್ರ ನೀನು ಬಂದು ಈ ರೀತಿಯಾಗಿ ಮಾಡ್ತಿದ್ದೀಯಾ ತಾಯಿ? ಇದು ಯೋಗ್ಯವಾಯಿತು. ಹೀಗೆ ಆ ತಾಯಿಗೆ ಕರ್ಣ ಮಾತಾಡ್ತಾ, ನವೈ ಮಮ ಹಿತಂ ಪೂರ್ವಂ ಮಾತೃವ ಚೇಷ್ಟಿತಂ ತ್ವಯ ಸಾಮಾಂ ಸಂಬೋಧಯ ಸದ್ಯ ಕೇವಲ ಆತ್ಮಹಿತೈಷಿಣಿ. ಯಾವಾಗ ನೀನು ನನಗೆ ಒಳಿತನ್ನು ಮಾಡಬೇಕಾಗಿತ್ತು ಆಗ ಮಾಡದೆ ಈಗ ನಿನ್ನ ಸ್ವಾರ್ಥಕ್ಕಾಗಿ ನಿನ್ನ ಹಿತವನ್ನು ಬಯಸುವವಳಾಗಿ ಬಂದು ನನಗೆ ನೀನು ಹೇಳ್ತಿದ್ದೀಯಾ ತಾಯಿ? ಪಾಂಡವರ ಪಕ್ಷಕ್ಕೆ ಕರಿತೀಯ ನೀನು? ನಾನು ನಿನ್ನ ಮಾತಿನಂತೆ ಪಾಂಡವರ ಪಕ್ಷಕ್ಕೆ ಬಂದರೆ ಜನ ಏನಂತಾರೆ ಗೊತ್ತೇನು? ಓ ಕರ್ಣ ಅರ್ಜುನನಿಗೆ ಹೆದರಿ ಪಾಂಡವರ ಪಕ್ಷಕ್ಕೆ ಬಂದ ಅಂತಂತಾರೆ. ಇಷ್ಟು ದಿನ ಪರಾಕ್ರಮ ನೋಡಿದ್ದ, ಈಗ ಹೆದರಿ ಬೇಡ ಅಂತವನು ಪಾಂಡವರ ಪಕ್ಷಕ್ಕೆ ಬಂದಿದ್ದಾನೆ. ಅಭ್ರಾತ ವಿದಿತ ಪೂರ್ವಂ ಯುದ್ಧಕಾಲೇ ಪ್ರಕಾಶಿತ ಪಾಂಡವಾನ್ ಯದಿ ಗಚ್ಚಾಮಿ ಕಿಮ್ಮಾಂ ಕ್ಷತ್ರಂ ವದಿಷ್ಯತಿ. ಇಲ್ರಿ, ಅವನಿಗೆ ಗೊತ್ತಿರಲಿಲ್ಲಂತೆ ನನ್ನ ತಮ್ಮಂದಿರು ಪಾಂಡವರು ಅಂತ, ಯುದ್ಧ ಕಾಲಕ್ಕೆ ಗೊತ್ತಾಯ್ತಂತೆ, ಅದಕ್ಕೆ ಪಾಂಡವರ ಪಕ್ಷಕ್ಕೆ ಬಂದ ಕಾರಣ ಅಂತ ಸಮಜಾಯಿಷಿ ಕೊಡಬಹುದು, ಜಸ್ಟಿಫೈ ಮಾಡಬಹುದು. ಆದರೆ ಕ್ಷತ್ರಿಯ ರಾಜರು ಏನಂತಾರೆ ನನಗೆ? ಅವರು ಒಪ್ತಾರ ಈ ಮಾತನ್ನು? ಆದ್ದರಿಂದ ಸರ್ವಥಾ ನಾನು ಬರಲಾರೆ ಅಂತ ಹೇಳಿ ಕರ್ಣ ಕುಂತಿಗೆ ಹೇಳ್ತಾನೆ. ಇವತ್ತು ನಿನ್ನ ಮಗ ಅರ್ಜುನ ಸಾಯ್ತಾನೆ ಅಂತ ನೀ ಬಂದಿಯಲ್ಲ ನನ್ನ ಹತ್ರ, ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲ ತಾಯಿ, ನಿನಗೆ ಪ್ರೀತಿ ಅರ್ಜುನನ ಮೇಲೆ. ನಿನಗೆ ನಿಜವಾಗ ನನ್ನ ಮೇಲೆ ಪ್ರೀತಿ ಇದ್ದಿದ್ದರೆ ನನ್ನನ್ನು ಅಂದೇ ನೀನು ನದಿಯಲ್ಲಿ ಬಿಡ್ತಿರಲಿಲ್ಲ. ಎಂದು ನದಿಯಲ್ಲಿ ನನ್ನನ್ನು ಬಿಟ್ಟು ಅಂದೇ ತೋರಿಸಿಕೊಟ್ಟಿ ನೀನು. ಕರ್ಣನ ಮೇಲೆ ಕುಂತಿಗೆ ಪ್ರೀತಿ ಇಲ್ಲ. ಇವತ್ತು ಬಂದು ಕೇಳ್ತಾ ಇರುವುದು ಯಾಕೆ? ನನ್ನ ಹಿತವನ್ನು ಬಯಸಿ ಅಲ್ಲ, ನಿನ್ನ ಮಕ್ಕಳ ಪಾಂಡವರ ಧರ್ಮರಾಜಾದಿಗಳ ಅದರಲ್ಲೂ ವಿಶೇಷವಾಗಿ ಅರ್ಜುನನ ಮೇಲೆ ಪ್ರೀತಿಯಿಂದ. ಅಯ್ಯೋ ನನ್ನ ಮಗ ಸಾಯ್ತಾನೆ ಅಂತ ನೀನು ಬಂದಿದ್ದೀಯಲ್ಲ ಅಂತ ಹೇಳಿ ಕಟುವಾಗಿ, ಕರ್ಣ ಹೇಳಿದ್ದು ಮಾತು ಕಠೋರವಾಗಿರಬಹುದು ಆದರೆ ಇದೆಲ್ಲವೂ ಸತ್ಯವಾದ ಮಾತುಗಳು. ಇಷ್ಟೆಲ್ಲ ಹೇಳಿದಾಗ ಆಮೇಲೆ ಕೊನೆಗಂತಾನೆ, ಆಯಿತು ತಾಯಿ, ತಾಯಿಯಾದ ನೀನು ಬಂದು ನನ್ನ ಹತ್ರ ಬೇಡ್ತಾ ಇದ್ದೀಯಲ್ಲ,
ನನ್ನ ಪಕ್ಷಕ್ಕೆ ಬಾ, ಮಕ್ಕಳ ಪಕ್ಷಕ್ಕೆ ಬಾ ಅಂತ ಹೇಳಿ ಬರೋದಿಲ್ಲ. ಆದರೂ ನೀನು ಬಂದು ಪ್ರಾರ್ಥನೆ ಮಾಡಿದ್ದು ವ್ಯರ್ಥವಾಗುವುದಿಲ್ಲ. ನತೇ ಅಯಂ ಸಮಾರಂಭ ಮಯಿ ಮೋಘೋ ಭವಿಷ್ಯತಿ. ಇದು ವ್ಯರ್ಥವಲ್ಲ. ನಿನಗೊಂದು ಮಾತು ಕೊಡ್ತೀನಿ ನಾನು. ಏನು? ನಿನಗೆ 5 ಜನ ಮಕ್ಕಳಿರುವುದು ಗ್ಯಾರಂಟಿ, ಸಂಶಯ ಇಲ್ಲ. ಈಗ 6 ಜನ ಇದ್ದಾರಲ್ಲ ಪಂಚಪಾಂಡವರು, 5 ಜನ ಮಕ್ಕಳು ನಿನಗೆ ಇದ್ದೇ ಇರ್ತಾರೆ. ನಿರರ್ಜುನಾಹ ಸಕರ್ಣಾವ, ಅರ್ಜುನ ಸತ್ರೆ ಕರ್ಣ ಸಹಿತನಾಗ 5 ಜನ ಇಲ್ಲ. ಸಾರ್ಜುನಾಹ ವಾ ಹತೇ ಮಯಿ, ನಾನು ಸತ್ರೆ ಅರ್ಜುನ ಸಹಿತ 5 ಜನ ಮಕ್ಕಳು. ಅಂತೂ ನಿನಗೆ 5 ಜನ ಮಕ್ಕಳಿಗೇನು ಕೊರತೆಯಾಗುವುದಿಲ್ಲ, ಇದ್ದೇ ಇರ್ತಾರೆ ಅಂತ ಹೇಳಿ ತಾಯಿಗೆ ಕರ್ಣ ತಾನು ಮಾತನ್ನು ಕೊಡ್ತಾನೆ. ಇದೇ ಸಂದರ್ಭದಲ್ಲಿ ತಾಯಿಗೆ ಹೇಳುವ ಮತ್ತೊಂದು ಮಾತು, ಯುದ್ಧದಲ್ಲಿ ನಾನು ಅರ್ಜುನ ಬಿಟ್ಟು ಇನ್ಯಾರೇ ಯುದ್ಧಕ್ಕೆ ಬಂದರೆ ಧರ್ಮರಾಜ ಭೀಮ ನಕುಲ ಸಹದೇವ ಅವರನ್ನು ನಾನು ಕೊಲ್ಲುವುದಿಲ್ಲ, ನಾನು ಕೊಲ್ಲುವುದಿಲ್ಲ. ಅರ್ಜುನ ಬಂದರೆ ಬಿಡುವುದಿಲ್ಲ, ಬೇರೆಯವರು ಬಂದರೆ ಕೊಲ್ಲುವುದಿಲ್ಲ ಅಂತ ಹೇಳಿ, ಜೊತೆಗೆ ನಾನು ಒಂದು ಬಾರಿ ತೊಟ್ಟ ಬಾಣವನ್ನು ಮತ್ತೆ ನಾನು ತೊಡಲಾರೆ ಎಂಬುದಾಗಿ ಹೇಳಿ ಕರ್ಣ ತಾನು ಹೇಳಿದ್ದನ್ನು ಕಾಣತಕ್ಕ ತಾಯಿಗೆ ಮಾತನ್ನು ಕೊಡ್ತಾನೆ. ಇಷ್ಟಾದ ಮೇಲೆ ಮುಂದೇನಾಯಿತು? ಕರ್ಣ ಒಂದೆರಡು ಮಾತುಗಳನ್ನು ನಾವು ಅವನ ವ್ಯಕ್ತಿತ್ವದ ವಿಶ್ಲೇಷಣೆಯನ್ನು ಮಾಡುವಾಗ ನಮಗೆ ಗೊತ್ತಾಗತ್ತೆ. ಕರ್ಣ ಇವನು ಒಬ್ಬ ಸೂತನ ಮಗ ಅಂತ ಬೆಳೆದ, ಕುಂತಿ ಮಗನಾಗಿದ್ದ ಲೋಕದಲ್ಲಿ ಸೂತಪುತ್ರ, ವಿದುರ ದಾಸಿಪುತ್ರ. ಸೂತನ ಮಗನಾದವನು ಕರ್ಣನಾದರೆ ದಾಸಿಯ ಮಗನಾದವನು ವಿದುರ. ಆದರೆ ನೀವು ಮಹಾಭಾರತವನ್ನು ನೋಡಿ, ವಿದುರನಿಗಿದ್ದಂಥ ಒಂದು ಗೌರವ ಮರ್ಯಾದೆ ಕರ್ಣನಿಗಿದ್ದ. ಹಾಗೆ ನೋಡಿದಾಗ ಸೂತ ಇವನು ಉತ್ತಮ, ಈ ತಾರತಮ್ಯದಲ್ಲಿ ಸೂತ ಇವನು ಉತ್ತಮ. ಆದರೆ ವಿದುರ ಶೂದ್ರ, ತುಂಬ ಕೆಳಗಿನವನು. ಆದರೆ ಅವನಿಗೆ ಮರ್ಯಾದೆ ಇತ್ತು, ಅವನಿಗೆ ಕರ್ಣನಿಗೆ ಉತ್ತಮನಾದರೂ ಕೂಡ ಅವನಿಗೆ ಆ ಮರ್ಯಾದೆ ಇರಲಿಲ್ಲ. ಒಂದು ಮಾತು. ಇನ್ನೊಂದು, ಕರ್ಣ ಇವನು ನಿತ್ಯವೂ ಸೂರ್ಯೋಪಾಸನೆ ಮಾಡ್ತಿದ್ದ ಅಂತ. ಆದರೆ ವಿಚಿತ್ರ ಏನು ಅಂತಂದರೆ, ಕರ್ಣನ ಗುಣ, ಸೂರ್ಯನ ಗುಣ ಒಂದಾದರೂ ಕರ್ಣನಲ್ಲಿ ಬಂದಿತ್ತ? ನಾನು ಹಾಗೆ ಹೇಳಿದ್ದಲ್ಲ, ಸೂರ್ಯ ಪ್ರತಿನಿತ್ಯ ಉದಯಿಸ್ತಾನೆ, ಅಸ್ತಂಗತನಾಗ್ತಾನೆ. ಎಂದೂ ಕೂಡ ನಾನು ಉದಯಿಸಿದೆ ತಾನು ಮುಳುಗಿದೆ ಅಂತ ಸೂರ್ಯ ಎಂದೂ ಮಾತಾಡುವುದಿಲ್ಲ. ಮಾತನಾಡದೇ ಕೆಲಸ ಮಾಡುವವನು ಸೂರ್ಯನಾದರೆ ಬರೀ ಮಾತಾಡ್ತಾನೆ, ಕೆಲಸ ಮಾಡುವುದಿಲ್ಲ ಕರ್ಣ. ಯಾವ ಗುಣಗಳು ಕೂಡ ಸೂರ್ಯನಲ್ಲಿ ಇರ್ತಕ್ಕಂಥದ್ದನ್ನು ನಾವು ಕರ್ಣನಲ್ಲಿ ಕಾಣುವುದಿಲ್ಲ ಎಂಬುದಾಗಿ ನಾವು ಕಾಣ್ತೇವೆ. ಆಮೇಲೆ ಕೃಷ್ಣನ, ಇದು ಕರ್ಣನ ಕುರಿತಾಗಿ ನಾವು ಅವನ ಮರಣವಾದ ಮೇಲೆ, ಯುದ್ಧವೆಲ್ಲ ಮುಗಿದ ಮೇಲೆ ಶಾಂತಿ ಪರ್ವದಲ್ಲಿ ಅನೇಕ ಮಾತುಗಳೆಲ್ಲ ಕಾಣ್ತೀವಿ. ಕರ್ಣ ಸತ್ತ ಮೇಲೆ ಕರ್ಣನ ಬಗ್ಗೆ ಕೃಷ್ಣ ಹೇಳುವ ಮಾತು, ನಾರದ ಹೇಳ್ತಕ್ಕಂಥ ಮಾತೆಲ್ಲ ನಾವು ಕಾಣ್ತೇವೆ. ಏನು ಅಂತಂದಾಗ, ಕರ್ಣ ಇವನು, ಹಾಂ, ಕೃಷ್ಣ ಹೇಳ್ತಾನೆ ಕರ್ಣನನ್ನು ಕುರಿತು. ಪಾಂಡವರ ಕುರಿತು ಮಾತಾಡುವಾಗ ಕರ್ಣನ ಕುರಿತಾಗಿ ಹೇಳುವ ಮಾತುಗಳು, ಅಂದರೆ ಕರ್ಣನ ಬಗ್ಗೆ ಕೃಷ್ಣನ ಅಭಿಪ್ರಾಯವೇನಿತ್ತು ಅನ್ನೋದನ್ನು ಕೃಷ್ಣನೇ ಹೇಳ್ತಾನೆ. ಪಾಂಡವರೇ ಕೇಳಿ, ಯಚ್ಚ ಯುಷ್ಮಾಸು ಪಾಪಂ ವೈ ಧಾರ್ತರಾಷ್ಟ್ರ ಪ್ರಯುಕ್ತವಾನ್ ತತ್ರ ಸರ್ವತ್ರ ದುಷ್ಟಾತ್ಮ ಕರ್ಣ ಪಾಪಮತಿ ಮುಖಂ. ಪಾಂಡವರ ವಿರುದ್ಧವಾಗಿ ಕೌರವರು ಏನೇನು ಕೆಟ್ಟ ಕೆಲಸ ಮಾಡಿದರು, ಏನೇನು ಅವರು ಮಾಡಬಾರದ ಕಾರ್ಯಗಳನ್ನೆಲ್ಲ ಮಾಡಿದರು, ಆ ಎಲ್ಲ ಕಾರ್ಯಗಳ ಹಿನ್ನೆಲೆಯಲ್ಲಿ ಪ್ರೇರಕನಾದವನು ಯಾರು ಅಂದರೆ ಕರ್ಣ. ಆ ಕರ್ಣ ಪಾಂಡವರನ್ನು ಯಾವಾಗಲೂ ದ್ವೇಷ ಮಾಡ್ತಾ ಇತ್ತು. ಈ ಮಾತು ಕುಂತಿ ಹೇಳ್ತಾರೆ, ನನ್ನ ಮಗನಾದ ಕರ್ಣ ಪಾಂಡವರನ್ನು ದ್ವೇಷ ಮಾಡ್ತಾನೆ. ಮೋಹಾನುವರ್ತಿ ಸತತಂ ಪಾಪೋ ದ್ವೇಷ್ಟಿ ಚ ಪಾಂಡವಾನ್ ಮಹತಿ ಅನರ್ಥೇ ನಿರ್ಬಂಧಿ ಬಲವಾಂಶ ವಿಶೇಷತಃ.
ಏನು ಮಾಡಲಿ, ಅವನೂ ಮಗ ಇವರೂ ಮಕ್ಕಳು, ಒಬ್ಬ ಮಗ ಉಳಿದ ಮಕ್ಕಳನ್ನು ದ್ವೇಷ ಮಾಡ್ತಾನೆ, ನನಗೆ ಮನಸ್ಸಿಗೆ ಬಹಳ ತಾಪವಾಗುತ್ತೆ, ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಕುಂತಿಯೂ ಕೂಡ ಕರ್ಣನ ಬಗ್ಗೆ ಅವನ ವರ್ತನೆ ಕಂಡು ದುಃಖವನ್ನು ಪಡುವುದನ್ನು ಕಾಣ್ತೀವಿ. ಭೀಷ್ಮರು ಎದರಿಗೆ ಹೇಳ್ತಾರೆ ಕರ್ಣನಿಗೆ, ಅಕಸ್ಮಾತ್ ಪಾಂಡವಾನ್ ಹಿತ್ವಂ ದುಷಸಿ ಇತಿ ಮತಿರ್ಮಮ. ಕರ್ಣ, ನೀನು ಪಾಂಡವರ ದ್ವೇಷ ಮಾಡ್ತೀಯಲ್ಲ, ಅದಕ್ಕೇನು ಕಾರಣವಿಲ್ಲ, ನಿಷ್ಕಾರಣವಾಗಿ ನೀನು ಪಾಂಡವರ ದ್ವೇಷವನ್ನು ಮಾಡ್ತಿದ್ದೀ ಅಂತ ಹೇಳಿ ಭೀಷ್ಮಾಚಾರ್ಯ ಹೇಳ್ತಾರೆ. ಇನ್ನೊಂದು ಕರ್ಣನಲ್ಲಿದ್ದಂತಹ ಒಂದು ದೋಷ ಏನು ಅಂದರೆ, ಯಾವಾಗಲೂ ಅರ್ಜುನ್ ಜೊತೆಗೆ ಸ್ಪರ್ಧೆ, ಯಾವಾಗಲೂ ಏನೇ ಸಂದರ್ಭ ಬಂದರು ಅದಕ್ಕೆ ಸ್ಪರ್ಧೆ ಮಾಡಲಿಕ್ಕೊಂದು ಒಂದು ಯಾರಾದರೂ ಸಪೋರ್ಟ್ ಬೇಕಾಗಿತ್ತು. ಅದಕ್ಕಾಗಿ ಯಾವಾಗಲೂ ದುರ್ಯೋಧನ ಜೊತೆಗೆ ಸೇರಿಕೊಂಡು ಯೋದ್ಧು ಮಾಶಂಸತೆ ನಿತ್ಯಂ ಫಲ್ಗುಣೇನ ಮಹಾತ್ಮನ. ಸಮಯ ಸಿಕ್ಕಾಗ, ಪ್ರಸಂಗ ಬಂದಾಗ ಅರ್ಜುನ ವಿರುದ್ಧ ಯುದ್ಧ ಮಾಡಬೇಕು, ಅವನಿಗೆ ತಿರಸ್ಕಾರ ಮಾಡಬೇಕು, ಅಪಮಾನ ಮಾಡಬೇಕು. ಸದಾ ಹಿ ತಸ್ಯ ಸ್ಪರ್ಧಾಸಿ ಅರ್ಜುನೇನ ವಿಷಾಂಪತೆ. ಸಣ್ಣ ವಯಸ್ಸಿನಿಂದ ಎಂದು ಅರ್ಜುನನನ್ನು ನೋಡಿದ ಅರ್ಜುನನ ಒಂದು ಗುರ್ತಾಯಿತು ಅವತ್ತಿನಿಂದ ಕರ್ಣ ಅರ್ಜುನನನ್ನು ದ್ವೇಷ ಮಾಡುವುದನ್ನೇ ನಾವು ಕಾಣ್ತೀವಿ. ಹೀಗೆ ಒಂದಲ್ಲ ಎರಡಲ್ಲ ಅನೇಕ ಸಂದರ್ಭಗಳಲ್ಲಿ ಪಾಂಡವರ ದ್ವೇಷವನ್ನು ಇವನು ನಿತ್ಯವಾಗಿಯೂ ಕೂಡ ಮಾಡ್ತಾ ಇದ್ದ ಅಂತ ನಾವು ಕಾಣ್ತೇವೆ. ಇನ್ನು ಕರ್ಣ ಅರ್ಜುನ ಇಬ್ಬರನ್ನು ನಾವು ಕಂಪೇರ್ ಮಾಡುವಾಗ, ತುಲನೆ ಮಾಡುವಾಗ ಕೆಲವು ಗುಣಗಳನ್ನು ನಾವು ಇಲ್ಲಿ ವಿಶ್ಲೇಷಣ ಮಾಡುವಾಗ, ಅರ್ಜುನ ಇವನು ಸಾಧಕನಾಗಿದ್ದ, ಅರ್ಜುನ ಒಳ್ಳೆಯ ಸಾಧಕ, ವಿದ್ಯೆಯನ್ನು ಕಲಿತಿದ್ದ, ಶತ್ರು ಸಂಹಾರ ಮಾಡ್ತಿದ್ದ, ಗುರು ಹಿರಿಯರಲ್ಲಿ ಭಕ್ತಿ ಇಟ್ಟುಕೊಂಡಿದ್ದ, ಇತ್ಯಾದಿ ಎಲ್ಲ ಗುಣಗಳು ಅವನಲ್ಲಿತ್ತು, ಸಾಧನೆಯನ್ನು ಮಾಡ್ತಾ ಇದ್ದ. ಕರ್ಣ ಇದಕ್ಕೆ ಪ್ರತಿಯಾಗಿ ಅರ್ಜುನ ಸಾಧಕನಾದರೆ ಇವನು ಕೇವಲ ಸ್ಪರ್ಧಕ, ಯಾವಾಗಲೂ ಅರ್ಜುನನ ವಿರುದ್ಧ ಸ್ಪರ್ಧೆಯನ್ನು ಮಾಡ್ತಾ ಇದ್ದ, ಇದು ಬಿಟ್ಟರೆ ಮತ್ತೊಂದು ಇಲ್ಲ. ಆಮೇಲೆ ಅರ್ಜುನ ವಿದ್ಯಾರ್ಥಿಯಾದರೆ ಕರ್ಣ ಸ್ವಾರ್ಥಿಯಾಗಿದ್ದ. ಅರ್ಜುನ ವಿದ್ಯಾರ್ಥಿ, ಇವನು ಸ್ವಾರ್ಥಿ. ಅರ್ಜುನ ಎಂತಹ ವಿದ್ಯಾರ್ಥಿ ಇದ್ದ, ನಾನೊಂದು ಕಥೆಯನ್ನು ನಿಮಗೆ ಹೇಳಿದ್ದೀನಿ ಅನೇಕ ಬಾರಿ ಮಹಾಭಾರತ ಹೇಳುವಾಗ. ದ್ರೋಣಾಚಾರ್ಯರಲ್ಲಿ ವಿದ್ಯೆಯನ್ನು ಕಲಿಯುವಾಗ, ದ್ರೋಣಾಚಾರ್ಯರಲ್ಲಿ ವಿದ್ಯೆಯನ್ನು ಕಲಿಯಲಿಕ್ಕಿರುವಾಗ ಅಲ್ಲಿನ ಕರ್ಣ ಇರಲಿಲ್ಲ, ಪಾಂಡವರೆಲ್ಲ ಇದ್ದರು, ಕೌರವರು ಇದ್ದರು, ಅಶ್ವತ್ಥಾಮಾಚಾರ್ಯರು ಇದ್ದರು, ದ್ರೋಣಾಚಾರ್ಯರ ಮಕ್ಕಳು. ಆ ದ್ರೋಣಾಚಾರ್ಯರಲ್ಲಿ ವಿದ್ಯೆಯನ್ನು ಕಲಿತಾ ಇರುವ ಕಾಲಕ್ಕೆ ಎಲ್ರಿಗೂ ಪಾಠ ಹೇಳ್ತಿದ್ದರು ದ್ರೋಣಾಚಾರ್ಯರು, ಎಲ್ರಿಗೂ ಪಾಠ ಹೇಳ್ತಿದ್ದರು. ಆದರೆ ಮಗನಿಗೆ ಪ್ರತ್ಯೇಕ ಪಾಠ ಹೇಳಬೇಕು ಅಂದರೆ ಸಮಯ ಇಲ್ಲ, ಯಾಕೆ ಎಲ್ಲರೂ ಕೂಡ ಇರ್ತಿದ್ರಲ್ಲ, ಅವರಿಗೆ ಪಾಠ ಹೇಳುವ ಅಂತ ಹೊರಟ್ರೆ ಎಲ್ಲರೂ ಬಂದು ಕೂಡ್ತಿದ್ರು ಅಲ್ಲಿ, ಬೇಡ ಅಲ್ಲಿಗೆ ಬರ್ತಿದ್ದಿಲ್ಲ. ಅದಕ್ಕೊಂದು ಉಪಾಯ ಮಾಡಿದರು ಅಂತ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು ಒಂದು ಉಪಾಯವನ್ನು ಮಾಡಿದರು. ಏನು ಉಪಾಯ? ಎಲ್ಲರೂ ಕೂಡ ನದಿಗೆ ಹೋಗಿ ಅಲ್ಲಿ ಸ್ನಾನ ಮಾಡಿಕೊಂಡು ನೀರು ತರಬೇಕು, ನೀರು ತಂದು ಗುರುಗಳ ಮನೆಯ ತೊಟ್ಟಿಯನ್ನು ತುಂಬಿಸಬೇಕು. ಹಿಂದೆಲ್ಲ ಹಾಗೆ ಇರ್ತಿತ್ತು, ಗುರುಗಳ ಮನೆಯಲ್ಲಿ ಸೇವಾ ಮಾಡಿ ವಿದ್ಯೆಯನ್ನು ಪಡಿಬೇಕು. ಆನ್ಲೈನ್ ವಿದ್ಯೆ ಅಲ್ಲ, ಆನ್ಲೈನ್ ನೀವೇನು ದಕ್ಷಿಣ ಕೊಡ್ಬೋದು, ಆದರೆ ಆನ್ಲೈನ್ ಸೇವಾ ಮಾಡಿಕ್ಕೆ ಬರೋದಿಲ್ಲ, ಅಷ್ಟು ಕೊಟ್ಟರೆ ಮುಗಿಯುವುದಿಲ್ಲ. ಪರಿಪ್ರಶ್ನೇನ ಸೇವಯಾ ಅಂತ ಹೇಳಲು ಕೃಷ್ಣ, ವಿದ್ಯೆ ಬರುವುದು ಸೇವೆಯಿಂದ, ಪ್ರಶ್ನಾದಿಗಳನ್ನು ಮಾಡಿ ಉತ್ತರ ತಿಳಿಯುವುದರಿಂದ ಜ್ಞಾನ ಬರ್ತ ಹೊರತು ವಿದ್ಯೆ ಸುಮ್ಮನೆ ಬರುವುದಿಲ್ಲ ಅಂತ. ಹಾಗೆ ಆ ಗುರುಗಳ ಸೇವೆಯನ್ನು ಮಾಡಬೇಕು, ಗುರುಗಳ ಸೇವೆಯನ್ನು ಮಾಡಬೇಕು ಅಂತಾದರೆ ಎಲ್ಲರಿಗೂ ಕೂಡ ನೀರು ತರಲಿಕ್ಕೆ ಪಾತ್ರೆಯನ್ನು ಕೊಡ್ತಾಯಿತು. ಎಲ್ಲರ ಪಾತ್ರೆ ಹೇಗಿರ್ತಿತ್ತು ನೋಡಿ, ಎಷ್ಟು ಚೆನ್ನಾಗಿ ವೇದವ್ಯಾಸರು ಮಹಾಭಾರತದಲ್ಲಿ ಹೇಳ್ತಾರೆ, ಎಲ್ಲರಿಗೂ ಕೊಟ್ಟ ಪಾತ್ರೆ ದೊಡ್ಡ ಪಾತ್ರೆ ಇರ್ತಿತ್ತಂತೆ, ಕೊಡ ಆ ನೀರು ತುಂಬುವ ಕಂಠ ಮಾತ್ರ ಚಿಕ್ಕದು ಸಣ್ಣದಿರ್ತಿತ್ತು. ಆ ನೀರನ್ನ ನದಿಯಲ್ಲಿ ಇಟ್ಟರೆ ತುಂಬಲಿಕ್ಕೊಂದು 3 ನಿಮಿಷ ಬೇಕು, ಬುಡು ಬುಡು ಬಿಡು ಅಂತ ತುಂಬುತ್ತಲ್ಲ ನೀರು, ಆ ಸಣ್ಣ ತುಂಬಿ ಬಾವಿಯಲ್ಲಿ ಬಿಡ್ತಿರಲ್ಲ, ಕೊಡ ಶಬ್ದ ಆಗ್ತಿರುತ್ತೆ ಹಾಗೆ. ಆದರೆ ತಮ್ಮ ಮಕ್ಕಳ ಅಶ್ವತ್ಥಾಮಾಚಾರ್ಯರಿಗೆ ಪುಟ್ಟ ಪಾತ್ರೆ, ದೊಡ್ಡ ಬಾಯಿ, ಬೇಗನೆ ತುಂಬಬೇಕು, ಹೀಗೆ ಕೊಟ್ಟು ಕಳಿಸ್ತಾ ಇದ್ರು. ಎಲ್ಲರೂ ಹೋಗ್ತಿದ್ರು,
ಹೋಗುವಾಗ ಜೊತೆಗೆ ಹೋಗ್ತಿದ್ರಿ, ಬರುವಾಗ ಅಶ್ವತ್ಥಾಮಾಚಾರ್ಯ ಮುಂಚೆ ಬಂದುಬಿಡ್ತಿದ್ರು. ಯಾಕೆ? ಪುಟ್ಟ ಪಾತ್ರೆ, ತಂಬಿಗೆ, ದೊಡ್ಡ ಬಾಯಿ, ನೀರಿಟ್ಟುಕೊಳ್ಳೆ ಬೇಗ ತುಂಬುತ್ತಿತ್ತು, ತೊಗೊಂಡು ಬಂದುಬಿಡ್ತಿದ್ರು. ದ್ರೋಣಾಚಾರ್ಯರು ಎಂಥ ಚಾಣಾಕ್ಷರು ಅಂತಂದರೆ, ಆ ತಮ್ಮ ಮಗ ಅಶ್ವತ್ಥಾಮಾಚಾರ್ಯ ಬೇಗ ಬರ್ತಿದ್ರಲ್ಲ, ಉಳಿದವರೆಲ್ಲ ಒಂದು 5 ನಿಮಿಷ ನಂತರ ಬರ್ತಿದ್ರು. ಅವರು ಬರುವಷ್ಟರಲ್ಲಿ ಸ್ಪೆಷಲ್ ಪಾಠ ಹೇಳ್ತಿದ್ರು ಅವರು. ನೀವು ಕೂಡಬೇಡಿ ಆಚೆ ಹೋಗಿರಿಸಿಟ್ಟು ಅವರಿಗೆ, ಅವರು ಬರುವುದೇ ತಡ ಮಾಡಿಬಿಟ್ರೆ ಪಾಠ ಆಗಿಬಿಡುತ್ತಿಲ್ಲ. ಅದಕ್ಕೆ ಹೇಳ್ತಾರಲ್ಲ, ಅಳಿಯನ ಜೊತೆಗೆ ಊಟ, ಮಗನ ಜೊತೆಗೆ ಪಾಠ ಅಂತ. ಅದಕ್ಕೆ ಹೇಳ್ತಾರೆ ಇದು ಹೀಗೆ ನಡೆದಿತ್ತು ಎಷ್ಟೋ ದಿನ. ಇದನ್ನು ಗಮನಿಸಿದ ಅರ್ಜುನ, ಅಲ್ಲ ನಮ್ಮ ಜೊತೆಗೆ ಬರ್ತಾರೆ ಅಶ್ವತ್ಥಾಮಾಚಾರ್ಯರು, ವಾಪಸ್ ಹೋಗುವಾಗ ಬೇಗ ಹೋಗ್ತಾರಲ್ಲ ಅಂತ ಹೇಳಿ ಅದನ್ನು ಗಮನಿಸಿ, ಹಾಗಾದರೆ ಮುಂಚೆ ಹೋಗಿ ಏನು ಮಾಡ್ತಾರೆ ಅವರು ಅಂತ ಆಲೋಚನೆ ಮಾಡಿ, ಮರುದಿನದಿಂದ ತಾನು ಏನು ಮಾಡ್ತಿದ್ದ ಅರ್ಜುನ, ದೊಡ್ಡ ಕೊಡ, ಸಣ್ಣ ಬಾಯಿ ಇತ್ತು ನಿಜ, ವಾರುಣಾಸ್ತ್ರ ಬಿಡ್ತಿದ್ದ. ಆ ವಾರುಣಾಸ್ತ್ರ ಬಿಟ್ಟು ತನ್ನ ದೊಡ್ಡದಾದ ನೀರಿನ ಪಾತ್ರೆಯನ್ನು ಬೇಗನೆ ತುಂಬಿಕೊಂಡು ಸಮಮಾಚಾರ್ಯ ಪುತ್ರೇಣ ಅಶ್ವತ್ಥಾಮಾಚಾರ್ಯ ಜೊತೆಗೇನೆ ಬಂದು ವಿದ್ಯೆ ಕಲಿತಿದ್ದ. ಇವತ್ತು ಕಾಲೇಜ್ ಲೇಟ್ ಆಗಿ ಒಂದು ಕ್ಲಾಸ್ ಬಂಕ್ ಮಾಡೋದು, ಮುಂದೆ ಹೋಗೋದು, ಓ ಒಂದು ಕ್ಲಾಸ್ ಬರಲಿಲ್ಲ ಚಲೋ ಆಯಿತು, ಅಯ್ಯೋ ಒಂದು ಕ್ಲಾಸ್ ಹೋಯ್ತಲ್ಲ ದುಃಖ ಪಡಬೇಕು, ಅದು ನಿಜವಾದ ವಿದ್ಯಾರ್ಥಿಯ ಲಕ್ಷಣ. ಶಾಲೆಗೆ ಹೋಗುವವರು ಕಾಲೇಜಿಗೆ ಹೋಗೋರಷ್ಟೇ ವಿದ್ಯಾರ್ಥಿ ಅಲ್ಲ, 80 ವರ್ಷದವರು ವಿದ್ಯಾರ್ಥಿಯೇ. ಯಾಕೆ? ಯಾರು ವಿದ್ಯೆಯನ್ನು ವಿದ್ಯಾಂ ಅರ್ಥಯತಿ ಯಹ ಸಹ ವಿದ್ಯಾರ್ಥಿ. ಬೇಕಾದಷ್ಟು ಪೇಪರ್ನ ಬರ್ತಿರ್ತವಲ್ಲ, ಅಜ್ಜಿ ಮೊಮ್ಮಗ 10th ಕ್ಲಾಸ್ ಪಾಸ್ ಆದರು ಅಂತ ಬರ್ತಿದ್ರೆ ಪೇಪರ್ನ ಬೇಕಾದಷ್ಟು. 40 ವರ್ಷಕ್ಕೆ ಪರೀಕ್ಷೆ ಬರಬಾರ್ದಂತೆಲ್ಲ ಅದು ಉಂಟ, ಅವಾಗ ವಿದ್ಯಾರ್ಥಿಯೇ. 20 ವರ್ಷ ಇದ್ದು 15 ವರ್ಷ ಇದ್ದು ಶಾಲೆಗೆ ಹೋಗ್ತಿದ್ದೆ ವಿದ್ಯಾರ್ಥಿ ಅಲ್ಲ ಬಂದು, ವಿದ್ಯೆಯನ್ನು ಬಯಸೋನು ವಿದ್ಯಾರ್ಥಿ. ಹೀಗೆ ಸದಾಕಾಲ ಅರ್ಜುನ ತಾನು ವಿದ್ಯೆಯನ್ನು ಬಯಸ್ತಕ್ಕಂಥ ವಿದ್ಯಾರ್ಥಿಯಾಗಿದ್ದ, ಕರ್ಣ ಮಾತ್ರ ತಾನು ಸ್ವಾರ್ಥಿಯಾಗಿದ್ದ. ತನ್ನ ರಾಜ್ಯ, ತನ್ನ ಸಂಪತ್ತು, ತನ್ನ ಅಧಿಕಾರ, ಪಾಂಡವರ ದ್ವೇಷ, ಇದು ಬಿಟ್ಟರೆ ಮತ್ತೊಂದನ್ನು ಮಾಡಲಿಲ್ಲ. ಆಮೇಲೆ ಸಜ್ಜನರಿಗೆ ಪ್ರಿಯನಾಗಿದ್ದ ಅರ್ಜುನನಾದರೆ ದುಷ್ಟ ದುರ್ಯೋಧನಾದಿಗಳಿಗೆ ಪ್ರಿಯನಾಗಿದ್ದ ಕರ್ಣ. ಇದಂತೂ ಅತ್ಯಂತ ಸ್ಪಷ್ಟ. ಕರ್ಣನಲ್ಲಿರ್ತಕ್ಕಂತಹ ನಾವು ದೋಷವನ್ನು ಕಾಣ್ತೇವೆ. ಆಮೇಲೆ ಕರ್ಣನಲ್ಲಿ ಭಾರೀ ಅಹಂಕಾರ. ನೀವು ಅನೇಕ ಬಾರಿ ಮಹಾಭಾರತ ಕೇಳಿರ್ತೀರಿ, ಓದಿರ್ತೀರಿ, ನೋಡಿರ್ತೀರಿ, ಅರ್ಜುನ ತನ್ನ ಆತ್ಮ ಪ್ರಶಂಸೆ ಮಾಡಿಕೊಂಡದ್ದು ಎಲ್ಲೂ ಇಲ್ಲ. ಬೇಕಾದಷ್ಟು ಕಾರ್ಯವನ್ನು ಮಾಡಿದ್ದಾನೆ ಅರ್ಜುನ, ಆದರೆ ಎಲ್ಲೂ ಕೂಡ ತನ್ನನ್ನು ತಾನು ಹೊಗಳಿಕೊಂಡದ್ದು ಎಲ್ಲೂ ಇಲ್ಲ. 2-3 ದಿನದಲ್ಲಿ ಕೇಳ್ತಾ ಇದ್ದೀವಿ ಕರ್ಣ ಎಷ್ಟು ಬಾರಿ ತನ್ನ ಪ್ರಶಂಸೆ ಮಾಡಿಕೊಂಡ, ಎಷ್ಟು ತನ್ನ ಹೊಗಳಿಕೊಂಡ. ಹೀಗೆ ಅರ್ಜುನ ಇವನು ನಿರಹಂಕಾರಿಯಾದರೆ ಅಹಂಕಾರಿಯಾಗಿದ್ದ ಕರ್ಣ. ಇನ್ನೊಂದು ಮಾತು, ಅರ್ಜುನ ಅಭಿಮಾನಿ ಆಗಿದ್ದ, ಕರ್ಣ ಇವನು ಭಾರಿ ಸ್ವಾಭಿಮಾನಿಯಾಗಿದ್ದ. ನಾನು ಎಂಬತಕ್ಕಂಥದವನಲ್ಲಿ ಅಭಿಮಾನ ಭಾರೀ ಜಾಗೃತವಾಗಿತ್ತು. ಇದು ನಾವು ಹೇಳುವ ಮಾತಲ್ಲ, ಕರ್ಣ ಹುಟ್ಟಿದಾಗ, ಕುಂತಿಯಿಂದ ಜನಿಸಿದಾಗ ಜನ್ಮ ಕೊಟ್ಟ ಸೂರ್ಯ ಹೇಳ್ತಾನೆ, ದಾಸ್ಯತ್ಯೇವ ಹಿ ವಿಪ್ರೇಭ್ಯ ಮಾನೀಚೈವ ಭವಿಷ್ಯತಿ. ದಾನವನ್ನು ಕೊಡ್ತಾನೆ ಬ್ರಾಹ್ಮಣರಿಗೆ, ಆದರೆ ಇವನು ಭಾರಿ ಸ್ವಾಭಿಮಾನಿಯಾಗ್ತಾನೆ ಎಂಬುದಾಗಿ ಹೇಳಿ ಕರ್ಣನ ಕುರಿತಾಗಿ ಹೇಳುವಂಥ ಮಾತನ್ನು ನಾವು ಕಾಣ್ತೇವೆ. ಹೀಗೆ ಈ ಪ್ರಕಾರವಾಗಿ ಒಂದಲ್ಲ ಇರಲ್ಲ ಅನೇಕ ಮಾತುಗಳನ್ನು ನಾವು ಕರ್ಣನ ಬಗ್ಗೆ ಕೇಳ್ತೇವೆ. ಇದಾದ ಮೇಲೆ ಇನ್ನೊಂದು ಮಾತು, ಕರ್ಣ ಇವನು ದುರ್ಯೋಧನನಿಗೆ ಮಿತ್ರನಾಗಿದ್ದ ಅಂತ. ಮಿತ್ರ ಅಂತ ಯಾರಿಗೆ ಕರಿಬೇಕು ಅಂತ ನಾನು ಮೊನ್ನೆ ಹೇಳುವಾಗ ಒಂದು ಮಾತು ಹೇಳಿದ್ದೆ. ಯಾರು ಸುಭಾಷ್ಕರ್ ಹೇಳುವಂತೆ ಪಾಪಾತ ನಿವಾರಯತಿ ಯೋಜಯತೆ ಹಿತಾಯ, ನಿಜವಾದ ಗೆಳೆಯನಾದವನು ತನ್ನ ಗೆಳೆಯನನ್ನು, ಮಿತ್ರನನ್ನು ಪಾಪದ ಕೆಲಸ ಮಾಡ್ತಿರುವಾಗ ಅವನನ್ನು ತಡೆಯಬೇಕು. ಯೋಜಯತೆ ಹಿತಾಯ, ಒಳ್ಳೆಯ ಕೆಲಸ ಮಾಡಲಿಕ್ಕೆ ಅವನಿಗೆ ಪ್ರೇರಣೆ ಮಾಡಬೇಕು. ಗುಹ್ಯಾನ್ ನಿಗೂಹತಿ ಗುಣಾನ್ ಪ್ರಕಟೀಕರೋತಿ, ಅವನೇನಾದರೂ ಹೇಳಿದ ರಹಸ್ಯವಾದ ಗೂಢವಾದ ಮಾತಿದ್ರೆ ಅದನ್ನು ನಾವು ಗೆಳೆಯನಾದವನು ಅದನ್ನು ಹಾಗೆ ರಹಸ್ಯವಾಗಿಡಬೇಕು, ಹೇಳಬಾರದು.
ಗುಣಗಳಿದ್ರೆ ಅದನ್ನು ಕಂಡು ಹೊಗಳಬೇಕು. ಆಪದ್ಗತಂಚ ನ ಜಹಾತಿ ಕಾಲೇ, ಆಪತ್ತು ಬಂದಾಗ, ಕಷ್ಟಕಾಲ ಬಂದಾಗ ಅವನಿಗೆ ಬಿಡಬಾರದು, ಕೈ ಬಿಡಬಾರದು. ದದಾತಿ ಕಾಲೇ, ಯಾವ ಕಾಲಕ್ಕೆ ಅವನಿಗೇನು ಬೇಕೋ ಅದನ್ನು ಕೊಡಬೇಕು. ಇದು ಸನ್ಮಿತ್ರ ಲಕ್ಷಣಮಿದಂ ಪ್ರವದಂತಿ ಸಂತಃ. ಇದು ನಿಜವಾದ ಒಬ್ಬ ಗೆಳೆಯನ ಲಕ್ಷಣ ಅಂತ ಬಲ್ಲವರು ಹೇಳ್ತಾರೆ ಅಂತ ಸುಭಾಷ್ಕರ್ ಹೇಳ್ತಾನೆ. ಇದನ್ನು ನಾವು ಕರ್ಣದಲ್ಲಿ ಸ್ವಲ್ಪ ನಾವು ವಿಶ್ಲೇಷಣೆ ಮಾಡಿ ತಿಳಿಯುವಾಗ ಪಾಪಾತ ನಿವಾರಯತಿ, ಪಾಪದ ಕೆಲಸ ಮಾಡ್ತಿರುವಾಗ ಗೆಳೆಯನನ್ನು ತಡೆಯಬೇಕು. ದುರ್ಯೋಧನ ಕರ್ಣನ ಗೆಳೆಯನಲ್ಲ. ದುರ್ಯೋಧನ ಏನೇನು ಪಾಪದ ಕೆಲಸ ಮಾಡಿದ? ಮೊದಲಿಗೆ ಭೀಮನಿಗೆ ಸಾಯ್ಬೇಕು ಅಂತ ವಿಷ ಕೊಟ್ಟರು, ಕಾಲಕೂಟ ವಿಷ. ಕರ್ಣ ತಡೆದನ ಇಲ್ಲ. ಎರಡನೇದು, ಲಾಕ್ಷಾಗೃಹದಲ್ಲಿ ಅರಗಿನ ಮನೆಯಲ್ಲಿ ಸುಡಬೇಕು ಅಂತ ದುರ್ಯೋಧನ ಪ್ರಯತ್ನ ಮಾಡಿದ, ಕರ್ಣ ಅಗೂ ತಡೆಯಲಿಲ್ಲ. ದ್ಯೂತಕ್ಕೆ, ಪಗಡೆಯಾಟಕ್ಕೆ ಪ್ರವೃತ್ತನಾದಾಗ ಕರ್ಣ ತಡೆಯಲಿಲ್ಲ. ದ್ರೌಪದಿಯ ಮಾನಭಂಗ ಕಾಲಕ್ಕೆ ಪ್ರಚೋದನೆ ಮಾಡಿದ, ತಡೆಯಲಿಲ್ಲ. ಘೋಷಯಾತ್ರೆಗೆ ಹೋಗುವಾಗ ಕರ್ಣ ತಡೆಯಲಿಲ್ಲ. ಹೀಗೆ ಎಷ್ಟೆಷ್ಟು ಪಾಪದ ಕೆಲಸವನ್ನು ದುರ್ಯೋಧನ ಮಾಡಿದ, ಆ ಎಲ್ಲ ಸಂದರ್ಭದಲ್ಲಿ ಒಂದು ಬಾರಿಯೂ ಕೂಡ ಕರ್ಣ ನಿಜವಾದ ಗೆಳೆಯನಾಗಿದ್ದರೆ ತಡಿಬೇಕಾಗಿತ್ತು. ನಾವು ಸುಮ್ಮನೆ ಹೇಳ್ತೀವಿ ದುರ್ಯೋಧನನ ಬಹಳ ಆಪ್ತ ಮಿತ್ರ ಕರ್ಣ, ಕರ್ಣನ ಮಿತ್ರ ದುರ್ಯೋಧನ ಅಂತ. ನಮಗೆ ಮಿತ್ರ ಶಬ್ದಾರ್ಥನೇ ಗೊತ್ತಿಲ್ಲ. ಮಿತ್ರ ಅಂತ ಯಾರಿಗೆ ಕರೀತಾರೆ? ಮಿತ್ವಾ ತ್ರಾತೀತಿ ಮಿತ್ರಂ ಅಂತ. ಯಾವುದು ಅವನಿಗೆ ಬೇಕು, ಯಾವುದು ಅವನಿಗೆ ಅವಶ್ಯಕ ಅನ್ನುವುದನ್ನು ತಿಳಿದು ಯಾರು ರಕ್ಷಣೆಯನ್ನು ಮಾಡ್ತಾರೋ ಅವನಿಗೆ ಮಿತ್ರ ಅಂತ ಕರೀತಾರೆ. ಇಷ್ಟೆಲ್ಲ ಆಪತ್ತು ಬಂದಾಗ ರಕ್ಷಣೆ ಮಾಡಬೇಕಾದವನು ಕರ್ಣ ರಕ್ಷಣೆಯನ್ನು ಮಾಡಲಿಲ್ಲ. ಆಮೇಲೆ ಇನ್ನೊಂದು ಮಾತು, ಆಪದ್ಗತಂಚನ ಜಹಾತಿ, ಆಪತ್ತು ಬಂದಾಗ ಗೆಳೆಯನಿಗೆ ಸಹಾಯಕ್ಕಿರಬೇಕು. ಇಂಗ್ಲೀಷ್ನಾಗ ಹೇಳ್ತಾರಲ್ಲ, ಎ ಫ್ರೆಂಡ್ ಇನ್ ನೀಡ್ ಇದೆ, ಫ್ರೆಂಡ್ ಇಂಡೀಡ್. ಎಷ್ಟೆಲ್ಲ ಅವನಿಗೆ ಕಷ್ಟ ಬಂತು, ದ್ರುಪದ ರಾಜನ ಜೊತೆಗೆ ಯುದ್ಧಕ್ಕೆ ಹೋದಾಗ ಎಲ್ಲರೂ ಸೋತಾಗ ತಾನು ನಿಂತು ಯುದ್ಧ ಮಾಡಬೇಕಾಗಿತ್ತು. ಕರ್ಣ ನಿಜವಾದ ಗೆಳೆಯನಿಗಾಗಿ ಓಡಿ ಹೋದ. ಉತ್ತರ ಗೋಗ್ರಹಣ ಕಾಲದಲ್ಲಿ ಆಗೂ ಓಡಿ ಹೋದ. 10 ದಿನ ಮಹಾಭಾರತ ಯುದ್ಧವಾಡದೆ ಆಪತ್ತಿನಲ್ಲಿ ಇರತಕ್ಕಂಥ ತನ್ನ ಗೆಳೆಯನಾದ ದುರ್ಯೋಧನಿಗೆ ಅವನೇನು ಸಹಾಯ ಮಾಡಲಿಲ್ಲ. ಹೀಗೆ ಈ ಪ್ರಕಾರವಾಗಿ ಎಷ್ಟೆಲ್ಲ ನಾವು ಸಂದರ್ಭಗಳನ್ನು ಕಾಣ್ತೀವಿ, ಕರ್ಣ ಇವನು ಗೆಳೆಯ ಅಂತ ಕರೆಸಿಕೊಳ್ಳಲಿಕ್ಕೆ ಯೋಗ್ಯನಲ್ಲ. ಹೇಳ್ತೀವಷ್ಟೇ, ಔಪಚಾರಿಕ ಹೇಳಿ, ನೀವು ಔಪಚಾರಿಕ ಹೇಳೋಣ. ಅದು ನಿಜವಾಗಿ ನಾವು ವಿಚಾರವನ್ನು ಮಾಡುವಾಗ ಕರ್ಣನಲ್ಲಿ, ಗೆಳೆಯನಲ್ಲಿ ಇರಬೇಕಾಗಿರ್ತಕ್ಕಂಥ ಒಳ್ಳೆಯ ಗುಣಗಳು ಯಾವುದೂ ಕರ್ಣನಲ್ಲಿ ಕಾಣುವುದಿಲ್ಲ. ಇಂತಹ ಕರ್ಣ ಇವನು ದುರ್ಯೋಧನನ ಗೆಳೆಯ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಹೀಗೆ ಆ ಕರ್ಣನ ನಾವು ವ್ಯಕ್ತಿತ್ವವನ್ನು ಕಾಣ್ತಾ ಇದಾದ ಮೇಲೆ ಮುಂದೆ ಇನ್ನು ಯುದ್ಧದ ಆರಂಭ. ಯುದ್ಧದ ಆರಂಭವಾಗಬೇಕು. ಆ ಯುದ್ಧ ನಡೆಯುವ ಸಂದರ್ಭದಲ್ಲಿ ಕರ್ಣನ ಒಂದು ಅವಸ್ಥೆ, ತುಂಬ ವಿಸ್ತಾರವಾಗಿರ್ತಕ್ಕಂಥ ಕರ್ಣ ಮಾಡಿದ ಯುದ್ಧವನ್ನು ನಾವು ಕಾಣ್ತೇವೆ. ದುರ್ಯೋಧನ ಅವನ ಪಕ್ಷದಲ್ಲಿ ಸೇರಿಕೊಂಡು ಮೊದಲನೇದಾಗಿ ಅವನು ಯುದ್ಧದ ಪ್ರಸಂಗ ಬರುವುದೇ ದ್ರೋಣ ಪರ್ವದಿಂದ. ಯಾಕೆ 10 ದಿನ ಯುದ್ಧವಿಲ್ಲ, ಹೀಗಾಗಿ ಭೀಷ್ಮ ಪರ್ವದಲ್ಲಿ ಕರ್ಣನ ಯುದ್ಧದ ಪ್ರಸಕ್ತಿಯೇ ಇಲ್ಲ. ಯಾವಾಗ ಭೀಷ್ಮಾಚಾರ್ಯರು ಯುದ್ಧವನ್ನು ಬಿಟ್ಟು ಶರತಲಪದಲ್ಲಿ ಮಲಗಿಕೊಂಡರು, 11ನೇ ದಿನ ಯಾವಾಗ ದ್ರೋಣಾಚಾರ್ಯರಿಗೆ ದುರ್ಯೋಧನ ಪಟ್ಟ ಕಟ್ಟಿ ನೀವು ಸೇನಾನಾಯಕರು ಅಂತ ಹೇಳಿದರೋ ಆಗ ದುರ್ಯೋಧನ ದ್ರೋಣ ಭೀಷ್ಮರ ಅನುಮತಿಯನ್ನು ಪಡೆದು ಯುದ್ಧಕ್ಕೆ ಸಿದ್ಧನಾಗಿ ಬಂದ. ಆ ಯುದ್ಧದ ಸಂದರ್ಭದಲ್ಲಿ ಕರ್ಣನಿಗೆ ಎಂಥ ಅವಸ್ಥೆಯಾಯಿತು? ಎಷ್ಟು ಬಾರಿ ಸೋತು ಹೋದ, ಎಷ್ಟು ಬಾರಿ ಪರಾಜಿತನಾದ, ಎಷ್ಟು ಬಾರಿ ಅವನ ರಥ ಕುದುರೆ ನಷ್ಟವಾಯಿತು. ಭೀಮನ ಜೊತೆಗೆ ಯುದ್ಧವನ್ನಾಡ್ತಾ ಇರುವಾಗ ಕರ್ಣ ಹತಾಶ್ವಾತ್ ಸ ರಥಾತ್ ಕರ್ಣ ಸಮಾಕೃತ್ಯ ವಿಷಾಂಪತೆ ಸಂದನಂ ವೃಷಸೇನಸ್ಯ
ತೂರ್ಣಮಾ ಪುಪ್ಲುವೇ ಭಯಾತ್. ನಾವು ದ್ರೋಣ ಪರ್ವ ನೋಡಿಬಿಟ್ರೆ ಎಷ್ಟು ಸಲ ಯುದ್ಧದ ವರ್ಣನೆ ಮಾಡ್ತಾರೆ, ಭೀಷ್ಮರಿಗೂ ಭೀಮನಿಗೂ ಕರ್ಣನಿಗೂ, ಭೀಮನಿಗೂ ಕರ್ಣನಿಗೂ. ನಿಮಗೊಂದು ಮಾತು ಹೇಳ್ತೇನೆ ನಾನು, ಅರ್ಜುನ ಇವನು ಭಾರೀ ಶ್ರೇಷ್ಠ ಧನುರ್ಧಾರಿ, ಹೌದು ಸಂಶಯವಿಲ್ಲ. ಆದರೆ ನೆನಪಿಟ್ಟುಕೊಳ್ಳಿ, ಅರ್ಜುನನಿಗಿಂತ ಧನುರ್ವಿದ್ಯೆಯನ್ನು ಚೆನ್ನಾಗಿ ಬಲ್ಲವರು ಭೀಮಸೇನಿಗೆ. ದ್ರೋಣಾಚಾರ್ಯತ್ರ ವಿದ್ಯೆ ಕಲಿಯಲಿಕ್ಕೆ ಹೋದಾಗ ನಿನ್ನೆ ಮೊನ್ನೆ ಕೇಳಿದ್ವಲ್ಲ, ದ್ರೋಣಾಚಾರ್ಯ ಹೇಳ್ತಾರೆ, ನನ್ನ ಮನಸ್ಸಿನ ಅಭಿಲಾಷೆಯನ್ನು ಯಾರು ಪರಿಪೂರ್ಣ ಮಾಡಿ ಗುರುದಕ್ಷಿಣೆಯನ್ನು ಕೊಡ್ತೀರೋ ಅವರಿಗೆ ನಾನು ಅದ್ವಿತೀಯ ಧನುರ್ಧಾರಿಯಾಗಿ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ಅರ್ಜುನ ಪ್ರತಿಜ್ಞೆ ಮಾಡಿದ. ಹಾಗಾದರೆ ಅರ್ಜುನ ಪ್ರತಿಜ್ಞೆ ಮಾಡಿದ, ಭೀಮಸೇನದೇ ದ್ರೋಣಾಚಾರ್ಯರಿಂದ ಎಲ್ಲ ವಿದ್ಯೆಯನ್ನು ಕಲಿತ ಅದ್ವಿತೀಯ ಧನುರ್ಧಾರಿಯಾದ ಅಂದರೆ, ಹಾಗಾದರೆ ಭೀಮಸೇನ ದೇವರಿಗಿಂತ ಶ್ರೇಷ್ಠನ ಅರ್ಜುನ ಅಂತಂದರೆ ಅಲ್ಲ. ಅರ್ಜುನನದು ಕಲಿತ ವಿದ್ಯೆ, ಭೀಮಸೇನ ದೇವರದು ಬೈ ಬರ್ತ್ ಬಂದ ವಿದ್ಯೆ. ಇಷ್ಟೇ ಅಲ್ಲ, ನಿಜ ಪ್ರತಿಭಯಾ ಜಾನನ್ ಸರ್ವಾಸ್ತ್ರಾಣಿ ತತಃ ಅಧಿಕಂ, ಅರ್ಜುನನಿಗಿಂತ ಹೆಚ್ಚು ವಿದ್ಯೆ ಎಲ್ಲ ಅಸ್ತ್ರಗಳು ಗೊತ್ತಿತ್ತು ಭೀಮಸೇನ ದೇವರಿಗೆ. ಆದ್ದರಿಂದ ಅರ್ಜುನನಿಗಿಂತಲೂ ಶ್ರೇಷ್ಠ ಧನುರ್ಧಾರಿ ಭೀಮಸೇನ ದೇವರು. ಬರೀ ಗದೆಯಿಂದ ಯುದ್ಧ ಮಾಡ್ತಾರೆ ಅಂತ ಹೇಳಿಬಿಡಿ ಭೀಮಸೇನ ದೇವರು. ಇಲ್ಲೇ ಕರ್ಣಪರ್ವದಲ್ಲಿದ್ದು ದ್ರೋಣ ಪರ್ವದಲ್ಲಿ ಕಾಣ್ತೀವಿ, ಪರಶುರಾಮರು ದ್ರೋಣಾಚಾರ್ಯರ ಮಕ್ಕಳಾದ ಅಶ್ವತ್ಥಾಮಾಚಾರ್ಯರು ಭೀಮಸೇನ ದೇವರಿಬ್ಬರು ಯುದ್ಧ ಮಾಡ್ತಾರೆ. ಯಾರವರಿಬ್ಬರು? ರುದ್ರದೇವರು ವಾಯುದೇವರು. ಅವರಿಬ್ಬರು ಯುದ್ಧ ಮಾಡ್ತಾ ಇದ್ರೆ ಇಡೀ ಆ ರಣರಂಗ ಎಲ್ಲರೂ ಕೂಡ ತಾವು ಯುದ್ಧ ಮಾಡೋದು ಬಿಟ್ಟು ನೋಡ್ತಾ ನಿಲ್ತಾರೆ. ಏನು ಅದ್ಭುತವಾದ ಯುದ್ಧ ಇದು! ವೈಷ್ಣವಾಗ್ರೇಸರರು ಇವರು, ಜೀವೋತ್ತಮರು ಇವರು, ಹೇಗಿರಬೇಕು ಯುದ್ಧ ಊಹೆ ಮಾಡಿ. ಅಷ್ಟು ಅದ್ಭುತವಾಗಿ ಭೀಮಸೇನ ಯುದ್ಧ ಮಾಡಿ ಕಾಣ್ತೀವಿ. ಅಂಥ ಭೀಮಸೇನ ದೇವರಿಂದ ಕರ್ಣ ಯುದ್ಧ ಮಾಡಿ ಎಷ್ಟು ಬಾರಿ ಸೋತ ಅಂತ ಮಹಾಭಾರತ ನನಗೆ ನೋಡ್ತಾ ಹೋದರೆ ಎಣಿಸ್ಲಿಕ್ಕಾಗೋದಿಲ್ಲ, ಅಷ್ಟು ಬಾರಿ ಸೋತ. ಅದರ ಲೆಕ್ಕವನ್ನು ಆಚಾರ ಕೊಡ್ತಾರೆ. ಏಕವಿಂಶತಿ ವಾರಂ ಸಹ, 21 ಸಲ ಸೋತಾನೆ ಕರ್ಣ. 21 ಭಾಷ್ಯವನ್ನು ಖಂಡನೆ ಮಾಡಿ ಆಚಾರ ಭಾಷ್ಯ ಬರೆದ್ರಲ್ಲ, ಹಾಗೆ 21 ಬಾರಿ ಕರ್ಣ ಭೀಮಸೇನ ದೇವರ ಯುದ್ಧದಲ್ಲಿ ಸೋಲ್ತಾನೆ. ಒಂದು ಬಾರಿಯೂ ಗೆದ್ದ ಉಲ್ಲೇಖ ಇಲ್ಲ. ಒಂದು ಬಾರಿ ಅಂದರೆ ಯಾಕೆ ಈ ಮಾತು ತಿಳಿಯಬೇಕು ಅಂದರೆ, ಭೀಮಸೇನ ದೇವರ ಪರಾಕ್ರಮ, ಅವರ ಬಲದ ಮುಂದೆ ಕರ್ಣ ಇವನು ಎಷ್ಟು ದುರ್ಬಲ, ಎಷ್ಟು ಸಣ್ಣವನು, ಈ ಅಂತರವನ್ನು ನಾವು ತಿಳಿಯಬೇಕು. ನಮಗಿಂತ ಕರ್ಣ ಬಹಳ ದೊಡ್ಡ ಒಂದು ಪ್ರಶ್ನೆಯೇ ಇಲ್ಲ, ಸಂಶಯನೇ ಇಲ್ಲ. ಆದರೆ ಭೀಮಸೇನ ದೇವರ ಜೊತೆಗೆ ನಾವು ಕಂಪೇರ್ ಮಾಡುವಾಗ, ತುಲನೆ ಮಾಡುವಾಗ ಕರ್ಣ ಇವನು ಅವರ ಮುಂದೆ ಬಹಳ ದುರ್ಬಲ. ಇಂತಹ ಈ ಕರ್ಣನ ವ್ಯಕ್ತಿತ್ವದ ವಿಚಾರವನ್ನು ಇಲ್ಲಿಗೆ ಇವತ್ತು ಮುಗಿಸ್ತಾ, ನಾಳೆ ದಿವಸ ಈ ಉಪನ್ಯಾಸದ ಒಂದು ಸಮಾಪ್ತಿಯಾಗತ್ತೆ. ನಾಳೆ ಸರಿಯಾಗಿ ಸಾಯಂಕಾಲ 6:00 ಆರಂಭ ಎಂಬುದಾಗಿ ತಿಳಿಸ್ತಾ, ಶ್ರೀಕೃಷ್ಣಾರ್ಪಣಮಸ್ತು.